ಕಾಯ್ತಾ ಇದೆ ಜಾಗ ಕಾಯ್ತಾ ರೂಪ ಕಮ್ I can stand there but you have to say ಹೇಳಿ see you know hi Kannada very few directors ನಮ್ಮನ್ನ ರೌಂಡ್ ಟೇಬಲ್ ಕೈರಾಮ್ ವಾಶಿ ಅವರು ಕರೆದಿದ್ರು ರೌಂಡ್ ಟೇಬಲ್ ಡಿಸ್ಕಷನ್ ಗೆ ಸೋ ತುಂಬಾ ಇಂಟರೆಸ್ಟಿಂಗ್ ಡಿಸ್ಕಷನ್ ಆಯ್ತು ಈಗ ಒಬ್ಬರಿಂದ ಒಬ್ಬರು ಸಾಕಷ್ಟು ಕಲ್ಸಿ ಆ್ಯಂಡ್ ಆಲ್ಸೋ ವೆರಿ ಎನ್ರಿಚಿಂಗ್ ತುಂಬ ರೇರ್ ನಾವೆಲ್ಲ ಒಟ್ಟಿಗೆ ಬರೋದು ಈ ಥರ ಸೊ ಥ್ಯಾಂಕ್ ಯು ಸೋ ಮಚ್ ಸ್ಟೇ ಟ್ಯೂನ್ಡ್ ಯಾ ಥ್ಯಾಂಕ್ ಯು ಅಗ್ರಿ 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 ಹೌದಾ ಓಕೆ ರೀಟೇಕ್ For more such interesting content, please subscribe, like, share, companion, and click on the link below. Film companion song. Namaste, ನಾನು ಕೈರಂ ವಾಶಿ. ಪ್ರಾಯಶಃ ಕನ್ನಡ ಯೂಟ್ಯೂಬ್ ಸ್ಪೇಸ್ನಲ್ಲಿ ಈ ರೀತಿಯ ಒಂದು ಸಂವಾದ ನಡೀತಾ ಇರೋದು ಮೊಟ್ಟ ಮೊದಲನೇ ಬಾರಿಗೆ ರಾಜರಾಜೇಶ್ವರಿ ನಗರದ 1522ನಲ್ಲಿ ನಡೀತಿರೋ ಈ ಫಿಲ್ಮ್ ಕಂಪ್ಯಾನಿಯನ್ ಸೌತ್ ಕನ್ನಡ ಡೈರೆಕ್ಟರ್ಸ್ ರೌಂಡ್ ಟೇಬಲ್ಗೆ ರೂಪಾ ಅವರೇ, ಮನ್ಸೋರೆ ಅವರೇ, ತರುಣ್ ಸುಧೀರ್ ಅವರೇ, ಹೇಮಂತ್ ಅವರೇ, ಸುನಿ ಅವರೇ, ಪವನ್ ಅವರೇ, ಸ್ವಾಗತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಮೊದಲನೇ ಪ್ರಶ್ನೆ, ಇದಕ್ಕೆ ಎಲ್ಲರಿಂದನೂ ನಾನು ಉತ್ತರವನ್ನು ಇಚ್ಛಿಸ್ತೀನಿ. ಪ್ರಶ್ನೆ ಇದು, ಒಳ್ಳೆ ಸಿನಿಮಾ ಅಂದರೆ ಏನು, ನಿಮ್ಮ ಡೆಫಿನಿಷನ್ ಏನು, ಆ್ಯಂಡ್ ನೀವು ಫಿಲಮ್ ಮೇಕರ್ ಆಗೋಕ್ಕೆ ಸುಮಾರು ಚಿತ್ರಗಳು ನಿಮಗೆ ಒಂದು ಇನ್ಫ್ಲೂಯೆನ್ಸ್ ಮಾಡಿರುತ್ತೆ, ಬಟ್ ದಿ ಬಿಗ್ಗೆಸ್ಟ್ ಇನ್ಫ್ಲೂಯೆನ್ಸ್ ಯಾವ ಚಿತ್ರ ಮಾಡಿತು ಅನ್ನೋದು ಒಂದನ್ನು ಹೇಳಿ. ಅಫ್ಕೋರ್ಸ್ ಆ ಒಂದು ಇಟ್ ನೀಡ್ ನಾಟ್ ಬಿ ದಿ ಅಲ್ಟಿಮೇಟ್ ಒನ್, ಬಟ್ ಈಗ ಈ ಹೊತ್ತಿಗೆ ಹೊಳಿತಿರೋ ಯಾವುದಾದ್ರೂ ಒಂದನ್ನು ಹೇಳಿ. ಸ್ಟಾರ್ಟಿಂಗ್ ಆಫ್ ವಿತ್ ರೂಪಾ. ನನಗೆ ಒಳ್ಳೆ ಸಿನಿಮಾ ಅಂದರೆ ನಾನು ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದಾಗ ಇಟ್ ಶುಡ್ ಮೂವ್ ಮಿ, ಏನೋ ಆಗಬೇಕು ನನಗೆ. ಲಿಫ್ಟ್ ಹತ್ರ ಹೋಗ್ತಿದ್ದಂಗೆ, ಎಸ್ಕಲೇಟರ್ ಹತ್ರ ಹೋಗ್ತಿದ್ದಂಗೆ ಮರ್ತೋಗ್ಬಿಟ್ರೆ ಅದು ಒಳ್ಳೆ ಸಿನಿಮಾ ಅಲ್ಲ, ಕಾಡಬೇಕು. ನನಗೆ ಈಗ ಸಡನ್ನಾಗಿ ನೆನಪಾಗೋದು, ಸಡನ್ನಾಗಲ್ಲ, ಎನಿ ಟೈಮ್ ಯು ಆಸ್ಕ್ ಮೀ, ನಾನು ಕೋಲಾರಲ್ಲಿ ಬೆಳೆದ ಹುಡುಗಿ, ಸೊ ನನಗೆ ತುಂಬ ತೆಲುಗು ಸಿನಿಮಾಗಳು ನೋಡ್ತಾ ಇದ್ವಿ ನಾವು. ಸೊ ಕೆ ವಿಶ್ವನಾಥ್ ಸರ್ ಅಂತ ಒಬ್ಬರು ಡೈರೆಕ್ಟರ್, ಅವ್ರ ಸಿನಿಮಾಗಳು ನಂಗೆ ತುಂಬ ಕಾಡೋದು ಆ ಏಜಲ್ಲೇ, ಚಿಕ್ಕ ವಯಸ್ಸಲ್ಲೇ ನೋಡುವಾಗ. ಯಾಕೆ ಅಂತ ಮೇ ಬಿ ನಾನು ಬೆಳೆದಾದ್ಮೇಲೆ ನನಗೆ ಅರ್ಥ ಆಯಿತು ಯಾಕೆ ಅದು ಕಾಡೋದು ಅಂತ. ಬಿಕಾಸ್ ಅವ್ರದ್ದು ಕ್ಯಾರೆಕ್ಟರ್ಸ್, ಅವ್ರದ್ದು ಕಥೆ ಜೀವನದ ರಿಯಲ್ ಡ್ರಾಮಾಲಿ ನಡೆಯೋದು, ಯಾವುದೇ ನಥಿಂಗ್ ಲಾರ್ಜರ್ ದೆನ್ ಲೈಫ್ ಆ್ಯಂಡ್ ಯೆಟ್ ಇವೆಂಟ್ಸು, ಸಿಚುಯೇಷನ್ಸ್ ಎಲ್ಲ ಲಾರ್ಜರ್ ದೆನ್ ಲೈಫ್ ಅಂತ ಫೀಲ್ ಆಗೋದು. ಸೊ ನನಗೆ ಅವ್ರ ಸಿನಿಮಾಗಳು ಇಟ್ ಹ್ಯಾಸ್ ಸ್ಟೇಡ್ ಆನ್ ಈಗಲೂ ನನಗೆ, ಆ್ಯಂಡ್ ಇಟ್ ಹ್ಯಾಸ್ ಏಜ್ಡ್ ವೆಲ್. ಸೊ ಈಗಲೂ ನಾನು ಕೂತ್ಕೊಂಡು ನೋಡಿದ್ರೆ ಇಟ್ ಹ್ಯಾಸ್ ವೆರಿ ಸಿಮಿಲರ್ ಎಫೆಕ್ಟ್, ಸಮ್ ಆಫ್ ದೆಮ್ ಹ್ಯಾವ್ ವೆರಿ ಸಿಮಿಲರ್ ಎಫೆಕ್ಟ್. ಸೊ ಅವ್ರ ಸಿನಿಮಾಗಳು ಆ್ಯಂಡ್ ಪ್ರಾಯಶಃ ಅದು ನಮ್ಮನ್ನು ಮೂವ್ ಮಾಡಿದ್ದಕ್ಕೇನೆ ಇಟ್ ಹ್ಯಾಸ್ ಏಜ್ಡ್ ವೆಲ್. ಐ ಥಿಂಕ್ ಸೊ ಟು, ಬಿಕಾಸ್ ನಾನು ಇವಾಗ ಥ್ರಿಲ್ಲರ್ಸ್ ಅಥವಾ ಬೇರೆ ಯಾವ ಥರ ಸಿನಿಮಾ ನೋಡಿದರೆ ಅದು ಅಷ್ಟು ಕಾಡಲ್ಲ. ಅದರೊಳಗೆ ಯಾವುದೋ ಒಂದು ಕ್ಯಾರೆಕ್ಟರ್ದು ಕೆಲವೊಂದು ಸೀನ್ಸ್ ಕಾಡಬಹುದು ಅಷ್ಟೇ, ಆ್ಯಸ್ ಅ ಸ್ಟೋರಿ ಪೂರ್ತಿ ಕಾಡ್ದಿರ ಇರಬಹುದು. ಬಟ್ ಈ ಇವ್ರ ಸಿನಿಮಾಗಳು, ಈಗ ರೀಸೆಂಟಾಗಿ ಒಂದು ಸಿನಿಮಾ ನೋಡಿದೆ, ಐ ಕ್ಯಾನ್ ನೇಮ್ ನೇಮ್ಸ್ ರೈಟ್, ಸ್ವಾತಿ ಕಿರಣಮ್ ಅಂತ ಒಂದು ಸಿನಿಮಾ ನೋಡಿದೆ. ಐ ಥಿಂಕ್ ಅವ್ರದ್ದು ಒನ್ ಆಫ್ ದ ಬೆಸ್ಟ್ ಸಿನಿಮಾ, ಮಮ್ಮುಟ್ಟಿ ಮಾಸ್ಟರ್ ಮಂಜುನಾಥ್ ಮಾಡಿದ್ದಾರೆ. ಸೊ ಈಗ ಲಾಸ್ಟ್ ವೀಕ್ ನೋಡಿದೆ, ಸುಮ್ಮನೆ ಟೈಮ್ ಸಿಕ್ಕಿದಾಗೆಲ್ಲ ನಾನು ಮನೆಯಲ್ಲಿ, ಕೆ ವಿಶ್ವನಾಥ್ ಸರ್ ಫಿಲ್ಮ್ ಫೆಸ್ಟಿವಲ್ ಆಗುತ್ತೆ, ಸೊ ಅದು ನೋಡಿ ಈಗಲೂ ನನಗೆ ಕೆಲವೊಂದು ಮೊಮೆಂಟ್ಸಲ್ಲಿ ಗೂಸ್ ಬಂಪ್ಸ್ ಬರುತ್ತೆ, ಕೆಲವೊಂದು ಮೊಮೆಂಟ್ಸಲ್ಲಿ ಕಣ್ಣೀರು ಬರುತ್ತೆ. ಸೊ ಐ ಥಿಂಕ್ ಸೋ ಕ್ಲೋಸ್ ಟು ರಿಯಾಲಿಟಿ ಆ್ಯಂಡ್ ಯೆಟ್ ಸೋ ವಂಡರ್ಫುಲ್. ಬಟ್ ಡಸ್ ದಟ್ ಮೀನ್ ಯು ಡೋಂಟ್ ಎಂಜಾಯ್ ದೀಸ್ ಮಾಸ್ ಮಸಾಲಾ ಕಮರ್ಷಿಯಲ್ ಪಾಪ್ಕಾರ್ನ್? ಓ, ಐ ಡೂ ಡೆಫಿನೆಟ್ಲಿ ಐ ಡೂ. ಅದರೊಳಗೆ ಐ ಮೀನ್ ನಾವೆಲ್ಲ 90s ಅಲ್ಲಿ ಬೆಳೆದಿರೋರು, ಸೊ ಯು ನೋ ಲೈಕ್ ಶಾರುಖ್ ಖಾನ್ ಅವರೆಲ್ಲ ನಮಗೆ. ಬಟ್ ಕನ್ನಡದಲ್ಲಿ ನಮ್ಮೂರ ಮಂದಾರ ಹೂವೆ, ಅಮೃತ ವರ್ಷಿಣಿ ಇದೆಲ್ಲ ಕಾಡಿದೆ. ಸೊ ಅದನ್ನು ನಾವು ಮಾಸ್ ಮಸಾಲ ಅಂತ ಹೇಳ್ತೀವ ಗೊತ್ತಿಲ್ಲ ನನಗೆ, ಅದರದ್ದು ಡೆಫಿನೇಷನ್ ನಾನು ಹುಡುಕ್ತಾ ಇರ್ತೀನಿ ಯಾವಾಗಲೂ. ಇಟ್ಸ್ ವೆರಿ ಲೂಸ್. ಒಳ್ಳೆ ಸಿನಿಮಾ ಅದರ ಡೆಫಿನೇಷನ್, ಒಳ್ಳೆ ಸಿನಿಮಾ ಯಾವ್ದು ನನ್ನ ಜೊತೆ ಟ್ರಾವೆಲ್ ಮಾಡುತ್ತೋ ನನಗೆ ಅದು ಒಳ್ಳೆ ಸಿನಿಮಾ. ಅದು ಮಾಸ್ ಸಿನಿಮಾ ಆಗ್ಬೋದು, ಯಾಕಂದರೆ ಮಾಸ್ ಸಿನಿಮಾದಲ್ಲೂ ನನಗೆ ಸುಮಾರು ಸಿನಿಮಾಗಳು ಮತ್ತೆ ಮತ್ತೆ ನೋಡೋ ಥರ ಮಾಡಿದೆ. ಈಗ ತೆಲುಗಲ್ಲಿ ಶ್ರೀಮಂತುಡು ಅಂತ ಒಂದು ಸಿನಿಮಾ, ಸೊ ಅವನು ಎಲ್ಲನೂ ಅಂದರೆ ಅದೊಂಥರ ಬುದ್ಧನ ಸಿನಿಮಾ, ಅದು ಶ್ರೀಮಂತಿಕೆನ ಬಿಟ್ಟು ಅವನು ಎಲ್ಲ ಬಿಟ್ಟು ಹೊರಡೋದು ಅಂತ, ಆ ಥರದ್ದು ನೋಡಿದ್ದೀನಿ. ಮತ್ತು ಫೆಸ್ಟಿವಲಲ್ಲಿ ಸಿಕ್ಕಾಪಟ್ಟೆ ಸಿನಿಮಾಗಳು ನನಗೆ ಸಿಕ್ಕಾ ಟ್ರಾವೆಲ್ ಮಾಡಿದೆ. ಆ ಥರ ನನಗೆ ಫಸ್ಟು ನನಗೆ ನೆನಪಾಗೋದು ಮಜಿದು ಬರಾನ್, ನನಗೆ ಒನ್ ಆಫ್ ದ ಗ್ರೇಟೆಸ್ಟ್ ಲವ್ ಸ್ಟೋರಿ ಸಿನಿಮಾ ಬರಾನ್. ಅದು ಬಿಟ್ಟರೆ ಸ್ವದೇಶ್, ಕನ್ನಡದಲ್ಲೂ ಸುಮಾರು ಸಿನಿಮಾ ಇದ್ದಾವೆ. ಬಟ್ ಏನಂತಂದರೆ ಈಗ ನನಗೆ ನಾನು ಪರ್ಟಿಕ್ಯುಲರ್ ಯಾವುದೋ ಸಿನಿಮಾ ಸ್ಟೂಡೆಂಟ್ ಅಲ್ದಿರೋದ್ರಿಂದ ನನಗೆ ಈ ಥರ ಜಾನರ್ ಗಿನ್ನರ್ ಆ ಥರದ್ದೇನಿಲ್ಲ. ನಾನು ಎಲ್ಲ ಥರ ಸಿನಿಮಾ ನೋಡ್ತೀನಿ, ನನಗೆಲ್ಲ ಸಿನಿಮಾನೂ ಇಷ್ಟ ಆಗುತ್ತೆ. ಅದರಲ್ಲಿ ಕೆಲವು ಸಿನಿಮಾನ ಮಾತ್ರ ಮತ್ತೆ ಮತ್ತೆ ನೋಡ್ಕೊಳ್ಳೋಂಗೆ ಮಾಡುತ್ತೆ. ಸೊ ಅದ್ರ ಆ ಪ್ರಕಾರದಲ್ಲಿ ನನಗೆ ಅದು ಒಳ್ಳೆ ಸಿನಿಮಾ. ಈಗ ರಂಗದೆ ಬಸಂತಿ ನನಗೆ ಒಳ್ಳೆ ಸಿನಿಮಾ. ಯುವ ಐದೇಳತ್ತು ಮಣಿರತ್ನಂ ಸಿನಿಮಾ ನನಗೆ ತುಂಬ ಒಳ್ಳೆ ಸಿನಿಮಾ. ನನಗೆ ಗೀತಾಂಜಲಿಗಿಂತ ಬರಾನ್ ತುಂಬ ಇಷ್ಟ ಆಗುತ್ತೆ. ಸೊ ಆ ಥರ ಅಂದರೆ ಈಗ ಸಿನಿಮಾ ಏನಾಗುತ್ತೆ ಅಂತಂದರೆ ಮೇ ಬಿ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ಗಳು ಯಾವುದು ನನಗೆ ಸಿನಿಮಾದಲ್ಲಿ ಜಾಸ್ತಿ ಕನೆಕ್ಟ್ ಮಾಡುತ್ತೋ ಅದು ನನಗೆ ಒಳ್ಳೆಯ ಸಿನಿಮಾ. ಈಗ ನಾನು ಯಾವುದೋ ಒಂದು ಎಕ್ಸಾಂಪಲ್ ಒಂದು ಅವಮಾನ ಅನುಭವಿಸಿರ್ತೀನಿ, ಅದು ಪ್ರೊಫೆಷ್ನಲ್ ಆಗಿರ್ಬೋದು ಇಲ್ಲ ಪರ್ಸ್ನಲ್ ಲೈಫಲ್ಲಾಗಿರ್ಬೋದು ಇನ್ಯಾವುದೋ, ಅದು ನನಗೆ ಸಿನಿಮಾ ಮೂಲಕ ಅಲ್ಲಿಗೇನೋ ಆ 2 ಅವರಲ್ಲಿ ನನಗೆ ಅದು ಸಮಾಧಾನ ಮಾಡಿದ್ರೆ, ಈಗ ಯಾರ ಮೇಲೆ ಒಂದು ಸಿಟ್ಟಿರುತ್ತೆ, ನನಗೆ ಅವನಂತೂ ಹೊಡೆಯೋಕ್ಕಾಗಲ್ಲ. ನನಗೆ ಸಿನಿಮಾದಲ್ಲಿ ಯಾರೋ ಒಬ್ಬ ಹೋಗ್ಬಿಟ್ಟು ಹೊಡೆದ್ರೆ ನನಗೆ ಅದು ಓಕೆ, ಅಟ್ಲೀಸ್ಟ್ ನನ್ನ ಈಗೋ ಅಲ್ಲಿ ಸ್ಯಾಟಿಸ್ಫೈ ಆಯಿತು. ನನಗೆ ಯಾವುದೋ ಒಂದು ಲವ್ ಒಂದು ಹುಡುಗಿಗೆ ನನಗೆ ಪ್ರಪೋಸ್ ಮಾಡೋಕ್ಕಾಗಿರಲ್ಲ, ಕಾಲೇಜ್ ಲೈಫಲ್ಲಿ ಕ್ರಶ್ಗಳಾಗಿರುತ್ತೆ, ಅದು ಹೇಳೋಕ್ಕಾಗಲ್ಲ. ನನಗೆ ಬರೋನು ಆ ಕಾರಣಕ್ಕೆ ತುಂಬ ಇಷ್ಟ ಆಗುತ್ತೆ. ಅವ್ನು ಕೊನೆಗೂ ಹೇಳೋದೇ ಇಲ್ಲ, ಬಟ್ ಅಲ್ಲೊಂದು ಎಟನ್ ಅದರ ಥರ ಅಮೇಝಿಂಗ್ ಒಂದು ಲವ್ ಸ್ಟೋರಿ ಇದೆ. ಸೊ ಆ ಪ್ರಕಾರ ನಮ್ಮ ಲೈಫ್ ಜೊತೆ ಯಾವ್ದು ಕನೆಕ್ಟ್ ಆಗುತ್ತೆ ಅದು ಇದು ಪ್ರತಿಯೊಬ್ಬರಿಗೂ ಅವ್ರ ಡೆಫಿನೇಷನ್ ಚೇಂಜ್ ಆಗುತ್ತೆ. ನನಗಿದು ಅದ್ಭುತ ಅದ್ಭುತ ಒಂದು ರಿಲೇಟಬಿಲಿಟಿ ಇರಬೇಕು ಅಂತ ಮ್ಯಾಕ್ಸಿಮಮ್ ನನ್ನ ಲೈಫ್ ಜೊತೆ ಕನೆಕ್ಟ್ ಆಗಬೇಕು ಆ ಸಿನಿಮಾ. ಅದು ಎಲ್ಲೋ ಒಂದು ಕಡೆ ಇಲ್ಲ, ನಾನು ಓದಿರೋ ಬುಕ್ ಆಗ್ಬೋದು, ಕೇಳಿರೋ ಹಾಡು ಆಗ್ಬೋದು, ನೋಡಿರೋ ಒಂದು ಎನ್ವಿರಾನ್ಮೆಂಟ್ ಆಗ್ಬೋದು, ಯಾವುದೋ ಒಂದು ಈಗ ನಾನು ಬೆಟ್ಟದಪುರ ಅಂತ ಕುಶಾಲನಗರ ಜಾಗ ಇದೆ, ಅದು ಯಾವ ಸೀಸನಲ್ಲಿ ಹೋದ್ರೂ ಮೇಲಕ್ಕೆ ಹೋದ್ರೆ ಸಿಕ್ಕಾಪಟ್ಟೆ ಥಂಡಿ ಇರುತ್ತೆ, ತುಂಬ ಚಿಕ್ಕ ಬೆಟ್ಟ, ಬಟ್ ಅದು ಸಿಕ್ಕಾಪಟ್ಟೆ ಥಂಡಿ ಇರುತ್ತೆ. ಆ ಬೆಟ್ಟದ ನೋಡಿದ್ರೆ ನನಗೆ ಯಾವಾಗ್ಲೂ ರೆಹಮಾನ್ ಸಾಂಗ್ಸೇ ಕೇಳಿಸುತ್ತೆ. ಸೊ ಆ ಥರದ ಕನೆಕ್ಟಿವಿಟಿ ಯಾವ ಸಿಗುತ್ತೋ ಅದು ಎಲ್ಲನೂ ಒಳ್ಳೆ ಸಿನಿಮಾ ಅಂತ ನನಗೆ. ಒಂದು ಅದ್ಭುತವಾದ ಪಾಯಿಂಟ್ನ ತಂದ್ರಿ. ನನಗೆ ಒಂದು ವಿಚಿತ್ರವಾದ ಅದು ನಿಮ್ಮಲ್ಲಿ ಇದೆಯಾ ಗೊತ್ತಿಲ್ಲ, ಒಂದು ವಾಸನೆಗೆ ಒಂದು ಹಾಡು ನೆನಪಾಗುತ್ತೆ, ಆ ವಾಸನೆಗೆ ಅದೇ ಹಾಡು ನೆನಪಾಗುತ್ತೆ, ಅದು ಯಾಕೋ ಆ ಥರ. ಎಕ್ಸಾಕ್ಟ್ಲಿ ಹೌದು. ನನಗೆ ಒಂದು ಊಟ ಟೀ ಮತ್ತೆ ಬಜ್ಜಿ ತಿನ್ನೋವಾಗ ಯಾವುದೋ ಒಂದು ಮಣಿರತ್ನಂ ಸಿನಿಮಾದ ಒಂದು ಸೀನುಗಳು ನೆನಪಾಗುತ್ತೆ, ಅದೇ ನೆನಪಾಗ್ತಾ ಇರುತ್ತೆ. ಹೌದು. ಸೊ ಕನೆಕ್ಟ್ ವಿತ್ ಸಿನಿಮಾ. ಒಳ್ಳೆಯ ಸಿನಿಮಾ ನಿಮಗೆ ತುಂಬ ಇನ್ಫ್ಲೂಯೆನ್ಸ್ ಮಾಡುತ್ತೆ ಸಿನಿಮಾ. ನನಗೆ ಸಿನಿಮಾ ನಾನು ಎರಡೇ ಥರ ನೋಡೋದು. ಒಂದು ನಾನು ಕನೆಕ್ಟ್ ಆಗಬೇಕು, ಅಂದರೆ ನನ್ನನ್ನು ನಾನು ನೋಡ್ಕೋತೀನಿ ಸಿನಿಮಾದಲ್ಲಿ. ಸಿನಿಮಾ ಥಿಯೇಟ್ರಲ್ಲಿ ಹಿಂಗೆ ನೋಡ್ತಾ ಇದ್ದೀನಿ ಅಂತಂದರೆ ಹೌದು ಇದು ನನ್ನ ಲೈಫ್ ಹತ್ರವಾಗಿದೆ, ಅಥವಾ ನಾನು ಇದ್ದೀನಿ ಇದರಲ್ಲಿ, ಈ ಸಿನಿಮಾ ಒಳಗಡೆ ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ. ಒಂದು ಇಲ್ಲ ಅಂತಂದರೆ ನಾನು ಟೋಟಲಿ ಒಂದು ಎಂಜಾಯ್ ಮಾಡ್ತೀನಿ. ನಾನಲ್ಲ ಇದು, ನಾನು ಬಿಟ್ಟರೆ ಯಾರೊಬ್ಬ ಸೂಪರ್ ಹೀರೋ ಏನೋ ಮಾಡ್ತೀನಲ್ಲ, ಅದ್ಭುತ ಮಾಡ್ತೀಯಾನೆ, ಅವನು ನೋಡಿ ನಾನು ಎಂಜಾಯ್ ಮಾಡ್ತೀನಿ. ಸೊ ನನಗೆ ಅವೆರಡೇ ಪ್ಯಾಟರ್ನು. ಅವನವನು ಸೂಪರ್ ಹೀರೋ ಆಗಿರಲಿ ಅಥವಾ ಬೇರೆ ಏನೇ ಕತೆ ಹೇಳಲಿ, ಐ ಜಸ್ಟ್ ಎಂಜಾಯ್. ಅವ್ನು ನಾನು ಡ್ಯಾನ್ಸ್ ಮಾಡ್ತಾನೋ ಫೈಟ್ ಮಾಡ್ತಾನೆ ಏನಾದರೂ ಇರ್ಬೋದು, ಬಟ್ ಒಂದು ಎಮೋಷನಲ್ಲಿ ಕರ್ಕೊಂಡು ಹೋಗ್ಬೇಕು ನಾನು ಅದು. ಸೊ ನನಗೆ ಅದು ಎರಡನೇ ಒಂದು, ನಾನು ಕನೆಕ್ಟ್ ಆದರೂ ಅಷ್ಟೇ, ನಾನು ಎಂಜಾಯ್ ಮಾಡಿದ್ರು ಅಷ್ಟೇ, ನನಗೆ ಅದು ಎಮೋಷನ್ ಡ್ರೈವ್ ಮಾಡ್ತಾ ಇರಬೇಕು, ನನಗೆ ಮೇಜರ್ ಅದೊಂದು. ಸೊ ನನಗೆ ತುಂಬ ಇನ್ಫ್ಲುಯೆನ್ಸ್ ಮಾಡಿದಂಥ ಸಿನಿಮಾ, ಅಥವಾ ನನಗೆ ಸಿನಿಮಾ ಅರ್ಥ ಆಗೋಕ್ಕೆ ಶುರು ಆದಮೇಲೆ ನನಗೆ ಇನ್ಫ್ಲುಯೆನ್ಸಸ್ ಆಗಿದೆ ಸಿನಿಮಾಗಳು. ಸೊ ಫಸ್ಟ್ ಸಿನಿಮಾ ನನಗೆ ಆ ಥರದ್ದು ಶಶಾಂಕ್ ರಿಡೆಂಪ್ಷನ್ ಅಂತ ಒಂದು ಸಿನಿಮಾ. ನಾನು ತುಂಬ ಲೇಟಾಗಿ ನೋಡಿದೆ, ಅದು ಕೇಳಿ 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 ಆಮೇಲೆ ನಾನು ನೋಡಿದ್ರೆ ತುಂಬ ಕಾಡ್ತು ನನಗೆ ಅದು ಸಿನಿಮಾ. ಫಸ್ಟ್ ಟೈಮ್ ಒಂದು ಜೈಲು ಆ ಎಪಿಸೋಡು ಅದೆಲ್ಲ ಅದು ನೋಡಿದ್ದು. ಅದು ಬಿಟ್ಟರೆ ಅಷ್ಟೇ ನಾನು ರಿಪೀಟೇಟಿವ್ ಆಗಿ ನೋಡಿದಂಥ ಸಿನಿಮಾ ಮುನ್ನಾಬಾ MBBS ಅಂತ ಒಂದು ಸಿನಿಮಾ. ಅಂದರೆ ಅವನೊಂದು ವಿಷಯನೂ ಹೇಳ್ತಾನೆ, ತಮಾಷೆನೂ ಮಾಡ್ತಾನೆ, ಎಮೋಷನ್ಸೂ ತರ್ತಾನೆ, ಕಮರ್ಷಿಯಲ್ಲಾಗೂ ಹೇಳ್ತಾನೆ, ಏನೋ ಬೋಧನೆ ಮಾಡ್ತಾ ಇಲ್ಲ ಅವನು. ಆ ಕ್ಯಾರೆಕ್ಟರ್ ಒಂದು ಮಾಸಲ್ಲಿ ಒಂದು ರೌಡಿ ಅಂತ ಅಂತಿದ್ದಂಗೆ ನಾನು ಮಾಸ್ ಕ್ಯಾರೆಕ್ಟರ್ ಬಂದ ಅವನು, ಅವ್ರ ಮುಖಾಂತರ ಅಷ್ಟು ಒಳ್ಳೆ ಫಿಲಾಸಫಿನ ಹೇಳ್ತೀನಿ ಅಂಡರ್ ಕರೆಂಟಲ್ಲಿ ಅಂತ. ಅದಾಗಿರ್ಬೋದು. ಅಥವಾ ನಾನು ಟೋಟಲಿ ನಾನು ಒಳಗೆ ಹೋಗ್ದೇನೆ ಬರೀ ಎಂಜಾಯ್ ಮಾಡಿದಂಥ ಸಿನಿಮಾ ಅಂತ ಬಂದರೆ ಭಾಷಾ ಅಂತ ಒಂದು ಸಿನಿಮಾ, ರಜನಿಕಾಂತ್. ಟೋಟಲ್ ಎಂಜಾಯ್ ಮಾಡಿದ್ನು, ಬಿಸಿಲು ಹೊಡಿತಾ ಇರಬೇಕು, ಖುಷಿ ಆಗಬೇಕು. ಅಥವಾ ಕನ್ನಡದಲ್ಲಿ ನಾನು ಓಮ್ ಅಂತ ಒಂದು ಸಿನಿಮಾ, ನಾನು ಸ್ಕೂಲಲ್ಲಿದ್ದಾಗ ನೋಡಿದಂಥ ಒಂದು ಸಿನಿಮಾ, ನನಗೆ ಅರ್ಥ ಆಗಿದ್ದು ಸಿನಿಮಾಗಳಲ್ಲಿ. ಸೊ ಈ ಥರದ್ದೇ ನನಗೆ. ಅಥವಾ ನಾನು ಪರ್ಸ್ನಲಿ ಕನೆಕ್ಟ್ ಆಗಿದ್ದು, ನಾನು ಅಲ್ಲಿ ಎಂಜಾಯ್ ಅಲ್ಲ, ನಾನು ಕನೆಕ್ಟ್ ಆಗ್ತೀನಿ ಅಂತ ಮುಂಗಾರು ಮಳೆ ಅಂತ ಒಂದು ಸಿನಿಮಾ. ನಾನು ನನ್ನ ಕಾಲೇಜ್ ಡೇಸು, ಅಥವಾ ನಾನೊಂದು ಕ್ಯಾರೆಕ್ಟ್ರು, ಹೀಗೆ ಎಲ್ಲರಿಗೂ ಒಂದು ಫಸ್ಟ್ ಲವ್ ಫೇಲ್ಯೂರ್ ಅಂತ ಇರುತ್ತೆ. ಸೊ ಆ ಸಿನಿಮಾ ನನಗೆ ಅದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆ ಕ್ಲೈಮ್ಯಾಕ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಓಕೆ, ಆ ಮೊಲ ಸತ್ತಾಗ್ಲೇ ಒಂದು ಚಿಕ್ಕ ನನಗೆ ಏನಿದು ಅಂತ ಡಿಸ್ಟರ್ಬ್ ಆಯಿತು. ಯಾವಾಗ ಅಲ್ಲೊಂದು ಶಾರ್ಟ್ ಬರುತ್ತೆ, ಪೂಜಾ ಗಾಂಧಿ ಏನು ದಿಗಂತ ಅವರಿಬ್ಬರು ಕೈ ಹಿಂಗೆ ಲಾಕ್ ಮಾಡ್ಕೊತಾರೆ ಒಂದು ಶಾರ್ಟ್, ಅದರಲ್ಲಿ ಒಬ್ಬ ಇಷ್ಟು ದುಃಖದೊಬ್ಬ ಇದ್ದಾನೆ, ಅಲ್ಲೊಂದು ಮೂವನ್ ಆಗ್ಬಿಟ್ರೇನೋ ಅವ್ರ ಲೈಫಲ್ಲಿ ಏನೋ ಥರದಂದಾಗ ನಿಮಗೆ ಆ ಸಿನಿಮಾ ಅಳು ಬರಲ್ಲ, ಇಲ್ಲಿ ನಿಲ್ಲಿಸ್ಬಿಡುತ್ತೆ, ಚೋಕ್ ಮಾಡುತ್ತೆ ನಿಮ್ಮನ್ನು. ಆ ಸಿನಿಮಾ ಅಷ್ಟು ದೊಡ್ಡ ಇಟ್ಟಾಗಿ ಮೇ ಬಿ ಅದೊಂದು ಕಾರಣ ಇರ್ಬೋದು. ಹತ್ರ ನಿಮಗೆ ಯುಲ್ ಫೀಲ್ ಲೈಟ್, ಮುಗೀತು, ಐ ಆಮ್ ಔಟ್ ಆಫ್ ಇಟ್ ಅಂತ ಅಂದ್ಬಿಡುತ್ತೆ. ಆ ಕಣ್ಣೀರು ಬಂದು ಇಲ್ಲಿ ನಿಂತ್ಕೊಳತ್ತೆ ಒಂದು ಸತಿ, ನಿಮಗೆ ಚೋಕ್ ಆಗುತ್ತೆ. ದಟ್ ಈಸ್ ವೆನ್ ಯು ಗೋ ರಿಪೀಟೇಟಿವ್ಲಿ. ಏನಾರು ಚೇಂಜ್ ಆಗುತ್ತಾ ಕ್ಲೈಮ್ಯಾಕ್ಸಲ್ಲಿ, ಒಳ್ಳೆ ಇಂಟರ್ಪ್ರಿಟೇಷನ್ ಇದು, ಏನಾರು ಚೇಂಜ್ ಆಗುತ್ತಾ ಲೈಫಲ್ಲಿ, ನಮ್ಗೆ ಗೊತ್ತು ಸಿನಿಮಾ ಅಂತ ಅಂದ್ಬಿಟ್ಟು ಮತ್ತೆ ರಿಪೀಟ್ ಹೋಗೋದೇನೆ, ಇವ್ರಿಗೂ ಮತ್ತೇನೋ ಬೇರೆ ಆಗುತ್ತೇನೋ, ಇವನು ಸಿಗ್ತಾಳೇನೋ ಅವಳು ಅನ್ನೋ ಒಂದು ಭ್ರಮೇಲೆ ಹೋಗ್ತಾ ಇರ್ತೀವಿ ಅದನ್ನು. ದಟ್ ಈಸ್ ವೆನ್ ರಿಪೀಟ್ ಆದಾಗ ಅಷ್ಟು ದೊಡ್ಡ ಸಕ್ಸಸ್. ಫಾರ್ ಮಿ ದಟ್ ಎಮೋಷನ್ಸ್ ಓಕೆ ಆರ್ ದಟ್ ಎಂಜಾಯ್ಮೆಂಟ್, ಇವೆರಡಲ್ಲಿ ನನಗೆ ಯಾವುದೊಂದು ಇರಬೇಕಾಗುತ್ತೆ. ಸ್ವಲ್ಪ ಸೈಡ್ ಟ್ರ್ಯಾಕ್ ಆಗ್ತೀನಿ. ಆನ್ ದ್ಯಾಟ್ ನೋಟ್, ನೀವುಗಳೆಲ್ಲ ಫಿಲಮ್ ನೋಡಿದಾಗ ಅಳ್ತೀರಾ, ಅಂದರೆ ಎಮೋಷನಲ್ ಸೀನ್ ಯು ಕ್ರೈ? Khawda. Okay. Okay. You cry? Yeah. Okay. Okay. Toy Story, Monsters. Same. Coco latide nanu bhayanka. ಒಳ್ಳೆ ಸಿನಿಮಾ ಇಂಪ್ಯಾಕ್ಟ್ ಮಾಡಿದ ಸಿನಿಮಾ. ಒಳ್ಳೆ ಸಿನಿಮಾ ಅಂದ್ರೆ ಅಂದ್ರೆ ಇಟ್ಸ್ ಫಾರ್ ಮೀ ಫಿಲ್ಮ್ ಇಸ್ ಅ ವೆರಿ ಪರ್ಸನಲ್ ಎಕ್ಸ್‌ಪೀರಿಯನ್ಸ್. ಅಂದ್ರೆ ತುಂಬಾ ಸತಿ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಥಿಯೇಟರ್ಗೆ ಹೋಗಿ ನೋಡ್ತೀನಿ, ಬೇರೆಯವರಿಗೆ ಇಷ್ಟ ಆಗದೇ ಇರಬಹುದು, ಬಟ್ ನನಗೆ ಇಷ್ಟ ಆಗುತ್ತೆ. ಸೊ ನೀವು ಪ್ರಶ್ನೆ ಕೇಳಿದಾಗ ಒಂದು ನನ್ನ ಜ್ಞಾಪಕ ಆಗಿದ್ದು ಮ್ಯಾಂಕ್ ಅಂತ ಒಂದು ರೀಸೆಂಟ್ಲಿ ಒಂದು ಫಿಲ್ಮ್ ಅಂತ, ಅದರಲ್ಲಿ ಒಂದು ವಿಷಯ ಹೇಳ್ತಾರೆ. ಸಿನಿಮಾ ಹೆಂಗೆ ಅಂದರೆ ಸಿನಿಮಾ ಮಾಡೋರು ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಗ್ಯಾರಂಟಿ ಇಲ್ಲ, ಏನು ತೊಗೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ವಾಟ್ ಆಡಿಯನ್ಸ್ ಟೇಕ್ಸ್ ಫ್ರಮ್ ಅ ಫಿಲ್ಮ್ ಈಸ್ ಕಂಪ್ಲೀಟ್ಲಿ ಅನ್ನೋನ್. ದರ್ ಇಸ್ ನೋ ಪ್ರಾಡಕ್ಟ್ ದಟ್ ಈಸ್ ಬೀಯಿಂಗ್ ಸೋಲ್ಡ್. ಕೆಲವೊಮ್ಮೆ ಯಾವುದೋ ಒಂದು ಬರೀ ಕ್ಯಾರೆಕ್ಟರ್ ಜರ್ನಿನ ನಾವು ಕ್ಯಾರಿ ಮಾಡಿ ತೊಗೊಂಡು ಹೋಗ್ತೀವಿ ಮನೆಗೆ, ಅಥವಾ ಪೂರ್ತಿ ಕತೆ ತೊಗೊಂಡು ಹೋಗ್ತೀವಿ. ಸೊ ಇಟ್ಸ್ ಓನ್ಲಿ ಒನ್ ಬಿಸ್ನೆಸ್ ವೇರ್ somebody is selling you something without knowing what it is, and the person who is consuming it does not know what it is that he is buying, but he goes home satisfied if he has watched a good film. So for me film is a very personal experience. It's important that nanage at some point I have to get connected with the film. Either it should feel like I have nan time correct ag use madidini ansbeko, entertainment irbeko, athwa I should travel with the story. It should connect. My time should feel worthwhile. Tumma bejaragad yavaga andre when you go to a film and you feel that your time has not been valued by the maker, avag sakat bejaragate. And in terms of influence nanige tumba prabhava bittid cinema andre first nan nodiddu cinema VCR alli Terminator tanda hakidru maneli. Nan tumba chikka huduga, adrelli nan tumba chikkavanu anta cinema nodak bitirilla. But one shot nang gnapaka ide, on shoot madadaga he breaks into pieces. ಹೌದು, ಆಮೇಲೆ ಮತ್ತೆ ಜಾಯಿನ್ ಆಗಿ ಮತ್ತೆ ವಾಪಸ್ ಬರ್ತಾನೆ. ನಾನು ಚಿಕ್ಕ ವಯಸ್ಸಲ್ಲಿ ಅದನ್ನು ನೋಡಿದಾಗ ನಂಗೆ ಐ ವಾಸ್ ಲೈಕ್ ಏನಿದು ಒಂದು ಮ್ಯಾಜಿಕ್ ಅಂತ. ಸೊ ಆ ಥರ ತುಂಬ ಸಣ್ಣ ಇನ್ಫ್ಲುಯೆನ್ಸಸ್ ಆಗಿದೆ ಸಿನಿಮಾಲಿ. ಸೊ ಇಟ್ಸ್ ನಾಟ್ ಒನ್ ಫಿಲ್ಮ್, ಇಟ್ಸ್ ಮೆನಿ ಫಿಲ್ಮ್ಸ್. ಆ್ಯಂಡ್ ದ ಮೋಸ್ಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇಸ್ ಥಿಯೇಟ್ರಲ್ಲಿ ಸಿನಿಮಾ ನೋಡೋದು. ಎಷ್ಟು ಖುಷಿ ಅಂತ ಫಸ್ಟ್ ರಿಯಲೈಸ್ ಆಗಿದ್ದು ಅಂದರೆ ನಾನು ಫಸ್ಟ್ ಸಿನಿಮಾ ನೋಡಿದಾಗ ಹೀಮ್ಯಾನ್ ನಮ್ಮ ತಂದೆ ಕರ್ಕೊಂಡೋಗಿದ್ದು, ಪುಟ್ಟು ಚಿಕ್ಕ ವಯಸ್ಸು, ಈವ್ನಿಂಗ್ ಶೋ ಹೋಗಿದ್ದು. ಸೊ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ಬೆಳಕಿತ್ತು ಆ್ಯಂಡ್ ತುಂಬ ಒಂಥರ ಮೈಸೂರಲ್ಲಿ ಸ್ಟರ್ಲಿಂಗ್ ಥಿಯೇಟ್ರ್. ಸೊ ತುಂಬ ಜನ ಎಲ್ಲ ಇದ್ದರು, ಅಂಗಡಿಗಳೆಲ್ಲ ಓಪನ್ ಆಗಿತ್ತು. ಫಿಲಮ್ ಮುಗಿದು ಆಚೆ ಕಡೆ ಬರೋಷ್ಟರಲ್ಲಿ ಮಳೆ ಬಂದಿತ್ತು, ಅಂಗಡಿಗಳೆಲ್ಲ ಮುಚ್ಚಿತ್ತು. ಸೊ ನನಗೆ ಅದು ಏನೋ ಒಂದು ಇನ್ನೊಂದು ಪ್ರಪಂಚಕ್ಕೆ ಹೋಗಿ ವಾಪಸ್ ಬಂದೇ ಥರ ಒಂದು ಅನುಭವ. ಸೊ ದ್ಯಾಟ್ ಈಸ್ ವೆರಿ ಮ್ಯಾಜಿಕಲ್. ಸೊ ಥಿಯೇಟ್ರಲ್ಲಿ ಸಿನಿಮಾ ನೋಡೋದ್ರಲ್ಲಿ ಖುಷಿನೇ ಬೇರೆ. ಕರೆಕ್ಟ್. And theater journey idiyalla, like you said, nimage ado, you know, when you entered it was all, you know, well lit and all of Correct. That horage barಬೇಕಾದ್ರೆ everything. So that is a very you know, it's within you. You can never let go of that experience. Andre ನೀವು ಎಲ್ಲೋ ಹೋಗಿದ್ದೆ ನಾನು, ನನಗೆ ಒಂದು 2 hours ಎಲ್ಲೋ ಇದ್ದೆ ನಾನು, ಈ ಪ್ರಪಂಚದಲ್ಲಿ ಇರಲಿಲ್ಲ ಆತರ ಒಂದು ಫೀಲಿಂಗ್ ಇದೆ ಅಲ್ಲ. I think that is the most magical thing about cinema for me. Super sir, ಅಂದ್ರೆ ನನಗೆ ಇಷ್ಟ ಆದ್ರೆ ಅದು ಒಳ್ಳೆ ಸಿನಿಮಾ, ಇಷ್ಟ ಆಗದಿದ್ರೆ ಅಲ್ಲ. ಬಟ್ ಡೆಫಿನೇಷನ್ ಥರ ಕೊಡಬೇಕು ಅಂದರೆ ಪ್ರೊಡ್ಯೂಸರ್ಗೆ ಹಾಕಿರೋ ದುಡ್ಡು ವಾಪಸ್ ಬಂದು, ಕೊಟ್ಟಿರೋ ರೂಪಾಯಿ ಒಂದು ಬೈದೇನೆ ಸ್ಯಾಟಿಸ್ಫೈ ಆದ ಅಂತ ಬಂದು, ಆ ಟೆಕ್ನಿಷಿಯನ್ಸ್ಗೆ ಆ ಸಿನಿಮಾ ಹೆಸರಲ್ಲಿ ಇನ್ನೊಂದು ಸಿನಿಮಾದ ಅಡ್ವಾನ್ಸ್ ಆದರೆ ಅದು ಒಳ್ಳೆ ಸಿನಿಮಾ. ಬಟ್ ನಿಮಗೆ ಇಷ್ಟ ಆಗುವಂಥ ಸಿನಿಮಾಗಳು ಅಂದರೆ ನಾನು ಎಲ್ಲ ಸಿನಿಮಾ ಇಷ್ಟಪಡ್ತೀನಿ. ನನಗೆ ಅಂದರೆ ಎಲ್ಲ ರೀತಿಯದು ಇಷ್ಟಪಡ್ತೀನಿ ನಾನು ಯೂಶ್ವಲಿ. ಸೊ ನನಗೆ ಯಾಕೆ ಇದಕ್ಕೆ ಈ ರೀತಿ ರಿವ್ಯೂ ಮಾಡಿದರೆ ಯಾಕೆ ಈ ರೀತಿ ಅಂತ ಅನಿಸ್ತಾ ಇರುತ್ತೆ. ಬಟ್ ನಾನು ಥರೋಲಿ ಎಂಜಾಯ್ ಮಾಡ್ತೀನಿ ಸಿನಿಮಾ. ಸೊ ಅಂದರೆ ನಿಮಗೆ ಡಿಸಪಾಯಿಂಟ್ ಮಾಡೋ ಚಿತ್ರಗಳೇ ಇಲ್ವಾ? ಇದಾವೆ, ಅಷ್ಟು ಇದಾವೆ. ಕೆಲವು ಕನೆಕ್ಟ್ ಆಗಲ್ಲ, ತುಂಬ ಹೋಗ್ಲಿರೋ ನನಗೆ ಕನೆಕ್ಟ್ ಆಗಿರಲ್ಲ, ಕೆಲವೊಂದು ಆ ರೀತಿ ಇರುತ್ತೆ. ಬಟ್ ನಾನು ಅಂದರೆ ಪ್ರಾಪರ್ ಆಡಿಯನ್ಸ್ ಥರ ಹೋಗ್ತೀನಿ. ಅಂದರೆ ನಾನು ಹುಡುಗರ ಜೊತೆ ಹೋಗ್ತೀನಿ, ಯೂಶ್ವಲಿ ಶಿಲೆ ಹೊಡಿತೀನಿ ಸ್ಟಾರ್ಟಿಂಗ್ ಎಂಟ್ರಿಗೆ. ಆ ರೀತಿಯೇ ನಾನು ಸಿನಿಮಾ ನೋಡೋ, ನಾನು ಸಿನಿಮಾ ಲವರ್ ಥರನೇ ನೋಡ್ತೀನಿ. ಓಕೆ, ಸೊ ಎಂಟರ್ಟೈನ್ಮೆಂಟ್ ಇರಬೇಕು ಅಂತ ಹೇಳ್ಬೋದಾ? ಹಾಂ, ಮೇನ್ ಆಗಿ ಎಂಟರ್ಟೈನ್ಮೆಂಟ್ ಇದ್ದರೆ ಸುನಿ ಅವ್ರಿಗೆ ಇಷ್ಟ ಆಗುತ್ತೆ, ಸುನಿ ಅವ್ರಿಗೆ ಇಷ್ಟ ಆಗಿದ್ದು ಒಳ್ಳೆ ಚಿತ್ರ. ಹಾಂ, ಆ ರೀತಿ ಅಲ್ಲ. ಉಳಿದಿರೋ ಕಡ್ಡಂತೆ ಅಥವಾ ಗರುಡ ಗಮನ ಎವ್ರಿ ಸೀನ್ ಎಂಜಾಯ್ ಮಾಡಿದ್ದೀನಿ ನಾನು. ಓಕೆ, ಅಂದರೆ ಅದೊಂಥರ ಎಂಟರ್ಟೈನ್ಮೆಂಟ್, ಅಲ್ಲಿ ಲಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗೋದು. ಸೊ ಆ ರೀತಿ ಇದೆ. ನನಗೆ ಸಿನಿಮಾ ಇನ್ಸ್ಪೈರ್ ಮಾಡಿದ ಫಸ್ಟ್ ಟೈಟಾನಿಕ್. ಚಿಕ್ಕ ಹುಡುಗರಲ್ಲಿ ನಮ್ಮನ್ನೆಲ್ಲ ಥಿಯೇಟ್ರ್ ಕರ್ಕೊಂಡೋಗಿದ್ರು, ನಮ್ಮ ಸೀನಿಯರ್ಸ್ ಹೇಳಿದ್ರು ಒಳ್ಳೆ ಸೀನ್ ಇದೆ ಅಂತ. ನಾವು ಓ ಅನ್ನ ಕೂತಿದ್ದು ಅಷ್ಟೇ, ಥಿಯೇಟರ್ ಓ ಅನ್ಬೇಕು ಯಾವುದೋ ಒಂದು ಪಾಯಿಂಟ್ ಅಲ್ಲಿ. ಕರ್ಕೊಂಡೋಗಿದ್ರು ಅಂದ್ರೆ ಯಾರು? ಸ್ಕೂಲಿಂದ. ಸೊ ಸ್ಕೂಲ್ ವರ್ಷನ್ ಟೈಟಾನಿಕ್ ಶುರು ಆಗ್ತಿದ್ದಂಗೆ ಓ ಅನ್ನೋದು. ಸೊ ಸರಿ ಅಂತ ಅಂದ ಅಂದ ಒಂದು ಪಾಯಿಂಟಲ್ಲಿ ಮರ್ತೋ. ಸೊ ಸಿನಿಮಾನೇ ನೋಡೋಕೆ ಶುರು ಮಾಡೋದು, ಮಿಸ್ಮರೈಸ್ ಆಗೋದು. ಸೊ ಆಚೆ ಬಂದಾಗ ಮೇ ಬಿ ಯಾವ ಇವು ಹೆಂಗೆ ತೆಗಿತಾರೆ ಏನು ಎತ್ತ ಅನ್ನೋದು ಕಲೆಕ್ಷನ್ ಮಾಡೋದು. ಆಮೇಲೆ ಓಂ ಮುಂಗಾರಮಳೆ ಜೋಗಿ ಇವೆಲ್ಲ ನೋಡೋ ಆ ಟೈಮಲ್ಲಿ ಬರೀತಿದ್ದೆ ನಾವೇ ನೋಟ್ಸ್ ಹಿಂದೆಗಡೆ ಬರ್ಕೊಳ್ಳೋದು ಈ ರೀತಿದು. ಯಾವುದೋ ಲಿರಿಕಿಗೆ ನಮ್ಮ ಟ್ಯೂನ್ಗೆ ನಮ್ಮ ಸಾಂಗ್ಗಳು ಬರ್ಕೊಳ್ಳೋದು. ಸೊ ಈ ರೀತಿದು ಮಾಡ್ತಿದ್ವಲ್ಲ, ಸೊ ಕನೆಕ್ಟ್ ಆಗ್ತಿದ್ದೋ. ನಾವು ಈ ರೀತಿ ಬರೆಯೋದು, ನಾವು ಈ ರೀತಿ ಸೀನ್ ಹುಡುಗರಿಗೆಲ್ಲ ಹೇಳ್ತಿದ್ದೋ. ಮಗ ಇದನ್ನ ಹಿಂಗೆ ತೆಗೆದಿದ್ರೆ ಹೆಂಗೆ ಇರೋದು ಅಂತ. ಸೊ ಆ ರೀತಿ ಸಿನಿಮಾ ಚೆನ್ನಾಗಿದೆ. ಸೂಪರ್ ಪವನ್ ಇಷ್ಟು ಜನ ಹೇಳಿದ್ಮೇಲೆ ಇಟ್ಸ್ ವೆರಿ ಸಿಮಿಲರ್ pretty much ಎಲ್ಲೋ ಕನೆಕ್ಟ್ ಟು ರಿಲೇಟಬಲ್ ಸಮರೈಸ್ ಮಾಡಿದಂಗೆ ಆಗುತ್ತೆ ಅಷ್ಟೇ. ಐ ಥಿಂಕ್ ಫಾರ್ ಮೀ ಇಟ್ ಇಸ್ ಮೋರ್ ಆಫ್ ಸಬ್ಕಾನ್ಷಿಯಸ್ಲಿ ವಾಟ್ ಮೂವ್ಸ್ ಯು ಅಷ್ಟೇ. ವಿಚ್ ಎವರ್ ಫಿಲ್ಮ್ ಭಾಷೆ ಗೊತ್ತಿರಲಿ ಗೊತ್ತಿಲ್ಲದೆ ಹೋಗಲಿ ಬಟ್ ಇಟ್ ಮೂವ್ಸ್ ಯು ಬಿಕಾಸ್ ವಿ ಆಲ್ ಹ್ಯಾವ್ ಆರ್ ಓನ್ ಐಡೆಂಟಿಟೀಸ್ ಬಟ್ ಆ ಫಿಲ್ಮಲ್ಲಿ ಸಮಥಿಂಗ್ ಮೇಕ್ಸ್ ಯು ಕೈಂಡ್ ಆಫ್ ಕನೆಕ್ಟ್ ಅಥವಾ ಇಟ್ ಎಂಗೇಜಸ್ ದ ಹೋಲ್ 2 hours 90 minutes ಅದೇನು ಸ್ಪೆಂಡ್ ಮಾಡಿರ್ತೀರ ಅದು ನಿಮ್ಮನ್ನು ಎಮೋಷ್ನಲಿ ಎಂಗೇಜ್ ಮಾಡಿದಾಗ ಆ್ಯಂಡ್ ಮೆನಿ ಎ ಟೈಮ್ಸ್ ಒಂದು 10 ಜನ ಚೆನ್ನಾಗಿದೆ ಅಂದವ್ರು ನನಗದು ಆ ಥರ ಎಂಗೇಜೇ ಮಾಡಿರಲ್ಲ. ಎಷ್ಟೋ ಸತಿ ನನಗೊಬ್ಬಂಗೆ ಎಂಗೇಜ್ ಆಗಿರೋ ಬೇರೆಯವ್ರಿಗೆ ಆಗಿರಲ್ಲ. ಸೊ ಐ ಥಿಂಕ್ ದಟ್ಸ್ ವೆರಿ ಕಾಮನ್ ವಾಟ್ ಎವ್ರಿ ಒನ್ ಸೆಡ್. ಬಟ್ ಆಫ್ ಲೇಟ್ ನನಗೆ ಐ ಮೀನ್ ದಟ್ ದ ಆ್ಯಸ್ ಅ ಫಿಲ್ಮ್ ಮೇಕರ್ ಅಂತ ನನಗೆ ಟ್ರಾನ್ಸಿಷನ್ ಕೊಟ್ಟಿದ್ದು ಫಿಲ್ಮ್ ಅಂದರೆ ವೆರ್ ಐ ಸಾ ಇಟ್ ಆ್ಯಸ್ ಅ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆ್ಯಸ್ ವೆಲ್ ಆ್ಯಸ್ ದಿ ಆರ್ಟ್ ಫಾರ್ಮ್. ಅಂದರೆ ಈಗ ಫಿಲ್ಮ್ ಮೇಕಿಂಗ್ ಇಸ್ ಅನ್ ಆರ್ಟ್ ಫಾರ್ಮ್ ಫಾರ್ ಮೀ. ದಟ್ಸ್ ಹೌ ಐ ಸಾ ಇಟ್ ಮೋರ್ ದೆನ್ ನಾವೇನು ಅಂದರೆ ಐ ಸ್ಟಾರ್ಟೆಡ್ ಲುಕಿಂಗ್ ಎಟ್ ಇಟ್ ಆಸ್ ನಾವು ಒಂದೇನೋ ಫಿಲ್ಮ್ ಅಂತ ಒಂದು ಆರ್ಟ್ ಫಾರ್ಮ್ನ ಕ್ರಿಯೇಟ್ ಮಾಡಿ ದೆನ್ ವಿ ಆರ್ ಶೋಯಿಂಗ್ ಇಟ್ ಟು ಎನ್ ಆಡಿಯನ್ಸ್ ರ್ಯಾದರ್ ದ್ಯಾನ್ ಕ್ರಿಯೇಟಿಂಗ್ ಇಟ್ ಟು ಶೋ. My approach changed to creating it for myself and then showing it. So avaga nanaga transition barodakke tumba motivate madiddu Life is Beautiful. Adu first one, that was the first film which was non-Indian language which I saw on a big screen with subtitles. Allivarigu nan subtitle iro film e nodirilla. Adadmele matte one 14 inch monitor alli pirated copy alli Shindler's List nodidaga, you know, that completely changed. Though I had seen Jurassic Park, Titanic, all those things had its effect as an audience. ಬಟ್ ನನಗೆ ಆ್ಯಸ್ ಅ ಫಿಲ್ಮ್ ಮೇಕರು ಈ ಥರ ಒಂದು ಆರ್ಟ್ ಫಾರ್ಮ್ನ ಯುನೋ ಸ್ಟೇಜಿಂಗ್ ಆಗಲಿ ಪರ್ಫಾರ್ಮೆನ್ಸಸ್ ಎಲ್ಲ ದೀಸ್ ಟು ಫಿಲ್ಮ್ಸ್ ಮೇಡ್ ಮೀ ಶಿಫ್ಟ್ ಓವರ್ ಅನ್ನೋ ಥರ ಒಂದು ಎಕ್ಸಾಕ್ಟ್ ಕನೆಕ್ಷನ್ ಅಲ್ಲದೇ ಇದ್ರೂ ಒಬ್ಬರು ಲೇಖಕರು ಹೇಳಿದ್ದು ನಾನು ಕಲ್ತಿರೋದನ್ನು ತೋರಿಸೋಕ್ಕೆ ಬರೆಯಲ್ಲ, ನಾನು ಬರೆಯೋದೇ ಕಲಿಯೋಕೆ ಅಂತ. ಸೊ ಆ್ಯಂಡ್ ಸ್ಪೆಷಲಿ ಯು ಕಮಿಂಗ್ ಫ್ರಮ್ ಸ್ಟೇಜ್ ಯು ಆರ್ ಸೇಯಿಂಗ್ ನೀವು ಫಿಲ್ಮ್ ಜರ್ನಿ ಶುರು ಮಾಡಿದ ಮೇಲೆ ಆ ಪರ್ಸ್ಪೆಕ್ಟಿವ್ ಬಂದಿದ್ದ ದಟ್ I create for this purpose anta. I think stage has a great influence yakandre there allellunuve na audience ge anta madokinta hechagi the process is so much 2-3 months of process idu yak anustha ide hinge yak madabeku aa tara madkondo kone show dina okay ist ready madidivi idanna iga 300 janake torustha idivi anno approach irutte. I think somewhere I started seeing films also from that point of view, you know, while they were as an audience engaging. But I felt a film maker adonu he is presenting something as an art form. So I think that stayed very strongly. ನಾವು ಈಗ 2022 ಕ್ಕೆ ಕಾಲಿಡ್ತಾ ಇದ್ದೀವಿ. ಕ್ಲೀಶೇನೇ ಆದರೆ ಒಂದು ಸೋಷಿಯಲ್ ಮೀಡಿಯಾ ಡಾಮಿನೆಂಟ್ ಆಗಿರೋ ಒಂದು ಸಮಾಜದಲ್ಲಿ ಏನೇ ಬರೆದ್ರೂ ಅದರಲ್ಲಿ ಒಂದು ಕಾಂಟ್ರವರ್ಸಿನ ಹುಡುಕಿ ತೆಗೆಯೋ ಶಕ್ತಿ ಇದೆ ಎಲ್ರಿಗೂ ಈಗ. ಸೊ ಹೀಗಿರುವಾಗ ಒಬ್ಬ ರೈಟರ್ ಏನಂತಾನೆ ಬರೀತಾನೆ, ವಾಟ್ ಆರ್ ದಿ ಚಾಲೆಂಜಸ್ ಇನ್ ರೈಟಿಂಗ್ ಎನಿಥಿಂಗ್ ನೌ? ಇದಕ್ಕೆ ನನಗೆ ಹೆವಿ ಟಾಪಿಕ್ಸ್ನೇ ಯೂಶ್ವಲ್ ಆಗಿ ತೊಗೊಳ್ಳೋ ಮನ್ಸೂರೆ ಅವರು ಉತ್ತರ ಕೊಡಬೇಕು. ಆ್ಯಂಡ್ ರೀಸೆಂಟಾಗಿ ಸಖತ್ತಿಂದ ಸ್ವಲ್ಪ ಪ್ರಾಯಶಃ ಪಾಠಗಳನ್ನು ಕಲಿತ ಸುನಿ ಅವರು ಉತ್ತರ ಕೊಡಬೇಕು. ಅದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ವಿಷಯನೇ. ಇವಾಗ ಬರೆಯೋಕೆ ಕೂತ್ಕೊಂಡ್ರೆ ಏನು ಬರೆಯೋದು ಅನ್ನೋದು ಇದೆಯಲ್ಲ, ಪ್ರತಿಯೊಂದು ಈಗ ಕ್ಯಾಸ್ಟ್ ಬಗ್ಗೆ ಬರೆಯೋಂಗಿಲ್ಲ, ರಿಲಿಜಿಯನ್ ಬಗ್ಗೆ ಬರೆಯೋಂಗಿಲ್ಲ, ಪಾಲಿಟಿಕ್ಸ್ ಬಗ್ಗೆ ಬರೆಯೋಂಗಿಲ್ಲ, ಏನು ಬರೀತೀರಾ ಸುಮ್ಮನೆ ವೈಟ್ ಸ್ಕ್ರೀನ್ ತೋರಿಸ್ಬೇಕು ಅನ್ನೋಷ್ಟು ಬ್ಲ್ಯಾಂಕ್ನೆಸ್ ಅಂತೂ ಇವತ್ತಿಗೆ ಕ್ರಿಯೇಟ್ ಮಾಡ್ತಾಯಿದೆ. ಬಟ್ ಆ ಮೀನ್ ಟೈಮಲ್ಲಿ ನಾನು ತಗೊಳ್ಳೋ ಚಾಲೆಂಜಸ್ ಏನು ಅಂತಂದರೆ, ಸೋಷಿಯಲ್ ಮೀಡಿಯಾನ ಸಿಕ್ಕಾಪಟ್ಟೆ ಫಾಲೋ ಮಾಡ್ತೀನಿ. ಎಸ್ಪೆಷಲಿ ಯಾರು ಸಿನಿಮಾನ ತುಂಬ ಏನು ಕೂದಲು ಸೀಳೋ ಥರ ವಿಮರ್ಶೆ ಮಾಡ್ತಾರಲ್ಲ ಅಂಥವನ್ನಷ್ಟು ಜನ ನಾನು ಫಾಲೋ ಮಾಡ್ತೀನಿ. ಏನಕ್ಕೆ ಫಾಲೋ ಮಾಡ್ತೀನಿ ಅಂತಂದರೆ, ನಾನು ಅವ್ರು ಹೇಳೋದೆಲ್ಲ ಒಪ್ತೀನಿ ಅಂತಲ್ಲ, ಬಟ್ಟು ಓಕೆ ಅವ್ರು ಸಿನಿಮಾ ನೋಡ್ತಾರೋ, ಅವ್ರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೋ ಬಿಡ್ತಾರೋ ನನಗೆ ಬೇಕಾಗಿಲ್ಲ. ಬಟ್ ಒಂದು ಸಿನಿಮಾ ಮಾಡೋವಾಗ ನನಗಿರೋ ಏನೇನೆಲ್ಲ ಎಚ್ಚರಿಕೆಗಳಿರಬೇಕು ಅನ್ನೋದನ್ನು ಅಲ್ಲಿ ನೋಡ್ತಾ ಇರ್ತೀನಿ. ಓಕೆ, ಈಗ ಎಕ್ಸಾಂಪಲ್ಲು ಈಗ ನಾನು ಯಾವುದೋ ಒಂದು ರಿಲಿಜಿಯನ್ ಕ್ಯಾರೆಕ್ಟ್ರನ್ನ ಬರಿತೀನಿ ಅಂತಂದರೆ, ನನಗೆ ನನ್ನ ಚೈಲ್ಡ್ಹುಡ್ಡಿಂದ ಬಂದಿರೋ ಅಂಥ ಒಂದಷ್ಟು, ಅಂದರೆ ನಾನು ಬೆಳೆದಿರೋ ಫ್ಯಾಮ್ಲಿ ಇರ್ಬೋದು, ನಾನು ಬೆಳೆದಿರೋ ರೆಡ್ಡಿ ಫ್ಯಾಮ್ಲಿ. ಸೊ ನಾನು ಕ್ಯಾಸ್ಟ್ನ ನೋಡೋ ರೀತಿಯೇ ಬೇರೆ ಇರುತ್ತೆ. ಅಂದರೆ ನಮ್ಮ ಫ್ಯಾಮ್ಲಿ ಅಂದರೆ ನನಗೆ ಅದು ಗೊತ್ತೇ ಇರೋಲ್ಲ ನಾವೇನು ತಪ್ಪು ಮಾಡಿದ್ದೀವಿ ಅಂತ. ಸೊ ಅದೆಲ್ಲ ನಮ್ಮ ರೈಟಿಂಗಲ್ಲಿ ಬಂದ್ಬಿಟ್ಟಿರುತ್ತೆ. ರಿಲಿಜಿಯನ್ನ ನೋಡೋದು ನಮಗೆಲ್ಲೋ ಒಂದು ಕಡೆ ಏನೋ ಒಂದು ಇನ್ಫ್ಲುಯೆನ್ಸ್ ಮಾಡಿರುತ್ತೆ. ಇದರಿಂದ ಆಚೆ ಬರಲೇಬೇಕಾಗತ್ತೆ. ಯಾಕಂತಾರೆ ಈಗ ನಮ್ಮ ಪ್ರೀವಿಯಸ್ ಜನಗಳು ಅಂದರೆ ನಮ್ಮ ಅಪ್ಪಂದರು ತಾತಂದರು ಮಾಡಿರೋ ತಪ್ಪುಗಳನ್ನ ನಾವು ಮಾಡಲೇಬೇಕು ಅಂತೇನಿಲ್ಲ, ಅದನ್ನು ಸಮರ್ಥಿಸ್ಕೊಳ್ಳಬೇಕಾದ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಇವತ್ತು ನಮಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಾನು ನಾನು ಎಲ್ಲ ಸಿನಿಮಾ ಕಥೆಗಳನ್ನು ಫಸ್ಟ್ ನೋಡೋದೇ ಹ್ಯುಮ್ಯಾನಿಟಿ ಅನ್ನೋದನ್ನ ನನ್ನ ಕಾಮನ್ ಪಾಯಿಂಟ್. ಎಲ್ಲ ಸಿನಿಮಾಗಳಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಅದು ಮೇನ್ ಕೋರ್ ಅದೇ ಇರುತ್ತೆ. ಸೊ ಅದನ್ನು ನಾನು ಫಸ್ಟ್ ನಾನು ಮನುಷ್ಯನಾಗಬೇಕು ಅಂತಂದರೆ ಬದಲಾವಣೆ ನನ್ನಲ್ಲಾಗಬೇಕು. ಸೊ ಜನ ಹೆಂಗೆ ನೋಡ್ತಾರೆ, ಜನ ಅನ್ನೋದಕ್ಕೆ ನನ್ನ ಆಡಿಯನ್ಸ್ ನಾನು ಹೆಂಗೆ ಬೇಕಾದ್ರೆ ಅವ್ರಿಗೆ ಏನು ಬೇಕಾದ್ರೆ ಎಂಟರ್ಟೈನ್ ಮಾಡಿ ಏನೋ ಕೊಟ್ಬಿಟ್ಟು ನಾನು ಅದೇನಂತ ಕಾಸು ಮಾಡ್ಕೊಳ್ಳೋದು, ಅದು ಬಿಸ್ನೆಸ್ ಪರ್ಪಸ್ ಸಿನಿಮಾ ಆಗ್ಬೋದು ಕ್ರಿಯೇಟಿವ್ ಆಗಿ. ಬಟ್ ಒಬ್ಬ ವ್ಯಕ್ತಿಯಾಗಿ ನಾನು ಸಿನಿಮಾ ಮಾಡೋವಾಗ ನನ್ನ ಎಚ್ಚರಿಕೆ ಎಲ್ಲಿ, ನನ್ನ ಪ್ರಜ್ಞೆ ಎಲ್ಲಿ, ನನ್ನ ಕಾನ್ಷಿಯಸ್ನೆಸ್ ಎಲ್ಲಿ ಅಂತ ನಾನು ಇಂಥವ್ರ ಹತ್ರ ಹುಡುಕ್ತಾ ಇರ್ತೀನಿ. ಅವ್ರಿಗೆ ನೀವು ಹುಡುಕುವಾಗ ನಿಮಗೆ ಒಳ್ಳೆ ವಿಷಯಗಳು ಸಿಕ್ಕವು ಎಷ್ಟು, ಅಥವಾ ಇವ್ರು ಇದಕ್ಕೆಲ್ಲ ಯಾಕೆ ಖ್ಯಾತೆ ತೆಗಿತಾ ಇದ್ದಾರೆ ಅಂತ ಅನಿಸಿದ್ದು ಎಷ್ಟು? ಅವೆರಡೂ ನಾನು ನ್ಯೂಟ್ರಲ್ ಆಗೇ ನೋಡ್ತೀನಿ. ನನಗೆ ಒಳ್ಳೆಯದು ಕೆಟ್ಟದ್ದು ಅನ್ನೋದಕ್ಕಿಂತ ನಾನು ನ್ಯೂಟ್ರಲ್ ಆಗಿ ನೋಡ್ಕೊಂಡು ಹೋಗ್ತೀನಿ. ಯಾಕಂತಂದರೆ ಈಗ ಒಳ್ಳೆಯದು ಕೆಟ್ಟದ್ದು ಅಂತ ಇವಾಗ ನಾನು ಪರ್ಟಿಕ್ಯುಲರ್ ಯಾವುದೋ ಒಂದು ಸಿದ್ಧಾಂತನ ಫಾಲೋ ಮಾಡಬೇಕಾಗತ್ತೆ. ಈಗ ನಾನು ಎಡ ಸಿದ್ಧಾಂತನ ಫಾಲೋ ಮಾಡಿದಾಗ ನನಗೆ ಕೆಲವೊಂದು ಅಕ್ಸೆಪ್ಟ್ ಆಗುತ್ತೆ, ಇನ್ನೊಂದು ಅಪೋಸ್ ಮಾಡ್ತೀನಿ. ಇಲ್ಲ ನಾನು ರೈಟ್ ಇದನ್ನು ಫಾಲೋ ಮಾಡಿದೆ, ಇದು ನಾನು ಅವೆರಡನ್ನೂ ಬಿಡ್ತೀನಿ. ಯಾಕೆಂದರೆ ನಾನು ಸ್ಟೂಡೆಂಟ್ ಅಷ್ಟೇ. ಯಾಕೆಂದ್ರೆ ನನಗೆ ಇಲ್ಲಿ ಸಿದ್ಧಾಂತನ ಅಂತ ಅಂದ್ಕೊಂಡು ನಾನೇನು ಇನ್ನೊಂದೇನೋ ಸಿದ್ಧಾಂತ ಹುಟ್ಟಾಕಕ್ಕೆ ಕೊಟ್ಟಿಲ್ಲ. ನಾನು ಒಬ್ಬ ಕ್ರಿಯೇಟಿವ್ ಪರ್ಸನ್ನಾಗಿ ನಾನು ಲೈಫಲ್ಲಿ ಎಕ್ಸ್ಪೀರಿಯೆನ್ಸಸ್ಸು ನನಗೆ ಹೇಳ್ಬೇಕಾದ್ರು, ನಾನು ಫಸ್ಟ್ ಪೇಂಟಿಂಗ್ ಮಾಡ್ತಾಯಿದ್ದೆ, ನನಗೆ ಕ್ಯಾನ್ವಾಸ್ ಸಾಕಾಗಲಿಲ್ಲ ಅನ್ನಿಸ್ತು. ಯಾಕಂದರೆ ನನ್ನ ಮೋಸ್ಟ್ ನನ್ನ ಪೇಂಟಿಂಗ್ಸು ಎಲ್ಲ ಇಲಿಸ್ಟ್ರೇಷನ್ ಥರನೇ ಬರ್ತಾಯಿತ್ತು. ಅದು ಯಾಕೆ ಅಂತ ನನ್ನ ಕ್ವಶನ್ ನಾನು ಎಲ್ಲ ಫಸ್ಟ್ ಆವಾಗ ಆ ಕ್ರಿಟಿಕ್ ಜೊತೆ ಎಲ್ಲ ಕಿತ್ತಾಡಿದ್ದೀನಿ. ನೀವು ಹೆಂಗೆ ನನ್ನ ಪೇಂಟಿಂಗ್ಸ್ನ ಏನೋ ಇಲಿಸ್ಟ್ರೇಷನ್ ಅಂತೇಳಿ ಪೇಂಟಿಂಗ್ ಅಂತ ಆ ವರ್ಡ್ ಇಟ್ಕೊಂಡೆ ಕಿತ್ತಾಡಿದ್ದೀನಿ. ಬಟ್ ಆಮೇಲೆ ಬರ್ತಾ ಬರ್ತಾ ನನಗೆ ಅನಿಸಿದ್ದು ನಾನು ಕತೆ ಹೇಳೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ನನ್ನ ಪೇಂಟಿಂಗಲ್ಲಿ. ಸೊ ನನಗೆ ಈ ಕ್ಯಾನ್ವಾಸ್ ಸಾಕಾಗಲ್ಲ, ಐ ವಿಲ್ ಗೋ ಬಿಗ್ ಸ್ಕ್ರೀನ್ ಅಂತ ಹೇಳ್ಬಿಟ್ಟು 2 hours ಕ್ಯಾನ್ವಾಸ್ನ ಎತ್ಕೊಂಡಿದ್ದೀನಿ. ಸೊ ನಾನು ಅದಕ್ಕೆ ಬೇಕಾಗಿರೋ ಅಂಥದ್ದನ್ನು ಹುಡುಕ್ತಾ ಇರ್ತೀನಿ. ಬಟ್ ಒಂದು ಮೀನ್ ಟೈಮಲ್ಲಿ ನನ್ನನ್ನು ಸ್ಟ್ಯಾಂಡ್ ಪಾಯಿಂಟ್ಸ್ ಇಟ್ಕೊತೀನಿ. ಜನ ನನಗೆ ಯಾರೋ ಆರ್ಗ್ಯುಮೆಂಟ್ ಮಾಡ್ತಾರೆ, ಅದೇನೋ ಆಗುತ್ತೆ ಅಂತ ಭಯ ಪಟ್ಕೊಂಡಿದ್ರೆ ಬರೆಯೋಕ್ಕಾಗಲ್ಲ. ಇವತ್ತು ನಾವು ಇನ್ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ನನ್ನ ಮೇಲೆ ಏನೋ ಆಗಿದ್ದಾವೆ, ನನಗೆ ಒಂದು ಥ್ರೆಟ್ ಕಾಲ್ಸ್ ಎಲ್ಲ ಬರುತ್ತೆ, ನನ್ನ ಸಿನಿಮಾ ಬಗ್ಗೆ ಏನೇನೋ ಹೇಳಿದ್ದಾರೆ, ಮೆಸೇಜ್ಗಳಲ್ಲಿ ವಾಟ್ಸಪ್ಪಲ್ಲಿ ಎಲ್ಲ ಬಂದಿದ್ದಾವೆ. ಆ್ಯಕ್ಟ್ ವಿಷಯಕ್ಕೆ ಬಂದಿದೆ, ನಾತಿಚರಾಮಿ ಟೈಮಲ್ಲಿ ಸಿಕ್ಕಾಪಟ್ಟೆ ಬೇರೆ ವಿಷಯಕ್ಕೆಲ್ಲ ನಾನು ಫೇಸ್ ಮಾಡಿದ್ದೀನಿ. ಅವೆಲ್ಲ ಮಾಡಿದ್ಮೇಲೆ ಅನಿಸಿರೋದಷ್ಟೇ, ಡೋಂಟ್ ಕೇರ್. ಇವರೆಲ್ಲ ಬರೀ ಧಮಕಿ ಹಾಕೋರ ಅಥವಾ ಏನಾದರೂ ಮಾಡ್ತಾರಾ ನಿಜವಾಗ್ಲೂ? ನನಗೆ ಥಿಯೇಟ್ರಿಕಲ್ ಇದರಲ್ಲಿ ಎಫೆಕ್ಟ್ ಮಾಡಿದ್ದಾರೆ, ವ್ಯಾಪಾರದಲ್ಲಿ ಕೈ ಇಡ್ತಾರೆ, ವ್ಯಾಪಾರದಲ್ಲಿ ಸಿಕ್ಕಾಪಟ್ಟೆ ಕೈ ಇಡ್ತಾರೆ. ನಾತಿಚರಾಮಿ ಟೈಮಲ್ಲಿ ಒಂದು 2-3 ಥಿಯೇಟ್ರ್ ಹತ್ರ ನಿಂತ್ಕೊಂಡು ಈ ಸಿನಿಮಾ ನೋಡಬೇಡಿ 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 ಅಂತ ಮಾಡಿದವರು ಇದ್ದಾರೆ. ಆ್ಯಕ್ಟ್ ಸಿನಿಮಾ ಟೈಮಲ್ಲಿ ಒಂದಷ್ಟು ವಿಡಿಯೋಗಳು ಮಾಡಿ ಮೆಸೇಜ್ಗಳು ಮಾಡಿಬಿಟ್ಟು ಆಡಿಯನ್ಸ್ನ ಇನ್ಫ್ಲೂಯೆನ್ಸ್ ಮಾಡೋಕ್ಕೂ ಟ್ರೈ ಮಾಡಿದ್ದಾರೆ. ಐ ಡೋಂಟ್ ಕೇರ್. ಯಾಕಂತಂದರೆ ನಾನು ಏನು ಪಾಯಿಂಟ್ ಇದ್ದೀನಿ, ನನಗೆ ನಾನು ಕರೆಕ್ಟಾಗಿದ್ದೀನಾ? ನಾನು ಆರ್ಗ್ಯೂ ಮಾಡ್ತೀನಿ. ಬೇಕಾದ್ರೆ ನಾನು ಓಪನ್ ಡಿಸ್ಕಷನ್ ರೆಡಿ. ನಾನು ಫೇಸ್ಬುಕ್ ಕಿತ್ತಾಟಕ್ಕೆಲ್ಲ ಹೋಗಲ್ಲ. ನನಗೆ ಅಲ್ಲೇನೋ ಹೋಗ್ಬಿಟ್ಟು ಕಮೆಂಟಲ್ಲಿ ನಾನು ಸಮರ್ಥಿಸ್ಕೊಳ್ಳೋಲ್ಲ. ಈಗ ಯಾರಿಗಾದ್ರೂ ಸಮಸ್ಯೆ ಇದ್ದರೆ ಎದುರುಗಡೆ ಬರಲಿ, ಕೂತ್ಕೊಂಡು ಐ ಆಮ್ ರೆಡಿ. ಮತ್ತು ನಾನು ಯಾಕಂದರೆ ನಾನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜಾಸ್ತಿ ಹೋಗ್ತೀನಿ. ಸೊ ಅದರ ಅಂಡರಲ್ಲೇ ನಾನು ಕೆಲಸ ಮಾಡಿರ್ತೀನಿ. ಈಗ ಯಾರೋ ಒಬ್ಬ ಇಂಡಿವಿಜುವಲ್ ಪರ್ಸನ್ನ ಅವನ ಥಿಯರಿನೋ ಅವನ ಥಾಟ್ಸ್ನ ಇಟ್ಕೊಂಡು ಅವ್ನಿಗೇನೋ ಸಮಸ್ಯೆ ಆಗುತ್ತೆ ಅಂತಂತ ನಾನು ಅವ್ನಿಗೋಸ್ಕರ ಚೇಂಜ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಬಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ನಾನು ಜಾಸ್ತಿ ಸ್ಟಡಿ ಮಾಡೋದ್ರಿಂದ ಮತ್ತು ಇಂಡಿಯನ್ ಲಾನ ನಾನು ಯಾಕಂದರೆ ಅವು 2 words ಅಂದರೆ ನನ್ನ ಸಬ್ಜೆಕ್ಟ್ಗಳೆಲ್ಲ ಆಲ್ಮೋಸ್ಟ್ ಈಗ ಆಫ್ಟರ್ ಆ್ಯಕ್ಟ್ 1978 ಒಂಚೂರು ಆ ಡೀಪ್ ಆ್ಯಂಡ್ ಡಿಗ್ ಮಾಡೋದ್ರಲ್ಲೇ ಇದ್ದೀನಿ. ಈಗ ಮೇ ಬಿ ನಾನು ನೆಕ್ಸ್ಟು UAPA ಮೇಲೆ ಮಾಡ್ತಾಯಿದ್ದೀನಿ. ಸೊ ಅದರಿಂದ ನಾನು ನಿಯತ್ತಾಗಿರ್ತೀನಿ. ಯಾವುದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಅದ್ರ ಪ್ರಕಾರ ಇರ್ತೀನಿ ಹೊರತು ಪ್ರತಿಯೊಬ್ಬನಿಗೂ ರಾತ್ರಿ ಕನ್ಸಲ್ಲಿ ಏನೋ ಬಂತು ಬೆಳಗ್ಗೆ ಎದ್ಬಿಟ್ಟು ಇದು ಸರಿ ಇಲ್ಲ ಅಂತಂದವನಿಗೆಲ್ಲ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ. ಹಂಗೆ ಮಾಡ್ತಾಯಿದ್ರೆ ನಾವು ನಮ್ಮ ಇಂಡಿವಿಜುವಲ್ ಕೆಲಸ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಭಯ ಪಡ್ಕೊಂಡ್ರೆ ನಾವು ಸಿನಿಮಾದಲ್ಲಿ ಇರೋಕ್ಕಾಗಲ್ಲ. ಕರೆಕ್ಟ್ ಸರ್. ಈಗ ಸ್ಟ್ಯಾಂಡಪ್ ಕಾಮಿಕ್ಸ್ ಇದ್ದಾರಲ್ಲ, ಸ್ಪೆಷಲಿ ಅಪ್ ನಾರ್ತ್, ಏನಾಗ್ಬಿಟ್ಟಿದೆ ಅಂದರೆ ಅವರೊಂದು ಸ್ಕ್ರಿಪ್ಟ್ ಬರೆದ ಮೇಲೆ ಅವ್ರು ಲಾಯರ್ಗೆ ತೋರಿಸ್ತಾರಂತೆ. ಫಸ್ಟು ಸ್ಕ್ರಿಪ್ಟ್ ನೋಡ್ಬಿಡಪ್ಪ, ಫಸ್ಟು ಇಲ್ಲೇನಾದರೂ ಇದರಲ್ಲಿ ಕಿರಿಕಾಗೋ ವಿಷಯಗಳಿವೆಯಾ ಅಂತ. ಹಾಗೆ ಸೊ ನೀವು ಹೇಳಿ ಎಷ್ಟು ಕಷ್ಟ, ಎಷ್ಟು ನಂದ್ರಲ್ಲಿ ಅಂದರೆ ಸಖತ್ತಲ್ಲಿ ರೀಸೆಂಟ್ ಇನ್ಸಿಡೆಂಟ್ ಆಡಿದ್ರಲ್ಲಿ. ಸೊ ನನಗನ್ಸಿದ್ದು ಆಮೇಲೆ ಅವರು ಅಂದರೆ ಫಸ್ಟ್ ನಾವು ರೂಲ್ಸ್ಗಳು ಓದ್ಬಿಟ್ಟು ಸಿನಿಮಾ ಮಾಡೋಕ್ಕೆ ಬರ್ಬೇಕೇನೋ ಅಂತ ಅಂದರೆ ಮುಕ್ತವಾಗಿ ಬರಿತೀವಿ. ಮೋಸ್ಟ್ಲಿ ನಿಮ್ಮ ಸ್ಕ್ರಿಪ್ಟ್ ಪೇಪರು ಪಕ್ಕದಲ್ಲಿ ಇಂಡಿಯನ್ ಲಾ ಅವೆಲ್ಲ ಎಲ್ಲ ಇಟ್ಕೊಂಡು ಅದು ಬಿಟ್ಟು ಕೆಲವೊಂದ್ಸಲ ಸೆನ್ಸರ್ನವ್ರು ಅಂದರೆ ಬೇರೆ ಥರದ ಸಮಸ್ಯೆ ಮಾಡ್ತಾರೆ. ಈಗ ನಮ್ಮದ್ರಲ್ಲಿ ಅಕ್ಕನ ವರ್ಡ್ ಇತ್ತು, ಮ್ಯೂಟ್ ಕೇಳಿದ್ರು. ಅದನ್ನು ಮ್ಯೂಟ್ ಕೇಳೋಕ್ಕೆ ನಾವು ತೊಗೊಂಡಿದ್ದು ಇಲ್ಲ A certificate ತೊಗೋ ಅಂದರು. ಸೊ ಇಲ್ಲ ಇವು ಬರೇ ಮ್ಯೂಟ್ ಮಾಡ್ತೀವಿ ಅಂತ ತೊಗೊಂಡು. ನಮ್ಮದ್ರಲ್ಲಿ ಒಂದು ಡೈಲಾಗ್ ಇತ್ತು ಇಳಿಯರಾಜ ಅವ್ರದ್ದು, ಅಂದರೆ ನಾನು ಇಳಿಯರಾಜ ಆಗಬೇಕು ಅಂತ ಮಗು. ಸೊ ಅದಕ್ಕೆ ತಂದೆ ಮೊದಲು ಇಳಿಬರಾಜ ಆಮೇಲೆ ಇಳಿಯರಾಜ ಆಗಿರುತ್ತೆ ಅಂತ. ಸೊ ಇಳಿ ಅನ್ನೋ ವರ್ಡ್ ಮ್ಯೂಟ್ ಮಾಡಿ ಅಂತ ನಾನು ಹೇಗೆ ಅವ್ರನ್ನ ಅಂದರೆ ನಾನು ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ಹೇಗೆ ಅಂದರೆ ಇಲ್ಲ ನೀನು ಅವ್ರಿಗೆ ಅವಮಾನ ಮಾಡ್ತೀನಿ ಇಲ್ಲದಿದ್ರೆ ಅವರಿಂದ ಲೆಟ್ರ್ ತಗೋಪ್ಪ ಅಂತ. ಯಾರಿಗೆ ಅವಮಾನ ಮಾಡ್ತಾರಂತೆ? ಇಳಿಯರಾಜ ಸರ್ಗೆ. ನಾನು ಅಂದರೆ ಹೇಳಿದೆ ಪದೇ ಪದೇ ವಾದ ಆಗೋದು ಬೇಡ ಅಂದ್ಬಿಟ್ಟು ಸರಿ ಆಯಿತು ಅಂತ ಮ್ಯೂಟ್ಗೆ ಒಪ್ಕೊಂಡೆ ಯಾಕಂದರೆ ಸಿನಿಮಾಗೆ. ಸೊ ಇದು ಸೆನ್ಸರ್ ಪ್ರಕಾರ ಆಗಿದ್ದು ನಮಗೆ. ಯಾಕಂದರೆ ಅವ್ರೇನು ಮಾಡಲೇಬೇಕು ಅಂತಿರಲ್ಲ, ಬಟ್ ಅವ್ರು ಹಿಂದಿನ ಯಾವುದೋ ಒಂದೆರಡು ಫಿಲಮ್ಗೆ ಅದ್ರ ಮೇಲ್ಗಡೆ ಆ ಯಾವುದೋ ಸಂಘ ಮಾಡಿರೋ ಇದಕ್ಕೆ ಅಬ್ಜೆಕ್ಷನ್ಗೆ ಸರಿ ಸರ್ಟಿಫಿಕೇಟ್ ಕೊಟ್ಟರು, ಅಂದರೆ ಅಪ್ರೂವ್ ಮಾಡಿದ್ರು. ಓಕೆ ಆ ಮ್ಯೂಟೆಲ್ಲ ತಂದುಕೊಡಿ ಅಂದರೆ ತಂದುಕೊಟ್ಟು ಸರ್ಟಿಫಿಕೇಟ್ ಇನ್ನು ಕೈಗೆ ಬರಬೇಕು. ಫಿಲಮ್ ಚೇಂಬರಿಂದ ಒಂದು ಫೋನ್ ಬರುತ್ತೆ, ಅಂಧರ ಅಸೋಸಿಯೇಷನಿಂದ ನಿಮಗೆ ಅಬ್ಜೆಕ್ಷನ್ ಇದೆ, ಸೊ ಸಿನಿಮಾ ಸ್ಟೇ ಮಾಡಬೇಕು ಅಂತ. ಏನು ಸರಿ ಮಾತಾಡೋಕ್ಕೆ ಹೋದರೆ ನೀವು ಆವಾಗ ಅವರು ಫಿಲಮ್ ನೋಡಿಲ್ಲ, ಟೀಸರಲ್ಲಿ ನೀವು ಅವ್ರದ್ದು ಕುರುಡನ್ಗೆ ಲೈಟ್ ಯಾಕೆ ಅನ್ನೋದಿದೆ. ಸೊ ಕುರುಡ ವರ್ಡ್ ಹೇಗೆ ಯೂಸ್ ಮಾಡಿದ್ರಿ ಅಂತ. ಸರಿ ಅದೊಂದು ವರ್ಡ್ ಮ್ಯೂಟ್ ಆಗಬೇಕಂತೆ ಅಂದರು. ನಾನು ಹೇಳಿದೆ ಅದು ವರ್ಡು ಈಗ ಯೂಟ್ಯೂಬಲ್ಲಿ ಇದೆ, ನಾನು ಮ್ಯೂಟ್ ಮಾಡೋಕ್ಕಾಗಲ್ಲ, ಬಟ್ ಸಿನಿಮಾದಲ್ಲಿ ಮ್ಯೂಟ್ ಮಾಡೋದು ಸಿನಿಮಾದಲ್ಲಿ ಬಟ್ 47 ಕಡೆ ಇದೆ ಅಂತ. ನಾನು ಹಿಂಗೆ ಮ್ಯೂಟ್ ಮಾಡಲಿ ಅಂತ. ಇಲ್ಲ ಮಾಡಲೇಬೇಕು, ಇಲ್ಲ ಸರ್ಟಿಫಿಕೇಟ್ ಸಿಗೋಲ್ಲ ಅಂದರು. ಅವರು ಸೆನ್ಸರ್ ಆಫೀಸರ್ಗೆ ಹೋಗಿದ್ರು, ಅದು ಕೊಡೋಗಿಲ್ಲ ನೀವು ಅಂತ. ಸರಿ ಕೊಡೋಕ್ಕಾಗಲ್ಲ ಅದನ್ನು ಮ್ಯೂಟ್ ಮಾಡ್ಕೊಬಾ ಅಂತ. 47 ಕಡೆ ಇದೆ, 47 ಜನ ಆರ್ಟಿಸ್ಟ್ ಮಾಡಿರ್ತಾರೆ. ಸೊ ಎಲ್ಲರನ್ನೂ ಕರೆಸಿ ಅದೊಂದು ವರ್ಡ್ ಹೆಂಗೆ ಪಂಚ್ ಮಾಡೋದು ಅಷ್ಟಲ್ಲಾಗಲೇ ಸಿನಿಮಾ ನಿಮ್ಗೆ ಗೊತ್ತು. UFO ಕ್ಯೂಬ್ 1 week ಬಿಫೋರ್ ನಾವು ಚೆನ್ನೈಗೆ ಹೋಗಿರ್ತೀವಿ. ಸಿನಿಮಾ ಚೆನ್ನೈಗೆ ಹೋಗಿದೆ, ಫೋನ್ ಮಾಡಿದೆ ಏನಂತ. ನಾನು ಥಿಯೇಟ್ರಿಗೆ ಅಪ್ಲೋಡ್ ಮಾಡಾಗಿದೆ, ಉರ್ವಶಿ ಥಿಯೇಟ್ರಲ್ಲಿ ಸಿನಿಮಾ ಇದೆ, ಜಸ್ಟ್ ಸರ್ಟಿಫಿಕೇಟ್ ಬಂದರೆ ಅವ್ರಿಗೆ ಕೋರ್ಟ್ ಕಳಿಸ್ತೀವಿ ಸಿನಿಮಾ ಪ್ಲೇ ಆಗುತ್ತೆ ಅಂತ. ಸೊ ನನ್ನ ಕೈ ಮೀರೋಗಿದೆ. ಸರಿ ಆ ಸಂಘದ ಜೊತೆ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರಿಗೆ ನಾನು ಒಂದು ವಿಡಿಯೋ ಮತ್ತು ಬರ್ಕೊಟ್ಟೆಲ್ಲ ಹೇಳಿ ಸಿನಿಮಾ ರಿಲೀಸ್ ಆಗಿದ ತಕ್ಷಣ ನಿಮಗೆ ತೋರಿಸ್ತೀನಿ ಸಿನಿಮಾನ. ನೀವು ಎಲ್ಲೆಲ್ಲಿ ಏನೇನು ಅಬ್ಜೆಕ್ಷನ್ ಇದೆ ನಾನು ಚೇಂಜ್ ಮಾಡೋಕ್ಕೆ ಹೇಳಿದ್ದೀನಿ, ಬಟ್ ಸಿನಿಮಾ ಬಿಡೋಕ್ಕೆ ನೀವು ಒಪ್ಕೋಬೇಕು, ಇಲ್ದಿದ್ರೆ ಆಗಲ್ಲ. ನಾನು ಚೇಂಜ್ ಮಾಡಿದ್ದೆ ಜನಕ್ಕೆ ತೋರಿಸ್ಬೇಕು ಅಂದರೆ ಸೋಮವಾರ ಆಗುತ್ತೆ ನನಗೆ ಸಿನಿಮಾ. ಸೊ ಫಸ್ಟ್ 3 days ಈಗ ಓವರ್ ಕಲೆಕ್ಷನ್ ಬರೋದು. ಸೊ ಹ್ಯೂಜ್ ಇದಾಗುತ್ತೆ ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆಲ್ಲ ಮಾಡ್ಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡಿ ಸರಿ ಅಂತ ಅವ್ರಿಗೆ ಹೇಳಿದ್ದೆ. ನಾನು ಪ್ರೆಸ್ ಮೀಟ್ ಮಾಡಿಸ್ತೀನಿ, ಎಲ್ಲ ಮಾಡಿಸ್ತೀನಿ, ನಿಮಗೆ ಜಸ್ಟ್ ಸಿನಿಮಾ ರಿಲೀಸ್ ಮಾಡೋಕ್ಕೆ ಅನುಮತಿ ಕೊಡುತ್ತೆ. ಸೊ ಅವ್ರ ಆಫೀಸರ್ಗೆ ಮಾತಾಡಿ ಆಮೇಲೆ ಸರ್ಟಿಫಿಕೇಟ್ ಕೊಟ್ಟರು. ಸೊ ಶುಕ್ರವಾರ ರಿಲೀಸು, ಗುರುವಾರ ಮಧ್ಯಾಹ್ನದ ಮೇಲೆ ನಾವು ಸರ್ಟಿಫಿಕೇಟ್ ಇಸ್ಕೊಂಡು ಸೆನ್ಸಾರ್ ಸರ್ಟಿಫಿಕೇಟು ಹಾಂ ಸೆನ್ಸಾರ್ ಸರ್ಟಿಫಿಕೇಟು. ಸೊ ಅವರು ಹೇಳಿದ್ಮೇಲೆ ಕೊಟ್ಟರು. ಆವಾಗ ಬುಕ್ ಮೈ ಶೋಲ್ಲಿ ಕೊಟ್ಟಿದ್ದೆಲ್ಲ ವಾಪಸ್ ತೊಗೊಂಡಿದ್ರು ಶೋಗಳು. ಸೊ ಮತ್ತೆ ಆಗಿ ರಿಲೀಸ್ ಆಯಿತು. ಸೊ ತಿರ್ಗಿ ಶುಕ್ರವಾರ ಮ್ಯಾಟ್ನಿಯಲ್ಲಿ ಮಾರ್ನಿಂಗ್ ಶೋ ಮುಗಿಸ್ಕೊಂಡು ಅವ್ರ ಜೊತೆ ಹೋಗಿ ಅವ್ರಿಗೆ ಸಿನಿಮಾ ತೋರಿಸಿ ಅವ್ರದ್ದೊಂದಷ್ಟು ಅಬ್ಜೆಕ್ಷನ್ ಇತ್ತು ಹಾಕಿ ಅವ್ನು ಪ್ರೆಸ್ ಮೀಟ್ ಮಾಡಿಸಿ ಹೇಳಿಸಿ ಇವ್ನು ಚೇಂಜ್ ಮಾಡ್ತೀನಿ ಅಂತ ಈಗ ಚೇಂಜ್ ಮಾಡಿದ್ದೀನಿ ಸಿನಿಮಾ. ಬಟ್ ಐ ಥಿಂಕ್ ನೋಡೋರಿಗೆ ಏನು ಅಫೆನ್ಸ್ ಅನ್ನೋದೇ ಗೊತ್ತಿರಲ್ಲ, ಅದನ್ನು ಕ್ಲಿಯರಾಗಿ ಹೇಳಿ ಅಂದರೆ ಏನಾಗಿತ್ತು, ಏನು ಚೇಂಜ್ ಮಾಡಬೇಕು. ಸಿನಿಮಾದಲ್ಲಿ ಕುರುಡ ಅನ್ನೋ ವರ್ಡು ಅಜ್ಞಾನಿ ಅಂತ ಸೂಚಿಸುತ್ತೆ ಅಂತ ಅವ್ರಿಗೆ. ರೂಲ್ಸ್ ಪ್ರಕಾರ ನಾವು ಕುರುಡ ಅಂತ ಹೇಳೋದು, ವಿಕಲಚೇತನರು ಅಥವಾ ವಿಶಿಷ್ಟಾಂಗ ಚೇತನರು ಈ ರೀತಿ ವರ್ಡ್ ಯೂಸ್ ಮಾಡಬೇಕು. ಅಥವಾ ಕುರುಡನಿಗೆ ಅಂಧ ಅಂತ ಇದೆ, ಕಿವುಡ ಕುಂಟ ಇದಕ್ಕೂ ಒಂದು ಪರ್ಯಾಯ ಪದ ಇರುತ್ತೆ, ಅವನು ಯೂಸ್ ಮಾಡಬೇಕು ಅಂತ. ಸೊ ಇದು ಅಂದರೆ ನಾವು ಹುಟ್ಟಾಗಿಂದ ನಾವು ಅಂದರೆ ಬೆಳವಣಿಗೆಲಿ ಯೂಸ್ ಮಾಡ್ಕೊಂಬಂದಿದ್ದೀವಿ. ಈಗ ತರಕಾರಿ ಅಂಗಡಿಯವ್ನು ಇರ್ಬೋದು, ಅವ್ನ ಕೈಲಿ ಏನೋ ಮಾತಾಡ್ತಾ ಎತ್ತಲಾಗ ಓದಲ್ಲ, ಅವ್ನು ಅಂಧ ನೋಡು ಅನ್ನೋಕ್ಕಾಗಲ್ಲ, ಅವ್ನು ಕುರುಡ ನೋಡು ಅಂತಲೇ ಅನ್ನೋದು. ಸೊ ನಾವು ರಿಯಾಲಿಟಿ ಇರೋದಕ್ಕೆ ಅದು ಬರೆದಿರ್ತೀವಿ. ಸೊ ಅಂದರೆ ಅವ್ರು ಕೇಳೋದು ನೀವು ಚೇಂಜ್ ಮಾಡಿ ಈಗ ಫಸ್ಟು ಅಂತ. ತರುಣ್ ಸರ್ ಆವಾಗಲೇ ಒಂದು ಒಳ್ಳೆ ಮಾತಾಡಿದ್ರು ಅಪ್ಪು ಸರ್ದು ಬಗ್ಗೆ. ಅಂದರೆ ನಾವು ದೃಷ್ಟಿ ಬಗ್ಗೆ ಬಂದರೆ ನೇತ್ರದಾನ ಮಹಾದಾನ ಫಸ್ಟ್ ಬರೋದು ಅಣ್ಣವರಿಂದ. ಸೊ ನಾವು ಆ ಸ್ಟೇಟ್ಮೆಂಟ್ ನೋಡಿದರೆ ಅಲ್ಲಿಂದ. ಆಮೇಲೆ ಅಪ್ಪು ಸರ್ ಆದಮೇಲೆ ಇಡೀ ಕರ್ನಾಟಕದಲ್ಲಿ ಒಂದು ಡ್ರಾಸ್ಟಿಕ್ ಚೇಂಜ್ ಆಗಿರೋದು, ದಾನ ಮಾಡೋಕ್ಕೆ ಶುರು ಮಾಡಿರೋದು. ಬಟ್ ಅವ್ರು ಹೇಳೋದು ನಮಗೆ ಅಂದರೆ ಅವರ ಪ್ರೆಸ್ ಮೀಟಲ್ಲಿ ಹೇಳಿದ್ರು. ನೀವು ನಮಗೆ ಏನು ಅನುಕಂಪ ತೋರಿಸ್ಬೇಡಿ, ನಮಗೆ ಬರೀ ಅಂಧರಿಗೆ ಕಣ್ದಾನ ಮಾಡಿಬಿಟ್ರೇನೋ ಅಥವಾ ಏನೋ ಡೊನೇಷನ್ ಕೊಟ್ಟರೆ ಅಷ್ಟೇ ಅಲ್ಲ, ನೀವು ನಮಗೆ ರೆಸ್ಪೆಕ್ಟು ಅನ್ನೋದು. ಸಿ ದಟ್ ಈಸ್ ಆಲ್ಸೋ ಪಾಯಿಂಟ್, ರೆಸ್ಪೆಕ್ಟ್ ಅನ್ನೋದು ಇದೆ ನನಗೆ. ಬಟ್ ಒಂದು ಸಿನಿಮಾದವ್ರು ಇವಾಗ ಅಪ್ಪು ಸರ್ದು ಅವತ್ತೊಂದು ಕಾರ್ಯ ಆದಾಗ ಸ್ಟೇಟ್ಮೆಂಟೇ ಬಂದರು. ಅವತ್ತಿನ ದಿವಸ ಆದಂಥ ಒಂದು ಡೊನೇಷನ್ ಅಪ್ಲಿಕೇಶನ್ ಸಿಗ್ನೇಚರು ಒನ್ ಡೇ ಇಡೀ ಕರ್ನಾಟಕದಲ್ಲಿ ಸೇರಿಸಿದ್ರೆ ಆಗಲ್ವಂತೆ. ಅದು ಒಬ್ಬರು ಸಿನಿಮಾದವ್ರು ತಾನೇ, ವಿ ಆರ್ ಪ್ರೌಡ್ ಆಫ್ ಇಟ್ ಅಲ್ವಾ. ಆಮೇಲೆ ಎಷ್ಟೊಂದು ಆ ಕಡೆಯಿಂದ ನಾವು ಈ ಡೊನೇಷನ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ನೋಯಿಂಗ್ಲಿ ಅನ್ನೋಯಿಂಗ್ಲಿ ಎಲ್ಲ ಥರದಲ್ಲೂ ಆಗಿದೆ. ಸೊ ತೀರಾ ನಮ್ಮನ್ನು ಕನ್ಸಿಡರೇಷನ್ ತೊಗೋಬೇಕು ಅನ್ನೋದು ಪಾಯಿಂಟ್. ಆ್ಯಂಡ್ ಇನ್ನೊಂದು ಪಾಯಿಂಟ್ ನಾನು ಹೇಳೋಕ್ಕೆ ಇಷ್ಟಪಡೋದು, ಹ್ಯೂಮನ್ ಡೀಸೆನ್ಸಿ, ಒಂದು ವ್ಯಕ್ತಿನ ಹೆಂಗೆ ನೀವು ಟ್ರೀಟ್ ಮಾಡ್ತೀರಾ ಅನ್ನೋದನ್ನು ಲ್ಯಾಂಗ್ವೇಜ್ ಡಿಟರ್ಮೈನ್ ಮಾಡಲ್ಲ. ನೀವು ಯಾರೋ ಒಬ್ಬರು ಕುಳ್ಳಕ್ಕಿದ್ದಾರೆ, ಅವ್ರನ್ನ ಕುಳ್ಳ ಅಂತ ಕರೆಯೋದು ಬಿಡ ತಪ್ಪು, ಪೊಲಿಟಿಕಲಿ ಚಾಲೆಂಜ್ಡ್ ಅಂತ ಕರಿಬೇಕು ಅಂತ ಹೇಳ್ತೀರಾ. ಸರಿ ಓಕೆ, ಪೊಲಿಟಿಕಲಿ ಚಾಲೆಂಜ್ಡ್ ಅಂತ ಕರಿಬೇಕಾದ್ರೆ ಅದನ್ನು ಅವಮಾನ ಥರನೂ ಕರಿಬೋದು. ಇಟ್ ಈಸ್ ನಾಟ್ ದ ಲ್ಯಾಂಗ್ವೇಜ್, ಯು ಕೆನಾಟ್ ಪೊಲೀಸ್ ಲ್ಯಾಂಗ್ವೇಜ್. ಇಟ್ ಈಸ್ ಅಬೌಟ್ ಹೌ ಯು ಪ್ರೆಸೆಂಟ್ ಇಟ್. ಅಂದರೆ ಅವ್ರು ಹೇಳೋದ್ರಲ್ಲಿ ತಪ್ಪಿಲ್ಲ, ಅವ್ರು ಹೇಳ್ತಾ ಇರೋದು ಇದನ್ನು ಹೀಯಾಳಿಕೆ ಮಾಡ್ತಾರೆ, ರೇಗ್ಸಕ್ಕೆ ಉಪಯೋಗಿಸ್ತಾರೆ, ಸರಿ. ಬಟ್ ಟಿಲ್ ವಾಟ್ ಲೆನ್ಸ್ ವಿಲ್ ಯು ಗೋ ಟು police it? ಅಂದರೆ ಹ್ಯೂಮನ್ ಡಿಸೆನ್ಸಿ cannot be attributed to language. It's the user of the language that determines if that language is impolite or polite. So it's a very slippery slope. ನೀವು ಈ ಪದ ಉಪಯೋಗಿಸಂಗಿಲ್ಲ, ಆ ಪದ ಉಪಯೋಗಿಸಂಗಿಲ್ಲ ಅಂದರೆ ಯು ಆರ್ ಬೇಸಿಕ್ಲಿ ಇನ್ಫ್ರಿಂಜ್ಮೆಂಟ್ ಆಫ್ ಫ್ರೀ ಸ್ಪೀಚ್. ನಿಮಗೆ ಸಿನಿಮಾ ಇಷ್ಟ ಇಲ್ಲ ನೋಡಬೇಡಿ, ನೋಬಡಿ ಇಸ್ ಯಾರೂ ಬಲವಂತ ಮಾಡ್ತಾಯಿಲ್ಲ. ಥಿಯೇಟ್ರಿಗೆ ಬಂದು ಕೂತ್ಕೊಂಡು ಅಫೆಂಡ್ ಆಗಿ ಅಂತ ಯಾರೂ ಹೇಳ್ತಾ ಇಲ್ಲ. ಇಷ್ಟ ಇಲ್ವಾ ನೋಡಬೇಡಿ. That is the best way to insult the film. You don't have to give cinema. You don't have to give time. It's like I get offended. It's a very thin line. See, it is also complicated when some people push the envelope just to offend. Offend ಮಾಡಬೇಕು ಅಂತಾನೆ ಸಿನಿಮಾ ಮಾಡೋರು ಇದ್ದಾರೆ. ಅದರಿಂದ ಇದು ನಮ್ಮಂತವರಿಗೆ ಉದ್ದೇಶ ಇಲ್ಲ, ಹರ್ಟ್ ಮಾಡಬೇಕು ಅಂತ ಉದ್ದೇಶ ಇಲ್ಲ. ನಾವು ಅಂದ್ರೆ ಎಸ್ಪೆಷಲಿ ಇತ್ರಲ್ಲ ಕೇಳಿದಾಗ ಎಲ್ಲರಿಗೂ ಇಲ್ಲಿ ಇರೋರಿಗೆಲ್ಲರಿಗೂ ಅದು ನೋವು ಅರ್ಥ ಆಗುತ್ತೆ. ರಿಲೀಸ್ ಒಂದು ದಿನ ಇದೆ, ಥಿಯೇಟರ್ ಅಲ್ಲಿ ಎಲ್ಲ ಸಿದ್ಧತೆ ಆಗಿದೆ, ಪ್ರಿಪರೇಷನ್ಸ್ ಆಗಿದೆ. ಇಟ್ಸ್ ಲಿಟರಲಿ ಹರಾಸ್ಮೆಂಟ್. ನೀವು ರಿಲೀಸ್ ಮಾಡಕ್ಕೆ ಬಿಡಲ್ಲ ಅನ್ನೋದಿದೆ ಅಲ್ಲ ನೀವು, ಸೊ ಯುವರ್ ಆ ಪಾಯಿಂಟ್ ಅಲ್ಲಿ ನೀವು ಕಾಲಿಗೆ ಬೀಳಕ್ಕೂ ರೆಡಿ ಇರ್ತೀರಾ. ಹೌದು. And that is really unfortunate. ಕಾಲಿಗೆ ಬೀಳೋಕೆ ಒಂದು 2-8 ಹೊಡೆದ್ರು ಹೊಡೆಸ್ಕೊಳ್ಳೋಕೆ ಐಡಿಯಾ ಕೊಡಬೇಡಿ ದಯವಿಟ್ಟು. ಇಲ್ಲ ಅಲ್ಲಿಗೆ ಸಾಕು. ನನಗೆ ಬಂದಿರೋ ಧಮಕಿಗಳನ್ನು ಬೇಸ್ ಮಾಡಿ ಹೇಳ್ತಾರೆ. ಈಗ ಜನಪದ ಅಂತ ಒಂದಿದೆ ನಮ್ಮಲ್ಲಿ. ಓಕೆ, ಜನಸಾಮಾನ್ಯರು ಬಳಸುವಂಥ ಭಾಷೆನ. ಈಗ ಒಂದು ಸಿನಿಮಾನ ರಿಯಲಿಸಮ್ ಅಲ್ಲಿ ನಾವು ಅದನ್ನು ಪೋರ್ಟ್ರೇಟ್ ಮಾಡಬೇಕು ಅಂತಂದಾಗ ಆ ಜನಸಾಮಾನ್ಯ ಭಾಷೆ ಬಿಟ್ಬಿಟ್ಟು ನಾವು ಇನ್ಯಾವುದೋ ಒಂದು ಏಲಿಯನ್ ಪದಗಳನ್ನ ತಂದು ಬಳಸಿದಾಗ ಅದು ಅಥೆಂಟಿಕಾಗಿ ಕೂರೋದೇ ಇಲ್ಲ. ಅದು ಫಸ್ಟ್ ಆಡಿಯನ್ಸ್ಗೆ ಕಿವಿಗೆ ಅರ್ಥವೂ ಆಗಲ್ಲ, ರೀಚೇ ಆಗಲ್ಲ. ಸಿನಿಮಾ ಜೀವನದ ಮಿರರ್ ಅಲ್ವಾ? ಸೊ ಜೀವನ ಹೇಗಿದೆಯೋ ಜೀವನ ಅದರದ್ದು ಮೋಸ್ಟ್ ಆಫ್ ಅಸ್ ವಿ ವಾಂಟ್ ಟು ಮಿರರ್ ವಾಟ್ ಈಸ್ ಹ್ಯಾಪನಿಂಗ್. ನೀವು ಸ್ಕ್ರೀನ್ ಮೇಲೆ ಏನು ತೋರಿಸ ಅದನ್ನು ಪೊಲೀಸಿಂಗ್ ಮಾಡಿದ್ರೆ ಇಡೀ ಪ್ರಪಂಚ ಚೇಂಜ್ ಆಗಿಬಿಡಲ್ಲ. ಅದು ಲೈಕ್ ಫಾರ್ ಎಕ್ಸಾಂಪಲ್ ಗಂಟುಮುಟ್ಟಲ್ಲಿ ಡಗಾರ್ ಪದಕ್ಕೆ ನಂಗೆ 1 hour ಲೆಕ್ಚರ್ ಸಿಕ್ತು ಸೆನ್ಸರ್ ಬೋರ್ಡಿಂದ. ಯಾತಕ್ಕೆ ಯೂಸ್ ಮಾಡಿದ್ದೀರಾ, ತೆಗೀರಿ, ಎಷ್ಟು ಕಡೆ ಇದೆ, ಎಷ್ಟು ತೆಗಿಯೋದು, ಅದು ತೆಗಿಯೋದು. ಐ ಮೀನ್ ನಾನು ಯಾತಕ್ಕೆ ತೋರಿಸೋದೇನು ಅರ್ಥ ಮಾಡ್ಕೊಳ್ಳಿ. ಸಿನಿಮಾ ನೋಡಿ ಇನ್ಫ್ಲುಯೆನ್ಸ್ ಆಗಿ ಮಕ್ಕಳದನ್ನು ಯೂಸ್ ಮಾಡ್ತಾರೆ ಅಂತ ನಾವು ತೋರಿಸ್ತಾ ಇರೋದು. ನಿಮ್ಗೆ ಅದು ಅರ್ಥ ಆಗಿಲ್ಲ ಅಂಡ್ ಐ ಮೀನ್ ಯು ಜಸ್ಟ್ ವಾಂಟ್ ಮೀ ಟು ಕಟ್ ಇಟ್ ಎಲ್ಲ ಕಡೆಯಿಂದ. ಸೊ ಆ ಕಾಂಟೆಕ್ಸ್ಟ್ ಕತೆ ನಾವು ಯಾವ ರೀತಿ ಹೇಳ್ತಾ ಇದ್ವಿ, ಲೈಕ್ ಹೇಮಂತ್ ವಾಸ್ ಸೇಯಿಂಗ್, ಪದ ಯೂಸ್ ಮಾಡಿದ್ದೀವಿ, ಯಾತಕ್ಕೆ ಯೂಸ್ ಮಾಡಿದ್ದೀವಿ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಬರೀ ಪದ ತೆಗೆದುಬಿಡಿ ಅಂತ ಹೇಳಿಬಿಟ್ರೆ ಅದರಿಂದ ಏನಾಗೋಯ್ತು? It doesn't make any, you know, sensitize mado reeti alve alla adu. No, the language cannot be a demon. Yes, the user of the language is the demon. And thinking that just because we are using it, janana now we are influencing ee generation inda yarar kettor agbittaro ella nam cinemagal nodi agbittare anta artha. It's, I mean, it's a such a soft target adange. Yeah, soft target. Alla basically nimige meaning ivaga ಅದೇನು ಇಂಟೆನ್ಷನ್ ಅಂತ. ಇವಾಗ ಒಂದು ವರ್ಡ್ ಕುಳ್ಳ ಅಂತ ಒಂದು ವರ್ಡ್ ಅಂದ್ಕೊಳ್ಳಿ, ಅದು ನೀವು ಕಿಂಡಲ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೀರೋ ಹಂಗೂ ಹೇಳ್ಬೋದು. ಈಗ ದ್ವಾರಕಿ ಸರ್ ಪ್ರೌಡಾಗಿ ಹೇಳ್ಕೊರೋ ಕರ್ನಾಟಕದ ಕುಳ್ಳ, ಕುಳ್ಳ ಏಜೆಂಟ್ 000. ಕರೆಕ್ಟ್ ಕರೆಕ್ಟ್. ಅದನ್ನು ಅವರು ಇನ್ಸಲ್ಟ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಅದನ್ನು ಇಲ್ಲ ತಾನೆ, ಅದನ್ನು ಹೆಂಗೆ ನೀವು ರಿಸೀವ್ ಮಾಡ್ತೀರಾ ಅನ್ನೋದು ಒಂದು ಪಾಯಿಂಟ್ ಆಗುತ್ತೆ. ನೀನು ಯಾರೋ ಒಬ್ಬನು ಡೆರೋಗೇಟರ್ ಆಗಿ ಹೇಳ್ತೀಯ ನೀನು ಅಂತಂದ್ರೆ ತೊಗೊತಾನೆ ಅದನ್ನು ನನಗೆ. ಸೊ ಸೇಮ್ ವರ್ಡ್ ತಾನೆ ಅದು. ಸೊ ಇಲ್ಲೊಂದು ಕಡೆ ಅದು ಪ್ರೈಡ್ ಆಗ್ತಾ ಇದೆ, ಇಲ್ಲೊಂದು ಕಡೆ ಅದು ಸೇಮ್ ವರ್ಡ್ ಡೆರೋಗೇಟರ್ ಆಗ್ತದೆ. ಹೆಂಗೆ ಅದು? There is one ಯಾವುದೋ ಒಂದು ಜೋಕ್, ಒಬ್ಬ ಕಮಿಡಿಯನ್ ಯು ಎಸ್ ಅಲ್ಲಿ ಸ್ಟ್ಯಾಂಡಪ್ ಮಾಡ್ತಾ ಇದ್ದಾರೆ. ಅವರು ವಿಜುವಲಿ ಇಂಪೇರ್ಡ್ ಬಗ್ಗೆ ಸಾಕಷ್ಟು ಜೋಕ್ಸ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಕ್ರೌಡಲ್ಲಿ ಕೂಡ ಸುಮಾರು ಜನ ಇದ್ದಾರೆ ಆ್ಯಂಡ್ ದೇರ್ ಆಲ್ ಲಾಫಿಂಗ್. ಒಂದು 15 ನಿಮಿಷ ಆಗುತ್ತೆ ಶೋ. ಆಮೇಲೆ ಹಿಂದ್ಗಡೆಯಿಂದ ಯಾವುದೋ ಒಂದು ಹೆಂಗ್ಸ್ ಎದ್ಬಿಟ್ಟು ಐ ಅಬ್ಜೆಕ್ಟ್ ವಾಟ್ ಯು ಆರ್ ಟ್ರೈಂಗ್ ಟು ಡೂ ಅಂತೆಲ್ಲ, ನೀವು ಇನ್ಸಲ್ಟ್ ಮಾಡ್ತಾ ಇದ್ದೀರಾ, ಶಿ ಈಸ್ ಪ್ರಾಪರ್ ಪರ್ಸನ್, ಇನ್ಸಲ್ಟ್ ಮಾಡ್ತಾ ಇದ್ದೀರಾ ಅಂತೆಲ್ಲ. ಅವನು ಫ್ರಂಟ್ ರೋಲ್ ಕೂತಿದ್ದು ವಿಜುವಲಿ ಇಂಪೇರ್ಡ್ ಪೀಪಲ್ಗೆ ನಿಮಗೇನಾರು ಅನ್ನಿಸ್ತಾ ಇದೆ ಅಂದರೆ ನೋ 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 ಆ್ಯಂಡ್ ಡು ಯು ನೋ ದಟ್ ಲೇಡಿ, ನೋ ಐ ಹ್ಯಾವ್ ನೆವರ್ ಸೀನ್ ಹರ್ ಇನ್ ಮೈ ಲೈಫ್. ಸೊ ಯಾರಿಗೆ ಏನು ಅನ್ನಿಸ್ತಾ ಇದೆ, ಯಾರು ಸುಮ್ಮನೆ ಇದನ್ನು ಏನೋ ಗಲಾಟೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರಾ? ಸೊ ವಿ ಆರ್ ಆಲ್ವೇಸ್ ಲಾಸ್ಟ್ ಇನ್ ದಟ್ ಲೂಪ್ ಐ ಫೀಲ್ ರೈಟ್ ನಾವು. ಲೈಕ್ ನಿಜವಾಗ್ಲೂ ಅವ್ರಿಗೆ ಹರ್ಟ್ ಆಗ್ತಾ ಇದೆಯಾ ಅಥವಾ ಸುಮ್ಮನೆ ಇದೆಲ್ಲ ಏನಂತಂದರೆ ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ, ಕೆಲವೊಂದು ಪೊಲಿಟಿಕಲ್ ಅಜೆಂಡಾಗಳ ಥರ ರೀಸೆಂಟ್ ಇಯರ್ಸಲ್ಲಿ ಅದು ಜಾಸ್ತಿ ಆಗ್ತಾ ಇದೆ ಅಂತ ನನಗೆ ಸುಮಾರು ಅಬ್ಸರ್ವ್ ಮಾಡ್ತಾ ಇದ್ದಂಗೆ. ಈಗೆಲ್ಲರಿಗೂ ಒಂದು ಅಸ್ತಿತ್ವ ತೋರಿಸ್ಕೊಳ್ಳೋ ದರ್ದು ಉಟ್ಬಿಟ್ಟಿದೆ. ಸಡನ್ನಾಗಿ ಎಲ್ಲರೂ ಅಸ್ತಿತ್ವ ಹುಡುಕಕ್ಕೆ ಶುರು ಮಾಡಿದ್ದಾರೆ. ಬಟ್ ಅವ್ರಿಗೆ ಅಸ್ತಿತ್ವ ಯಾರಲ್ಲಿ ಹುಡುಕಬೇಕು ಅನ್ನೋ ಪಾಯಿಂಟ್ ಗೊತ್ತಿಲ್ಲ. ಓಕೆ, ಅವರೊಂದು ಸಂಘ ಮಾಡ್ಕೊಂಡಿದ್ದಾರೆ, ಓಕೆ ಆ ಸಂಘಕ್ಕೆ ಏನೋ ಒಂದು ಹೆಸರು ಬರಬೇಕು. ಮತ್ತು ಸಿನಿಮಾದವರು ಮೇನ್ ಟಾರ್ಗೆಟು. ಈಗ ನೀವು ಯಾರೋ ಒಬ್ಬ ಎಲ್ಲೋ ಒಬ್ಬ ಕೂತ್ಕೊಂಡು ಟೀ ಅಂಗಡಿ ಹತ್ರ ಮಾತಾಡ್ತಾ ಇದ್ದ ನಮ್ಮ ಕುರುಡ ಅಂತಂದರೆ ಅವ್ರಿಗೆ ಅದು ಅವನ ಹತ್ರ ಹೋಗ್ಬಿಟ್ಟು ಗಲಾಟೆ ಮಾಡೋದ್ರಿಂದ ಪಬ್ಲಿಸಿಟಿ ಸಿಗಲ್ಲ. ಸಿನಿಮಾದವರು ಅಂತ ಯಾಕಂತಂದರೆ ಇದು ನಮಗೆ ಸಿನಿಮಾಗೂ ಬೇರೆ ಲ್ಯಾಂಗ್ವೇಜ್ ಕಲ್ಚರ್ಗೂ ಕನ್ನಡಗೂ ಒಂಚೂರು ಡಿಫ್ರೆನ್ಸ್ ಇದೆ. ಕರ್ನಾಟಕದಲ್ಲಿ ಸಿನಿಮಾದ ಕೊಡುಗೆ ಗೋಕಾಕ್ ಚಳುವಿಂದ ಶುರುವಾಗುತ್ತೆ. ಇಟ್ಸ್ ಎ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಕರ್ನಾಟಕ ಹಿಸ್ಟ್ರಿ. ಅಲ್ಲಿಂದ ಸಿನಿಮಾ ಅನ್ನೋದು ಒಂದು ಪೊಲಿಟಿಕಲ್ ಇದರಲ್ಲಿ ಸ್ಟೇಟ್ಮೆಂಟ್ ಥರ ಆಗ್ಬಿಡ್ತು. ಈಗ ಯಾವುದೇ ಒಂದು ಇಂಪಾರ್ಟೆಂಟ್ ಇಶ್ಯೂ ಬಗ್ಗೆ ಮಾತಾಡಬೇಕು ಅಂದರೆ ಅಣ್ಣವ್ರು ಎಂಟ್ರಿ ಆಗಲೇಬೇಕಾಗಿತ್ತು. ಸೊ ಆ ಥರದ ಒಂದು ಇನ್ಫ್ಲೂಯೆನ್ಸ್ ಆದಮೇಲೆ ಈಗ ನೆಕ್ಸ್ಟ್ ಇದೆಯಲ್ಲ, ಈಗ ಇವ್ರಿಗೆ ಸಿನಿಮಾದವರು ತಗೋ ನಾವು ನ್ಯೂಸ್ ಬರ್ತೀವಿ. ನನಗೆ ಅರ್ಥ ಆಗಿಲ್ಲ, ಗೋಕಾಕ್ ಚಳವಳಿಗೂ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗಿ ಬರ್ತಾ ಇದ್ದಿದ್ದು ಆವಾಗ ಇಂಪಾರ್ಟೆಂಟ್ ಡಿಸ್ಕಷನ್ ಅಂದರೆ ಸಿನಿಮಾನು ಇಂಪಾರ್ಟೆಂಟ್ ಡಿಸ್ಕಷನಲ್ಲಿ ಇತ್ತಲ್ಲ. ಈಗ ನಾನು ಪಾಪ್ಯುಲರ್ ಆಗಬೇಕು ಅಂತಂದ್ರೆ ಸಿನಿಮಾನೇ ಬೇಕಾಗುತ್ತೆ ಅಂತ, ಅಂದರೆ ಜನರಿಗೆ ಇವಾಗ ಅಫೆಂಡ್ ಆಗಿ ನಾಲ್ಕು ಪೇಜ್ ಬರೀಲಿ, ತಿಂಗಳಾಗಿರುತ್ತೆ, ನಾಲ್ಕು ಪೇಜ್ ಬರೀಲಿ, ಸೋಷಿಯಲ್ ಮೀಡಿಯಲ್ಲಿ ಬರಲಿ, ಉಗಿಲಿ ಸಿನಿಮಾನ, ಅದು ಅವ್ರ ಹಕ್ಕು, ಅವ್ರ ಫ್ರೀ ಸ್ಪೀಚ್, ಅದು ಎಷ್ಟು ಬೇಕಾದ್ರೂ ಬೈಲಿ ಸಿನಿಮಾಗೆ. ಬಟ್ ರಿಲೀಸ್ ಆಗಬಾರ್ದು, ಈ ಸಿನಿಮಾ ಅಫೆಂಡ್ ಆಗ್ತಾ ಇದೆ ನನಗೆ, ದಟ್ ಈಸ್ ಬೇಸಿಕಲಿ ಯು ಆರ್ ಪ್ರಿವೆಂಟಿಂಗ್ ಬಿಸ್ನೆಸ್ ಆಫ್ ಅ ಫಿಲ್ಮ್. ಒಬ್ಬರು ಅಂಗಡಿ ಶಟರ್ ಬಾಗಿಲು ತೆಗಿಯೋಕ್ಕೆ ನೀವು ಬಿಡಲ್ಲ ಅಂದರೆ ದಟ್ ಈಸ್ ಆ್ಯಕ್ಚುಲಿ ಹರಾಸ್ಮೆಂಟ್, ಅದು ತಪ್ಪು. ಐ ಥಿಂಕ್ ಅದಕ್ಕೆ ಏನಾರು ಒಂದು ಪರಿಹಾರ ಸಿಕ್ಕಿದಷ್ಟು ಒಳ್ಳೆಯದು. ಐ ವಾಸ್ ಗೋಯಿಂಗ್ ಟು ಪವನ್ ಫಾರ್ ದಟ್, ವಾಟ್ ಇಸ್ ದಿ ವೇ ಔಟ್? ಸಿ ನನಗೆ ಐ ಮೀನ್ ವೈಲ್ ಐ ವಾಸ್ ಹಿಯರಿಂಗ್ ಐ ಥಿಂಕ್ there are two sides. One the whole ಮುಂಚೆಯಿಂದ ನೀವು ಹೇಳಿದ್ರಲ್ಲ ಆಗಲೇ ನಾವೇನು ತಪ್ಪು ಮಾಡ್ಕೊಂಡು ಬಂದಿದ್ವು ಅದನ್ನೇ ರಿಪೀಟ್ ಮಾಡೋದು. ಸೊ ಸಮ್ವೇರ್ ಮೇ ಬಿ ಐಡೆಂಟಿಫೈ ಏನು ಈ ಶಬ್ದಗಳು ಬರ್ತಾ ಇದೆ, ಇಟ್ಸ್ ಅ ನ್ಯೂ ಲೆಸನ್ ಟು ಅಸ್, ಕರೆಕ್ಟ್? ಈ ಥರ ಕರಿಬಾರ್ದು ಅಥವಾ ಹೀಗೆ, ಮೇ ಬಿ ಇಟ್ ಇಸ್ ಟ್ರೂ, ಮೇ ಬಿ ದ್ಯಾಟ್ ಬಿಕಾಸ್ ಓನ್ಲಿ ಅವ್ರಿಗೆ ಗೊತ್ತಿರುತ್ತೆ ವಾಟ್ ಇಸ್ ದ ಅದರ್ ಥಿಂಗ್ಸ್ ದಟ್ ದ ಎಕ್ಸ್ಪೀರಿಯನ್ಸ್. ಈಗ ಫಿಲ್ಮಲ್ಲಿ ಔಟ್ ಆಫ್ ವಾಟ್ 100 years ಆಫ್ ಸಿನಿಮಾ ದರ್ ಇಸ್ ಅ ಸರ್ಟನ್ ರೆಪ್ರೆಸೆಂಟೇಷನ್ ಆಫ್ ಎವ್ರಿಥಿಂಗ್. So subconsciously there could be something that they are affected with, and I somewhere feel that okay, we have to listen to it and see corrective measures going forward. But illella maatadtiro hage hindin dina release madodu athwa, but also I don't know, it's a very gray area, you know. Censor board or enagidare, they have gotten more scared. Haudu, I mean now pass madbitirtivi ಆಮೇಲೆ ಯಾರೋ ಪ್ರಾಬ್ಲಮ್ ತಂದಾಗ ಇಟ್ ಫೀಲ್ಸ್ ಲೈಕ್ ದ ಹೌ ಡಿಡ್, ಸೊ ದೇ ವಿಲ್ ಟೇಕ್ 10 steps ಮೋರ್ ದೆನ್ ರಿಕ್ವೈರ್ಡ್, ಯುನೋ. ತುಂಬ ಕಾಶಿಯಸ್ ಆಗೋಗಿ ಏನು ಇರೋದೇ ಇಲ್ಲ ಅಲ್ಲಿ ಒಂದೊಂದು ಪಾಯಿಂಟ್ ಆದಮೇಲೆ. ಸೆನ್ಸರ್ ಬೋರ್ಡ್ ಇರಲಿ, ನಾವು ಐ ಮೀನ್ ದ ನೆಕ್ಸ್ಟ್ ಸೆನ್ಸರ್ ಇಸ್ ಯುವರ್ ಕಾರ್ಪೊರೇಟ್ ಹೂ ವಿಲ್ ಬಿ ಪ್ರೊಡ್ಯೂಸಿಂಗ್ ದ ಫಿಲ್ಮ್, ಯುನೋ. ಯುವರ್ OTTs ಏನಿದೆ, ದೇ ದೆಮ್ಸೆಲ್ಸ್ ಆರ್ ಸೇಯಿಂಗ್ ನೋ, ಲೈಕ್ ಅ ಸ್ಕ್ರಿಪ್ಟ್ ಆಫ್ ಮೈನ್ ವಿಚ್ ಇಸ್ ನಾಟ್ ಟು ಡೂ ವಿತ್ ಪಾಲಿಟಿಕ್ಸ್, ನಥಿಂಗ್, ಇಟ್ಸ್ ಅ ಹ್ಯೂಮನ್ ಬಿಹೇವಿಯರ್. ಬಟ್ ದೇ ಆರ್ ಲೈಕ್, ಬಟ್ ದ ಹ್ಯೂಮನ್ ಬಿಹೇವಿಯರ್ ಅದ್ರ 3 ಲೇಯರ್ ಹಿಂದೆ ಗೌರ್ಮೆಂಟ್ ಇದೆ, ಅದಕ್ಕೆ ಮುಟ್ಟೋದೇ ಬೇಡ ಅಂತ. I am like, there's no government in the whole script, there's no law, but they feel like this activity is backed by an organization which is backed by a government, so we will have problems, let's not do it. So it's so forget censor, we are not even getting it mounted because of such issues. And you understand from their point of view, because iga nee one dodda company ge hodaga, say an Amazon or someone, it's very easy to create trouble for them alla, because you see them as this big, you know, cash holding company. So ಏನೋ ಪ್ರಾಬ್ಲಮ್ ಕೊಡೋ ಅದು ನಿಮ್ಗೊಂದು ಲೀಗಲಿ ಸಿಕ್ಬಿಟ್ರೆ, ಸೊ ಅದೇನಾಗ್ತಿದೆ ಅಲ್ಲಿ ದ ಸೆನ್ಸರ್ಶಿಪ್ ಇಸ್ ಮಚ್ ಮೋರ್ ವೆನ್ ಅಟ್ ದ ಸ್ಕ್ರಿಪ್ಟ್ ಲೆವೆಲ್ ಇಟ್ಸ್ ದೇ ಆರ್ ನಾಟ್ ಅಬೌಟ್ we do not want you to do this, this is like let's not even get in there. While the common notion is alli swarpa freedom hechide anta, I think last 18 months alli tuba change aಗಿದೆ. Alli ಸಿಕ್ಕಾಪಟ್ಟೆ ಸೆನ್ಸರ್, ಅಂದ್ರೆ they are more careful because so much budgets are involved, so much time goes into it. They cannot have risk cost on sudden vishyakke no controversy agate anta on 4 sal yochane martare. Law prakara ni nimmel case hakbitre ni defend madkolak barlebekalla, adondide. So sumne hakbitbidodu, adu nimman yado oorige hakbidodu, alli UP nallo ello tagond hogbit, nivu illinda hogi defend madkom bani. And idu bharatadalli matra higa ನಿಮಗೆ ಗೊತ್ತಿರೋ ಪ್ರಕಾರ ಐ ನೋ ಅಷ್ಟ್ ಐ ಮೀನ್ ಅಲ್ಲ, ಟೇಕಿಂಗ್ ಆಫೆನ್ಸ್ ಇಸ್ ಎ ಯೂನಿವರ್ಸಲ್ ಥಿಂಗ್ ಅಲ್ಲ. ಈಗ ದೇ ಕಾಲ್ ಇಟ್ ಹೇಳಿದ್ರಲ್ಲ ಸ್ಟ್ಯಾಂಡ್ ಅಪ್ ಕ್ಯಾನ್ಸಲ್ ಕಲ್ಚರ್, ಕ್ಯಾನ್ಸಲ್ ಕಲ್ಚರ್ ಟೇಕಿಂಗ್ ಆಫೆನ್ಸ್ ಇಸ್ ಎ ಯೂನಿವರ್ಸಲ್ ಪಾಸ್ಟ್ ಟೈಮ್. ಐ ಡೋಂಟ್ ಥಿಂಕ್ ಇಟ್ ಇಸ್ ಬರೀ ಇಂಡಿಯಾಗೆ ಅಂತಲ್ಲ. ಅಂಡ್ ಆಲ್ಸೋ ಟು ಬಿ ವೆರಿ ಆನೆಸ್ಟ್, ಯು ಆರ್ ಏಬಲ್ ಟು ಮೇಕ್ ವೆರಿ ಎಜ್ಜಿ ಫಿಲ್ಮ್ಸ್ ಇಲ್ಲಿ. ಅಂದರೆ ಆ ಮಟ್ಟಕ್ಕೆ ಒಂದು ಒತ್ತಡ ಇದೆ, ನೀವು ಹೇಳೋಕ್ಕಾಗದೇ ಇರೋಂಥ ವಿಷಯನ. ಅಂದರೆ ಜಾಫರ್ ಪನ ಎಲ್ಲ ಪೆನ್ ಡ್ರೈವಲ್ಲಿ ಕೇಕಲ್ಲಿ ದೇ ಹ್ಯಾಡ್ ಟು ಸ್ಮಗಲ್ ಫಿಲ್ಮ್. ಹೌದು, ಆ ಥರ ಸಂದರ್ಭ ಇಲ್ಲ ನಮ್ಮದು. ಇಟ್ಸ್ ಸ್ಟಿಲ್ ಅ ವೆರಿ ಓಪನ್ ಸೊಸೈಟಿ. ಹಾಂ, ಎಕ್ಸಾಕ್ಟ್ಲಿ. ಸೊ ವಿ ಸ್ಟಿಲ್ ವೆರಿ ಓಪನ್ ಸೊಸೈಟಿ, ವಿ ಹ್ಯಾವ್ ಅ ಲಾಟ್ ಆಫ್ ಫ್ರೀಡಮ್. ಬಟ್ ದೇರ್ ಆರ್, ಇಟ್ಸ್ ನಾಟ್ ನೆಸೆಸರಿಲಿ ಈ ಪಾರ್ಟಿ ಆಗಲಿ ಅಥವಾ ಅವರಾಗಲಿ ಗೌರ್ಮೆಂಟ್ ಇನ್ವಾಲ್ವ್ ಆಗಿದೆ. ಇಟ್ ಈಸ್ ಜಸ್ಟ್ ಫ್ಯೂ ಫ್ರ್ಯಾಕ್ಷನ್ಸ್ ಆಫ್ ಪೀಪಲ್ ಹೂ ಆರ್ ಟ್ರಬಲ್ ಮೇಕರ್ಸ್. And they exist for everything. But our factions ಹೆಚ್ಚಾಗ್ತಾ ಇದೆಯಾ ಅಂತ ನಿಮಗೆ ಹಾಗೆ ಅನಿಸ್ತಾ ಇದೆಯಾ? ನನಗೆ ಆ ಥರ ಅನಿಸ್ತಾ ಇಲ್ಲ. ಇನ್ನೊಂದು ಏನು ಅಂತಂದರೆ, ಮೇ ಬಿ ಈಗ ಸಿನಿಮಾ ಅಂತ ನಾವು ಓವರಾಲ್ ಸಿನಿಮಾನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಸಿನಿಮಾ ನಮ್ಮಲ್ಲೂ ಕೆಲವರು ಮಿಸ್ಟೇಕ್ಸ್ ಮಾಡಿರೋರು ಇದ್ದಾರೆ, ಡೆಲಿಬ್ರೇಟ್ ಮಿಸ್ಟೇಕ್ಸ್ ಮಾಡಿರೋರು ಇದ್ದಾರೆ, ಸರಿನಾ? ಅದೇನಾಗುತ್ತೆ ನಿಮಗೆ ಇಲಿಗೊಡಿಯೋ ಕಲ್ಲು ಗಣೇಶನಿಗೆ ಬೀಳುತ್ತೆ ಅಂತ ಅಂದ್ಬಿಟ್ಟು ಅಂತ ಅವ್ರು ಯಾರು ದಾಟ್ಕೊಂಡ್ಬಿಟ್ಟಿರ್ತಾರೆ ಅದನ್ನ. ಅದ್ರ ನೆಕ್ಸ್ಟ್ ಎಫೆಕ್ಟ್ ನಮ್ಮ ಮೇಲೆ ಬೀಳ್ತಾ ಇರುತ್ತೆ. ನಾವು ಅದು ಇಂಟೆನ್ಷನ್ಸಲ್ಲಿ ಹೋಗೇ ಇರಲ್ಲ ಅಲ್ಲಿ. ಅವ್ರು ಯಾರೋ ಅದೇನು ಮಾಡಬೇಕು ಅದನ್ನು ಟ್ರಬಲ್ ಕ್ರಿಯೇಟ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಸೊ ನಮಗೆ ಬಂದು ಸೊ ಅವ್ರಿಗೇನು ಟೋಟಲ್ ಚಿತ್ರರಂಗದ ಮೇಲೆ ಒಂದು ಭಯ, ಓ ಎಲ್ಲರೂ ಇವ್ರು ಹಿಂಗೇನೆ ಇವರೆಲ್ಲ. ಸೊ ಪುಟಿಂಗ್ ಎವ್ರಿ ಒನ್ ಇನ್ ದ ಸೇಮ್ ಇದಾಗ್ತಾ ಇದೆ ಇಲ್ಲಿ. ಸೊ ಅದನ್ನೇ ಹೇಳಿದ್ದು ನನಗೆ ಇಂಟೆನ್ಷನ್ಸ್ ಏನಿದೆ ಆ ಸಿನಿಮಾದು. ಸೊ ಅವ್ರ ಫಿಯರ್ ಅವ್ರಿಗೆ, ಓ ಹೌದು ಇದು ಹೇಳಿದ್ರೆ ಇಲ್ಲಿಂದ ಹಿಂಗೆ ರೀಚ್ ಆಗಿಬಿಡುತ್ತೆ, ಇದು ಇನ್ನೂ ತೊಗೊಂಡೋಗ್ಬಿಡ್ತಾರೆ, ಇದು ಇನ್ನೂ ಏನೋ ಆಗುತ್ತೆ. ಸೊ ಅವ್ರ ಸೆಂಟಿಮೆಂಟ್ಸ್ ಇರುತ್ತೆ. ಮೇ ಬಿ ಅದು ನಮ್ಮಲ್ಲೂ ಒಂದು ಚಿಕ್ಕ ಕರೆಕ್ಷನ್ಸ್ ಆಗಿದೆ. ಇನ್ಸಿಡೆಂಟ್ ಜಾಸ್ತಿ ಆಗಿಲ್ಲ, ಬಟ್ ಅದು ಎಲ್ಲೋ ಆಗೋ ಒಂದು ಸಣ್ಣ ಸಣ್ಣ ಇನ್ಸಿಡೆಂಟ್ಸು ಭಯ ಅಂತೂ ಹುಟ್ಟಾಗ್ತಾ ಇದೆ. ಯಾಕಂದರೆ ನಾನು ಒಂದು ಇಂಟರ್ವ್ಯೂಗೆ ಅಂತ ಕರೆದಿದ್ರು, ಹೋಗಿದ್ದೆ. ನಿರ್ದೇಶಕರು ತಡವಾಗಿ ಬಂದರು. ಅವ್ರು ಬರ್ತಾರೆ, ಸಾರಿ ನನ್ನ ಚಿತ್ರದಲ್ಲಿ ಪೂಜಾರಿ ಅಂತ ಒಂದು ವರ್ಡ್ ಇತ್ತು, ಅದಕ್ಕೆ ಕರೆದಿದ್ರು ನನ್ನನ್ನು. ಸೊ ಅಲ್ಲಿ ಮಾತಾಡ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಯಿತು ಅಂದರು. So anyway, because I am not hearing a solution and perhaps there is none, ಹೇಗೆ ನೀವು ಮುಂದಕ್ಕೆ ಹೋಗ್ತಾ ಇದ್ದೀರಾ? ಬರೆಯೋದು ಬರೆಯೋಣ, ಆಗಿದ್ದಾಗಲಿ ಅಂತಾನ, ಆದಮೇಲೆ ನೋಡ್ಕೊಳ್ಳೋಣ ಅಂತಾನ. Like I have stopped using animals completely. ನಾನು ಬರೆಯೋಕ್ಕೆ ಹೋಗಲ್ಲ ಈಗ, ಸಾಕು. Like the animal board is another chapter altogether to get permission to ಇದು. So ನಾನು ಫಸ್ಟ್ ಫಿಲ್ಮ್ ಆದಮೇಲೆ ಅಂತೂ ಅದರಲ್ಲಿ ಶಾರ್ಟೇ, ಥ್ಯಾಂಕ್ಫುಲಿ ಆ ಒಂದು ಲೈಫ್ ಉಷ್ಣೆಯಲ್ಲಿ ಒಂದು ಡಾಗ್ ಪಾಯಿಂಟ್ ಆಫ್ ವ್ಯೂ ಒಂದು ಶಾರ್ಟ್ ತೆಗೆದಿದ್ದೆ. ಅದನ್ನಷ್ಟೇ ಇಟ್ಕೊಂಡು ಡಾಗ್ ಇದ್ದೋ ಶಾರ್ಟ್ಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟು, ಅದಾದಮೇಲಿಂದ ನಾನು ಲೂಸಿಯಾ ಬರೀಬೇಕಂದ್ರೆ ಸುಮ್ಮನೆ ಬರ್ಕೊಂಡೆ. ಆಮೇಲೆ ಇದು ಜ್ಞಾಪಕ ಆಗಿಬಿಟ್ಟು ಅದನ್ನು ಬೇರೆ ಕ್ಯಾರೆಕ್ಟರ್ಸ್ ಮಾಡಿದೆ. ಈಗ ನೋಡಿ ನಾನು ಅದು ಯಾವ ಕ್ಯಾರೆಕ್ಟರ್ಸ್ ಅಂತ ಹೇಳ್ಕೊಳ್ಳೋಕ್ಕೂ ಭಯ. ಆಮೇಲೆ ನೀವು ನಾಯಿಗೆ ಅವಮಾನ ಮಾಡಿದ್ರೆ ಅಥವಾ ಕ್ಯಾರೆಕ್ಟರ್ಗೆ ಅವಮಾನ ಮಾಡಿದ್ರೆ ಗೊತ್ತಾಗಲ್ಲ. ನಾನು ಸೇಮ್ ಡಾಗ್ದೊಂದು ಸೀನ್ ಇತ್ತು. ಅವತ್ತಿಗೆ ನನಗೆ ಆ ಟಾರ್ಚರ್ ತಡೆಯೋಕ್ಕಾಗ್ದಿರೋ ಕಟ್ ಮಾಡಿ ಬಿಸಾಕ್ಬಿಟ್ಟೆ ಅಷ್ಟೇ ಫಸ್ಟ್ ಸಿನಿಮಾದಲ್ಲೇ. ಬಟ್ ನಾದಿಚರ ಮೇಲೆ ವಿಧಿ ಇಲ್ದಿರ ಅದು ಇಂಪಾರ್ಟೆಂಟ್ ಸೀನ್ ಇತ್ತು. ಡಾಗ್ ಯೂಸ್ ಮಾಡಲೇಬೇಕಾಯಿತು. ಬಟ್ ಅದಕ್ಕೆ ನನ್ನ ಒದ್ದಾಟ ಇದೆಯಲ್ಲ 4 ತಿಂಗಳು ಅನಿಮಲ್ ಬೋರ್ಡ್ ಜೊತೆ, ಇಟ್ಸ್ ಹಾರಿಬಲ್. ನಾನು ರೀಸೆಂಟಾಗಿ ಸಪ್ತಸಾಗರ ಶೂಟ್ ಮಾಡ್ಬೇಕಾರೆ ಬ್ಯಾಕ್ಗ್ರೌಂಡಲ್ಲಿ ಎರಡು ಹಸು ಹೋಗ್ತಾಯಿತ್ತು. ಶಾರ್ಟ್ ಎವ್ರಿಥಿಂಗ್ ಇಸ್ ಓಕೆ, ಪರ್ಫಾರ್ಮೆನ್ಸ್ ಇಸ್ ಓಕೆ, ಎವ್ರಿಥಿಂಗ್ ಇಸ್ ಓಕೆ. ಶಾರ್ಟ್ ಆದಮೇಲೆ ಆ ಹಸು ಹೋಗ್ತಾಯಿದೆ, ನಾನು ಸಿ ಜಿಲಿ ಅದನ್ನು ತೆಗಿಬೋದಾ ಅಂತ ಕೇಳಿದೆ. ಇಲ್ಲ, ಓವರ್ಲ್ಯಾಪ್ ಆಗ್ತಾಯಿದೆ, ತೆಗಿಯೋಕ್ಕಾಗಲ್ಲ. ಮತ್ತೆ ಮಾಡಿದ್ವಿ. ಜಸ್ಟ್ ಬಿಕಾಸ್ ಐ ಡಿಂಟ್ ವಾಂಟ್ ಟು ಗೋ ಥ್ರೂ ದ ಹ್ಯಾಸಲ್ ಆ್ಯನಿಮಲ್ ಬೋರ್ಡಿಗೆ ಕಳಿಸಿ. ಅಂದರೆ ಇದು ನಮ್ಮ ಹಸು ಅಲ್ಲ, ಶಾರ್ಟಲ್ಲಿ ಇಲ್ಲ ಹಸು, ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ಹೋಗ್ತಾ ಇದ್ದಾರೆ ಬಾಡಿಗೆ, ಅದು ಉಲ್ಬೇಕೊಂಡು. ಸೊ ಅಂದರೆ ದೀಸ್ ಆರ್ ಆಲ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. ಎಲ್ಲ ಫಿಲ್ಮ್ ಮೇಕರ್ಸ್ ಐ ಥಿಂಕ್ ದೇ ಫೇಸ್ ಇಟ್. ಇಟ್ಸ್ ಪ್ರೈಮರಿಲಿ ಮೋರ್ ಆಫ್ ಅಂದರೆ ಬ್ಯೂರೋಕ್ರಸಿ ಫೇಸ್ ಮಾಡಬೇಕು ನೀವು, ಒಂದು ಅಡ್ಮಿನಿಸ್ಟ್ರೇಷನ್ ಫೇಸ್ ಮಾಡಬೇಕು. ಅಲ್ಲಿ ಡಿಲೇಸ್ ಇರುತ್ತೆ, ಅಲ್ಲಿ ಯಾರೋ ಲಂಚ ಕೇಳ್ತಾರೆ. ಸೊ ಆ ತಲೆನೋವು ಬೇಡ ಅಂತ. ತಪ್ಪು ಅಂತ ಹೇಳ್ತಲ್ಲ, ದಟ್ ಇಸ್ ರೈಟ್. ಅವರು ಅವ್ರ ಪಾಯಿಂಟ್ ಆಫ್ ವ್ಯೂ. ಯಾಕಂದರೆ ಅನಿಮಲ್ನ ಹರಾಸ್ ಮಾಡಿ ಶೂಟಿಂಗ್ ಮಾಡಿರೋಂಥದ್ದು ಎಪಿಸೋಡ್ಸ್ಗಳು ನಡೆದಿದ್ದಲ್ಲ. ಸೊ ಅದು ಆ ಬೈಕ್ ಏನು ಮಾಡ್ತಾರೆ, ಎಲ್ಲದಕ್ಕೂ ಒಂದು ಜನರಲ್ ಲಾ ತಂದಿದ್ದಾರೆ. ಇದು ಯಾಕೆ ಇಲ್ಲಿ ಹೇಳ್ತಾ ಇರೋದು ಅದು ತಪ್ಪು ಅಂತ ಹೇಳ್ತಿಲ್ಲ, ಇವ್ರು ಹೇಳ್ತಾ ಇರೋದು ಆ ಪ್ರೋಸೆಸ್ ನಮ್ಗೆ ಕಷ್ಟ ಆಗ್ತಿದೆ, ಅವ್ರು ಹೇಳಿದ್ರು ಪ್ರೋಸೆಸ್ ಕಷ್ಟ ಆಗ್ತಿದೆ. ಸೊ ನಾವು ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ನೀವು ತಗೊಂಡೋಗಿ ಅದು ರಾಜಸ್ಥಾನಲ್ಲಿ ಒಂದೇ ಒಂದು ಬ್ರಾಂಚ್ ಇಟ್ಟರೆ ನಾವೆಲ್ಲ ಇಲ್ಲಿಂದ ಫ್ಲೈಟ್ ಹಾಕೊಂಡ್ಬರಕ್ಕಾಗತ್ತಾ? ಇಲ್ಲ, ಎವ್ರಿ ಕಾಸ್ಮೋಪಾಲಿಟನ್ಸ್ ಇಲ್ಲ ಒಂದಿಡಿ ಕನ್ನಡ ಇಂಡಸ್ಟ್ರಿ ಒಂದು ಬೆಂಗಳೂರು. ಬಟ್ ಅದು ನಾನು ಕಥೆ ಎಲ್ಲ ಬರೆದು ಪ್ರಾಯಶಃ ಶೂಟು ಮಾಡಿದ್ಮೇಲೆ ಹೋಗಿ ತೋರ್ಸೋಕೆ ಏನೋ ಆಯ್ತಾ. ಹೌದು, ಬಟ್ ಕತೆ ಬರೆಯೋಕೆ ನಾನು ಶುರು ಮಾಡಬೇಕಲ್ಲ, ಆಗ್ಲೇ ನನಗೆ ನಾಯಿ ಬಗ್ಗೆ ಬರೀಬಾರ್ದು. ದ ಥಿಂಗ್ ಇಸ್, ದ ಕೌಂಟರ್ ಆರ್ಗ್ಯುಮೆಂಟ್ ಇಸ್, ಇವಾಗ Charlie 77 ಬರ್ತಾ ಇದೆ, ರಕ್ಷಿತ್ ಅವ್ರದ್ದು, ಕಿರಣ್ ರಾಜ್ ಡೈರೆಕ್ಷನ್. ದ ಎಂಟೈರ್ ಫಿಲ್ಮ್ ಇಸ್ ಅಬೌಟ್ ಅ ಡಾಗ್. ಹೌದು, ಮಾಡ್ತಾ ಇದ್ದಾರೆ ಸಿನಿಮಾ. ಸೊ ಪ್ರಾಣಿಗಳ ಜೊತೆ ಇಟ್ಕೊಂಡು ಸಿನಿಮಾ ಮಾಡಕ್ ಆಗಲ್ಲ ಅಂತಲ್ಲ, ಆ ಪ್ರೋಸೆಸ್ ಇಫ್ ಯು ಅಗ್ರಿ ಟು ಗೋ ಥ್ರೂ ಇಟ್. ನಿಮಗೆ ಯಾವ್ದು ಅನಿಮಲ್ ತಂದ್ರೆ ಆ ಅನಿಮಲ್ ಒಂದು ಲೈಸೆನ್ಸ್ ಇರಬೇಕು, ಅದ್ರದ್ದು ಸೆಟಲ್ ಡಾಕ್ಟರ್ ಇರಬೇಕು, ಡಾಕ್ಟರ್ದು ಒಂದು ರೈಟಿಂಗ್ ಕೊಡಬೇಕು, ಅದೊಂದು ಫಾರ್ಮಾಲಿಟೀಸ್ ಇದೆ, ಸರಿನಾ? ಈಗ ನಾವು ಯಾವುದೊಂದು ಚಿಕ್ಕ ಶಾರ್ಟು ಒಂದು 2 ಅವರ್ಗೋಸ್ಕರ ಒಂದು ನಾಯಿನೇನು ಹಿಡ್ಕೊಂಡ್ಬಂದು ಮಾಡಿರ್ತೀವಿ. ಅದು ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ನಾವು? ಅವ್ನು ಯಾವ ಸರ್ಟಿಫಿಕೇಟ್ ತರಬೇಕು? ಅದ್ರ ಲೈಸೆನ್ಸ್ ಎಲ್ಲಿದೆ ನಮಗೆ? ಕರ್ಕೊಂಡು ಬರೋದು ಬಿಡಿ, ಬ್ಯಾಕ್ಗ್ರೌಂಡ್ ಅಲ್ಲಿ ಇರುತ್ತಲ್ಲ ಅದಕ್ಕೆ. ಅದು ಇನ್ನೂ ಇವಾಗಿಲ್ಲ, ಬ್ಯಾಕ್ಗ್ರೌಂಡ್ ಹಸು ಬಂದ್ರು ಬರ್ಬೋದು, ಕುರಿ ಬಂದ್ರು ಬರ್ಬೋದು. ಈಗ ಇದು ಪಾಸಿಂಗ್ ಅಲ್ಲಿ ಎಲ್ಲ ಬಿಡ್ತಲ್ಲ, ಪ್ರಾಮಿನೆಂಟ್ ನೀವೇನಾದ್ರೂ ಆ ಸೀನಲ್ಲಿ ಹಸು ಹೋಗ್ತಿದೆ, ಹಸು ಬಗ್ಗೆ ಮಾತಾಡಿದ್ರೆ ಅವಾಗ ಹಿಡ್ಕೊಂಡು ಬರೆಯುವಾಗ ಯು ಇದನ್ನೆಲ್ಲ ದೂರ ಇಟ್ಬಿಟ್ಟು ಬರ್ದ್ಬಿಟ್ಟು ಸಿನಿಮಾ ರೆಡಿ ಆದ್ಮೇಲೆ ಯು ಪ್ರಿಪೇರ್ ಇನ್ ಏನೇನೆಲ್ಲ ಶುರು ಮಾಡಬೇಕು ಪ್ರಾಸೆಸ್, ಅದಕ್ಕೆ ಒಂದಷ್ಟು ಯು ಶುಡ್ ಬಿ ರೆಡಿ ಇಫ್ ಯು ಆರ್ ದ ಪ್ರೊಡ್ಯೂಸರ್ ಆಫ್ ಯುವರ್ ಓನ್ ಮೂವಿ. ಅವಾಗ ಏನೇನೆಲ್ಲ ಮಾಡ್ಬೇಕಪ್ಪ ಇವಾಗ ನೆಕ್ಸ್ಟ್. ಪ್ರೊಡ್ಯೂಸರ್ ಆದ್ರೂ ತೊಂದರೆ ಇಲ್ಲ, ಇದು ರೈಟರ್ ಡೈರೆಕ್ಟರ್ ಮೇಲೆ ಬರ್ತಾ ಇದೆಯಲ್ಲ ಬರ್ಡನ್. ಅದೇ ರೈಟ್ ನಾವು ಕತೆ ಬರೆಯುವಾಗ ಇದು ಎಷ್ಟು ಕಥೆಗೆ ಸಿಗ್ನಿಫಿಕೆಂಟ್ ಆಗಿದೆ ಇದೆಲ್ಲ, ರೈಟ್? ನಮಗೆ ಜಸ್ಟಿಫೈ ಮಾಡ್ಕೊಂಡ್ಬಿಟ್ರೆ ಸಾಕು. ಅದಾದ್ಮೇಲೆ ಬ್ಯೂರೋಕ್ರಸಿ, ಯು ಗಾಟ್ ಟು ಗೋ ಥ್ರೂ ಇಟ್. ಸೊ ಅದನ್ನ ಸ್ವಲ್ಪ ಈಸ್ ಮಾಡಬಹುದು ಅಂತ. ದಟ್ಸ್ ವಾಟ್ ದೇ ಆರ್ ಸೇಯಿಂಗ್. ಇಟ್ಸ್ ಲೈಕ್ ದಿಸ್, ಕೀಪ್ ದ ಪ್ರಾಸೆಸ್ ಬಟ್ ಈಸ್. ನೀವು ಒಂದು ಕಂಪನಿ ಶುರು ಮಾಡಬೇಕು ಅಂದ್ರೆ ದೇರ್ ಆರ್ ಹಜಾರ್ ಕಂಪ್ಲೈನ್ಸಸ್ ದಟ್ ಯು ಹ್ಯಾವ್ ಟು ಫಾಲೋ. ಅಲ್ಲೂ ಬ್ಯೂರೋಕ್ರಸಿ ಇರುತ್ತೆ, ಅಲ್ಲೂ ಕ್ಯೂ ಅಲ್ಲಿ ನಿಂತ್ಕೊಬೇಕು, ಅಲ್ಲೂ ಒದ್ದಾಡಬೇಕು. ಸೊ ಸಿನಿಮಾ ಏನು ಸ್ಪೆಷಲ್ ಅಲ್ಲ. ಸೊ ಐ ಹ್ಯಾವ್ ನೋ ಕಂಪ್ಲೇಂಟ್ಸ್. ಸೊ ನೀವೆಲ್ಲರೂ ಅದನ್ನ ಹಾಗೆ ನೋಡ್ತಾ ಇದ್ದೀರಾ ಈಗ? ನಾನು ಆ ಥರ ನೋಡ್ತೀನಿ, ಬಟ್ ಕೆಲವರಿಗೆ ಅದು ತುಂಬ ಕಷ್ಟ ಆಗುತ್ತೆ. ಐ ಟೆಂಡ್ ಟು ಅವಾಯ್ಡ್ ಇಟ್, you know. I mean, why you don't know what to avoid? Alla, some things that I know of, like for example this animals. I mean, I also am not a writer who alla simple aga adha connects much. So intentional mistakes martha alla ashte ivaga sunida adru avaru intentionally hogi baridre idu agutte anta baridilla. Eeg enayitu sunid issue aad takshana next naan baribekara dialogue bandre first alle mark madutini, beda idike alternate. I can do that before only, no. Kelavsala namdu tappirutte andre nanige obru heludru kurudu pada issue agbodu anta. So naan starting disclaimer haakte, ಕುರುಡು ಪದ ಬಳಸಲಾಗಿದ್ದು ಕ್ಷಮೆ ಕೋರುತ್ತೇನೆ ಅಂತ ಆಗ್ತಾ ಡಿಸ್ಕೌಂಟ್. ಅವ್ರು ಅದನ್ನು ಇಟ್ಕೊಂಡ್ರು ಮೇನಾಗಿ, ನಿನಗೆ ಗೊತ್ತಿದ್ದು ಮಾಡಿದೆ ನೀನು ಅಂತ. ಆಮೇಲೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಸರ್ ಅಂದರೆ ಅವ್ರ ಥರ ಹೇಳಿದೆ, ಇದು ನಾನು ನೋಡಿಲ್ಲ, ಇದೆ ಗೂಗಲ್ ಮಾಡು ಬ್ಲೈಂಡ್ ಅಂದರೆ ಕುರುಡು ಅಂತ ಬರುತ್ತೆ, ಆಮೇಲೆ ಡಿಕ್ಷ್ನರಿ ತೆಗಿ ಕನ್ನಡ ಡಿಕ್ಷ್ನರಿಲಿ ಇದೆ. ಸೊ ನಾನೇನು ಮಾಡಿದೆ ಅಂತ, ಅದು ಬಂದಿದೆ ಸರ್ ಆವಾಗಿಂದ ಬೈಕ್ ಬಂದಿದ್ದಾರೆ, ನೀವು ಚೇಂಜ್ ಮಾಡೋ ಅಗತ್ಯ ಇದೆ, ನೀವು ಮಾಡಿ ಮುಂದಕ್ಕೆ ಚೇಂಜ್ ಆಗ್ತಾರೆ ಪ್ರತಿಯೊಬ್ಬರು. ನಾನು ಅಂದರೆ ವಾದ ಮಾಡಿದೆ ಅವ್ರದ್ದು ತರಕಾರಿ ಅವನ ಹತ್ರ, ಅಥವಾ ಬೈತಾ ಇದ್ದಾನೆ ಒಬ್ಬ ಲಾಯರ್ ಅವನ್ನ ಬೈತಾ ಇದ್ದಾನೆ, ಅವ್ನು ರೆಸ್ಪೆಕ್ಟ್ ಕೊಟ್ಟು ಅಂತ ಅಂತ ಹೆಂಗೆ ಹೇಳಿಸ್ಲಿ ನಾನು ಅಂತ. ಅವ್ರು ಅವನ್ನೇ ಬೈತಾ ಇದ್ದಾನೆ ತಿರ್ಗಿ ಅಂತ. ಇಲ್ಲ ಸರ್ ನೀವು ಚೇಂಜ್ ಮಾಡಲೇಬೇಕು, ಮುಂದಿನ ಜನಾಂಗ ಇದಾಗುತ್ತೆ ಆ ರೀತಿ ಹೇಳಿದ್ಮೇಲೆ ಅದು ಅಂದರೆ ಅವ್ರು ಮೇನ್ ಹೇಳಿದ್ದು ಕುರುಡ ಅಂದರೆ ಅಜ್ಞಾನಿ ಥರ ಹೋಲಿಕೆ ಮಾಡಿದ್ದಾರೆ ಅಂತ. ಸೊ ಚೇಂಜ್ ಅದೇ ಬಜಾರಲ್ಲೂ ಸೇಮ್ ಇಂಪ್ಯಾಕ್ಟ್ ಆಯ್ತು ನನಗೆ. ಅಂದರೆ ನಾವು ಫಸ್ಟೇ ಅಪ್ಲೈ ಮಾಡಬೇಕು, ನಾವು ಏನೇನು ಅನಿಮಲ್ಸ್ನ ಯೂಸ್ ಮಾಡ್ತಾಯಿದ್ದೀವಿ ಫಸ್ಟ್ ಅಪ್ಲೈ ಮಾಡಬೇಕು. ಸೊ ಸರಿ ಅಂತ ಆಗದೆ ಕೆಲವೊಂದು ಕೆಲವೊಂದು ಪಿಜನ್ಸಲ್ಲಿ ಒಂದು 10 ಜಾತಿ ಇದ್ದು, ಇದನ್ನು ಯೂಸ್ ಮಾಡಬೇಡಿ ಅಂತ ಬಂತು. ಒಂದರ ಶಾರ್ಟಲ್ಲಿ ನನಗೆ ಗೊತ್ತಾಗದಂಗೆ ಅವ್ರು ಯೂಸ್ ಮಾಡಿದೆ. ಸೊ ಅವ್ರು ಪರ್ಟಿಕ್ಯುಲರ್ ಇಟ್ಕೊಂಡು ಇಡೀ ಎಲ್ಲ ಪಿಜನ್ನು ತೆಗೀರಿ ಅಂತ ಕರೆದ್ರು. ಇಶ್ಯೂ ಆಗಿದ್ದೇನು ಅಂದರೆ ಹರಿಯಾಣ ಓಡಾಡಿದ್ದು ನಾನು 3-4 ಸಲ ಹರಿಯಾಣ ಓಡಾಡಿದ್ನಲ್ಲ, ಅದು ನನಗೆ ಅವ್ರ ಕಮ್ಯುನಿಕೇಷನ್ ಸ್ಕಿಲ್ ಇಲ್ಲ. ಆಮೇಲೆ ನಮ್ಗೆ ಇಡೀ ದಿನ ನಿಲ್ಲಿಸಿದ್ರು ಆಚೆ ನನ್ನ ಒಂದು ದಿವಸ. ಸೊ ಅಲ್ಲಿ ನೋಯ್ಡಾ ಚೆನ್ನೈಲಾದ್ರೂ ಒಂಚೂರು ರೆಸ್ಪೆಕ್ಟ್ ಸಿಗ್ತಾ ಇತ್ತು, ನೋಯ್ಡಾದಲ್ಲಂತೂ ಕನ್ನಡದವರು ಈ ಕಡೆಯವರು ಅಂತ ಮಲಯಾಳಂ ತೆಲುಗವ್ರಿಗೆ ಒಂಚೂರು ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಾರೆ ಅಲ್ಲಿ, ಯಾಕಂದರೆ ಅವರು ಹೋಗೋರೇ ಸೂಟ್ ಕೇಸಲ್ಲಿ ಇಟ್ಕೊಂಡು ಹೋಗೋರು. ಬಟ್ ಕನ್ನಡದವ್ರನ್ನ ಮಲಯಾಳಂವ್ರನ್ನ ಅಲ್ಲಿ ಟ್ರೀಟ್ ಮಾಡೋ ರೀತಿ, ಇಲ್ಲಿಂದ ನಾವು ಫಾಲೋಅಪ್ ಮಾಡೋಕೆ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ, ಫೋನ್ ಮಾಡಿದ್ರೆ ಹಲೋ ಸುಮ್ಮನೆ 1 ಮಿನಿಟ್ ರುಕೋ ಅಂತ ಇಟ್ಬಿಟ್ಟು ಹೋಗ್ಬಿಡ್ತಾರೆ. ಕ್ಯೂಬ್ ಆ್ಯಂಡ್ ಯುವ ಆಲ್ಸೋ ವಿ ಪ್ರೊಡ್ಯೂಸ್ 200-300 ಫಿಲ್ಮ್ಸ್ ಎ ಇಯರ್. ಇಟ್ಸ್ ಅ ವೆರಿ ಬಿಗ್ ಇಂಡಸ್ಟ್ರಿ. ಬಟ್ ಆದರೂ ನಾವು ಅಲ್ಲಿ ಹೋಗಿ ಚೆನ್ನೈಯಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಇಟ್ಸ್ ದ ಮೋಸ್ಟ್ ಟಾರ್ಚರಸ್ ಥಿಂಗ್. ಅದೇನು 10 years ಇಂದ ಇಟ್ಸ್ ದ ಸೇಮ್. 10 ವರ್ಷದಿಂದ ಫಿಲ್ಮ್ಗೂ ನಾನು ಹಾರ್ಡ್ ಡಿಸ್ಕ್ ಇಟ್ಕೊಂಡು ಓಡಿದ್ದೆ, ಈಗಲೂ ಹಾರ್ಡ್ ಡಿಸ್ಕ್ ಇಟ್ಕೊಂಡು ರಾತ್ರಿ 2 ಗಂಟೆಗೆ. ಅಂದರೆ ಅಲ್ಲಿ ಹೆಂಗೆ ಅಂದರೆ ಪ್ರಯಾರಿಟಿ ತಮಿಳ್ ಫಿಲ್ಮ್ಸಿಗೆ ಕೊಡ್ತಾರೆ, ಅವ್ರದ್ದು ರಿಲೀಸ್ ಇರುತ್ತೆ, ಮಲಯಾಳಂ ಫಿಲ್ಮ್ಸಿಗೆ ಕೊಡ್ತಾರೆ, ತೆಲುಗು ಕೊಡ್ತಾರೆ. ಈ ಕ್ಯೂಬ್ ಅನ್ನೋದು ಒಂದು ಪ್ರೈವೇಟ್ ಆರ್ಗನೈಸೇಷನ್. ಹೌದು ಸರ್, they should have set up their businesses right here, sure. But they have not. I don't know for what reason. So now filmmakers ರಾತ್ರಿ 2 ಗಂಟೆಗೆ ಶೋ ಸಿಗುತ್ತೆ ನಮಗೆ ಕನ್ನಡ ಸಿನಿಮಾಗೆ. ಸೊ ಅಲ್ಲಿಂದ ತನಕ ನಾವು ಫಸ್ಟ್ ಟೈಮ್ ನೀವು ನಿಮ್ಮ ಕಾಪಿನ ನೋಡ್ತಾ ಇರೋದು. ನಾನು ಗೋಧಿವಣ್ಣ ನೋಡ್ಬೇಕಾರೆ 3 days ನಿದ್ದೆ ಮಾಡಿಲ್ಲ ನಾನು, ಟೆನ್ಷನ್ ಇದೆ, ಬೇಜಾನ್ ಕೆಲಸ ಇದೆ. ಬಟ್ ಇನ್ ದಟ್ ಸ್ಕ್ರೀನಿಂಗ್ ದಟ್ ದೇ ಆರ್ ಗೋಯಿಂಗ್ ಟು ಶೋ ಅಲ್ಟಿಮೇಟ್ಲಿ ಅದೇ ಸಿನಿಮಾ ರಿಲೀಸ್ ಆಗೋದು. ಅದರಲ್ಲಿ ತಪ್ಪಿದ್ರೆ ನೀವು ಹುಡುಕಬೇಕು. ನನಗೆ ಕಣ್ಣು ಅಂದರೆ ಆ ಸಿನಿಮಾ 1000 ಸತಿ ನೋಡಿದ್ದಿದ್ದ, ಅದು ಮತ್ತೆ ಅದನ್ನು ನೋಡಬೇಕು, ಜಡ್ಜ್ಮೆಂಟ್ ಇಲ್ಲ. ಎಲ್ಲಿ ತಪ್ಪಾಗಿದೆ, ಆಡಿಯೋ ಮತ್ತು ವಿಡಿಯೋ ಸಿಂಕ್ ಆಗಬೇಕು, ಎಲ್ಲರೂ ಮಿಸ್ ಇದೆಯಾ, ಎಷ್ಟು ಒಂದು ಆಂಗ್ಸೈಟಿ ಇಂಡ್ಯೂಸಿಂಗ್ ಇದು ಅಂದರೆ ಅದು. ದೇ ಡೋಂಟ್ ಹ್ಯಾವ್ ಅ ಸಿಸ್ಟಮ್ ಹಿಯರ್. ನಾವು ಅಂದರೆ 3 ಸರ್ತಿ ನೋಡ್ಬೇಕು ನೀವು ಒಂದೇ ದಿನದಲ್ಲಿ. ಸೇಮ್ ಟ್ಯೂಬಲ್ ನೋಡಬೇಕು, ಟ್ಯೂಬಲ್ ನೋಡಬೇಕು, ಯುಎಫ್ಒ ನೋಡಬೇಕು, ಸ್ಕ್ರಾಬಲ್ ನೋಡಬೇಕು, ಬ್ಯಾಕ್ ಟು ಬ್ಯಾಕ್. ಅಂದರೆ ನೀವು ಈ ಕಡೆ ರಿಲೀಸ್ ಸ್ಟ್ರೆಸ್ಸು ಎಲ್ಲ ಇಟ್ಕೊಂಡೋಗಿ ಅಲ್ಲಿ ಕುತ್ಕೊಂಡ್ಬಿಟ್ಟು ಹಿಂಗೆ ಕಣ್ಣು ಬಿಟ್ಕೊಂಡು, ಯಾಕಂತಂದರೆ ಏನಂತ ಒಂದು ಫ್ರೇಮು ಅಲ್ಲೇನೋ ಒಂದೇನಾದ್ರು ಸಬ್ಟೈಟ್ಲ್ ಹಾಕಿರ್ತೇವೆ, ಸಬ್ಟೈಟ್ಲಲ್ಲಿ ಏನೋ ವರ್ಡ್ ಏನಾದ್ರು ಮಿಸ್ ಆಗಿದೆಯಾ ಏನಾಗಿದೆ, ಬಿಕಾಸ್ ನಿಮಗೆ ಚಾನ್ಸ್ ಸಿಗೋದು ಒಂದೇ ಸಲ. ಅಲ್ಲಿ ನೋಡಿ ನೀವೇನಾದ್ರು ತಪ್ಪಿದ್ರೆ ಅಲ್ಲಿ ಅವಾಗ ಇಮಿಡಿಯೇಟ್ ಕರೆಕ್ಷನ್ ಮಾಡ್ತಾರೆ, ಯಾಕಂದರೆ ನಾವು ಅದನ್ನು ಎಲ್ಲ ಸಿಂಕ್ ಮಾಡಿ ಇದು ಕೊಡೋಕ್ಕಾಗಲ್ಲ, ಇಂಡಿವಿಜುವಲ್ ಫೈಲ್ಸೇ ಕೊಡೋದು. ವಿಡಿಯೋ ಸಪ್ರೇಟು, ಆಡಿಯೋ ಸಪ್ರೇಟು, ಸಪ್ರೇಟು ಸಪ್ರೇಟು. ಓಕೆ, ನಾವು ಅವನು 3 ಸಪ್ರೇಟ್ ಕೊಟ್ಟಿರೋದ್ರಿಂದ ಅವನು ಒಂದು ಫ್ರೇಮ್ ಆಚೆ ಈಚೆ, ಮತ್ತು ಅವ್ನು ಕನ್ವರ್ಷನ್ ಮಾಡೋದು ಇಶ್ಯೂಸ್ ಏನಾದರೂ ಆಗಿದ್ದರೆ ಅಲ್ಲಿ ಫ್ರೇಮ್ ರೇಟ್ ಓಡಿಸ್ಕೊಂಡ್ಬಿಟ್ಟಿರುತ್ತೆ, ಆಗಿದ್ದಾವೆ ಫ್ರೇಮ್ ರೇಟ್ ಇಶ್ಯೂ ಆಗುತ್ತೆ. ಆಡಿಯೋ ಪ್ರಶ್ನೆ ನಾನು ಕೇಳಲೇಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ನೌ ಐ ಆಮ್ ಫೋರ್ಸ್ ಟು. ಇಷ್ಟೆಲ್ಲ ಇದ್ರು ನೀವುಗಳು ಯಾಕೆ ನಿರ್ದೇಶಕರು ಬರಹಗಾರರಾಗಿದ್ದೀರಿ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ, ಇವಾಗ ನೆಕ್ಸ್ಟ್ ಸಿನಿಮಾಗೆ ನಾನೇನು ಯೋಚನೆ ಮಾಡ್ತೀನಿ ಅಂದರೆ, ಕ್ಯೂಬ್ ಅಪ್ಲೋಡ್ ಇದೆ ಅಂದರೆ ಹಿಂದಿನ 2 ದಿವಸ ರಾತ್ರಿ ಎಲ್ಲ ನಿದ್ದೆ ಚೆನ್ನಾಗಿ ಮಾಡಿಕೊಂಡು ಡೇಲ್ ಮಲ್ಕೊಂಡು, ಬಿಕಾಸ್ ನಂಗೆ ರಾತ್ರಿನೇ ಕೊಡ್ತಾರೆ. ಸೊ ಯು ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ದೀಸ್ ಥಿಂಗ್ಸ್. ನೋ ದಟ್ ಇಸ್ ವಾಟ್ ಐ ಡಿಡ್. ಕೌಲುದಾರಿಗೆ ಐ ಸೆಂಟ್ ಮೈ ಅಸೋಸಿಯೇಟ್, ಐ ಟೋಲ್ಡ್ ಹಿಮ್ ಟು ಸ್ಲೀಪ್ ಪ್ರಾಪರ್ಲಿ ಆ್ಯಂಡ್ ಹಿ ವಾಸ್ ವೆಲ್ ರೆಸ್ಟೆಡ್. ಸೊ ಐ ಮೇಡ್, ಐ ವಾಸ್ ಪ್ರಿಪೇರ್ಡ್. ಸೊ ಯು ಅಡ್ಯಾಪ್ಟ್. ಸರ್ ಸಾರಿ ಟು ಡ್ರಾಪ್ ಅ ನೇಮ್, ದರ್ಶನ್ ಅವ್ರ ಫಿಲಮ್ಗೂ ಅದೇ ಸುದೀಪ್ ಅವ್ರ ಫಿಲಮ್ಗೂ ಅಷ್ಟೇನಾ? ಹೌದು ಸರ್. ಎಲ್ಲಿಗೆ ಇದು ಕನ್ನಡ ಚಿತ್ರ ಇಲ್ಲ ಸರ್, ನಾನು ಇಲ್ಲಿ ಏನು ಹೇಳ್ತೀನಿ ಅಂದರೆ, ಒಂದು ಈಗ ಹೇಮಂತ್ ಅವ್ರು ಹೇಳ್ದಂಗೆ ಹೌದು, ನೈಟ್ 2 ಗಂಟೆಗೆ ಒಂದು ಶೋ ಕೊಡ್ತಾನೆ, ಇದೆಲ್ಲ ಆಗುತ್ತೆ. ಇದು ನಮ್ಮ ಫಾಲ್ಟ್ ಏನು ಗೊತ್ತಾ, ನಾವು ಶುಕ್ರವಾರ ರಿಲೀಸು, ನಾವು ಮಂಗಳವಾರ ಹೋಗಿದ್ವಿ ಅಲ್ಲಿ. ನೀನು ಒಂದು ವಾರ ಹಿಂದೆ ಹೋಗು, ಅವನೇನು ಅಪ್ಲೋಡ್ ಮಾಡಲ್ಲ ಅಂತ ಹೇಳಲ್ಲ. ಕರೆಕ್ಟ್. ನಾವು ಪ್ರಿಪೇರ್ ಆಗಿರಲ್ಲ, ನಾವು ಲಾಸ್ಟ್ ಮೂಮೆಂಟ್ನ ಕೆಲಸ ಮಾಡ್ತಾನೆ ಇರ್ತೀವಿ. ಹೌದು ಹೌದು. ನಮಗೊಂದು ಸಮಾಧಾನ ಇಲ್ಲ, ಅತೃಪ್ತ ಆತ್ಮಗಳು ನಾವು. ಅಲ್ಲಿ ಡಿ ಟಿ ಎಸ್ ಕೂತಿದ್ರೆ ನಾವು ಅಲ್ಲೊಂದು ಟಣ್ ಸೌಂಡ್ ಬರ್ತಾ ಇಲ್ಲ, ಇಲ್ಲೊಂದು ಟಿಂಗ್ ಸೌಂಡ್ ಬರ್ತಾ ಇಲ್ಲ ಅಂತ ಕೂತಿರ್ತೀನಿ ನಾನು. ಥಿಯೇಟ್ರಲ್ಲಿ ಯಾವ ಸೌಂಡು ಬರ್ತಾ ಇರಲ್ಲ ನನಗೆ, ಯಾವ್ದು ರಿಲೀಸ್ ಥಿಯೇಟರ್ ಆಗುತ್ತೆ ಅಲ್ಲಿ ಏನು ಸೌಂಡು ಬರ್ತಾ ಇರಲ್ಲ ನನಗೆ. ನಾವು ಇಲ್ಲಿ ಕೂತಿರ್ತೀವಿ, ಇದೊಂದು ಸೌಂಡ್ ಬರ್ತಾ ಇಲ್ಲ ನೋಡುಗರು ಅಂತ ಅಂದ್ಬಿಟ್ಟು ಅವ್ನಿಗೆ ಇದ್ಬಿಟ್ಟು ಸಿ ಜಿರಲ್ಲಿ ಅಲ್ಲಿ ನೋಡು, ಅಲ್ಲ ಏನೋ ಸರಿ ಬಂದಿಲ್ಲ ಅದೊಂದು ಸಿ ಜಿ ಅಂತ. ಅದು ನಮಗೆ ಯಾಕೆ ಕಾಣಿಸ್ತಾ ಇರುತ್ತೆ, ನಾನು ಫ್ರೀ ಫ್ರೇಮಲ್ಲಿ ನೋಡ್ತಾ ಇರ್ತೀನಿ ಫಿಲಮ್ ನೋಡ್ತಾ ಇದ್ರು. ಓ ಅದು ಯೋ ಕಥೆನೇ ಚೆನ್ನಾಗಿಲ್ಲ ನಿಂದು, ನೀನು ಸಿ ಜಿ ನೋಡ್ತಾ ಇದೀಯ ಅಂತ ಅಂತಾನೆ ಥಿಯೇಟ್ರಲ್ಲಿ. ಸೊ ನಾವು ಒಂಚೂರು ಅರ್ಲಿ ಇರಬೇಕು. ಸೊ ಎಲ್ಲೋ ಅಂದ್ಕೊಂಡು ನಮ್ಮದು ಫಾಲ್ಟು, ಓಕೆ ಅವ್ನು ಚೆನ್ನೈಲಿದ್ದಾನೆ, ಇಲ್ಲಿದ್ದರೆ ಒಂಚೂರು ಹೆಲ್ಪ್ ಆಗುತ್ತೆ ನಮಗೆ. ಬಟ್ ಅಗೇನ್ ನಾವು ಮಂಗಳವಾರ ಅಂದರೆ ಮಂಗಳವಾರ ಇಸ್ ಡೆಡ್ ಲೈನ್, ನಿಮಗೆ ಅಪ್ಲೋಡ್ ಕೊಡಬೇಕು ಆ ಶುಕ್ರವಾರಕ್ಕೆ. ದಟ್ ಈಸ್ ದಿ ಲಾಸ್ಟ್. ಇಲ್ಲ ಅಂತಂದರೆ ನಿಮ್ಮದು ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ನಿಮ್ಗೆ 4K ಇಂದ ನೀವು ಬುಧವಾರ ಕೊಟ್ಟರೆ 2K ಕೊಡ್ತಾನೆ, ನೀವು ಬುಧವಾರ ರಾತ್ರಿ ಕೊಟ್ಟರೆ ನಿಮಗೆ 1K ಬರುತ್ತೆ. ಅದು ರೆಂಡರಿಂಗ್ ಟೈಮ್, ಹೌದು ಟೈಮ್ ಅದ್ರ ಮೇಲೆ. ಸೊ ನಿಮಗೆ ಶುಕ್ರವಾರ ನಿಮಗೆ 720p ಓಡ್ತಾ ಇರ್ತಾರೆ ಸಿನಿಮಾ. ಹಂಗಿದ್ದು ಸುಮಾರು ನಮ್ಮ ಸಿನಿಮಾನೇ ರಿಲೀಸ್ ಆಗಿದೆ 720p. ಒನ್ ಆಫ್ ದಿ ಬಿಗ್ ಸಿನಿಮಾಸ್ ನಾವು ಮಾಡಿದ ಸಿನಿಮಾನೇ, ಡ್ಯೂ ಟು ಸಮ್ ಇಶ್ಯೂಸ್ ಹಂಗಾಗಿದ್ದು ಫಸ್ಟ್ ಡೇ ಐ ಕ್ಯಾನ್ ಟೇಕ್ ಥಿಯೇಟರ್ನಲ್ಲಿ 720p. ಹೌದು, ಬೇರೆ ಯಾವ ಸಿನಿಮಾ ಅಲ್ಲ, ರನ್ನ ಅಂತ ಸಿನಿಮಾ, ಸುದೀಪ್ ಸರ್ದು ರನ್ನ ಸಿನಿಮಾ. ನಮಗೆ ಏನೇನೋ ಪ್ರಾಬ್ಲಮ್ಸ್ ಇತ್ತು, ಅದು ಫಿನಾನ್ಷಿಯಲ್ಸು ಅದು ಏನೇನೋ ಪ್ರಾಬ್ಲಮ್ಸ್ ಇತ್ತು. ನಾವಲ್ಲಿ ಹೋಗಿ ಅಪ್ಲೋಡ್ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗೋಗಿತ್ತು. ಸೊ ಫಸ್ಟ್ ಡೇ ಇದು 720p ಬಂತು. ಮತ್ತೆ ರೀ ಅಪ್ಲೋಡಿಗೆ ಟೈಮ್ ಕೊಟ್ಟಾಗ ಸೆಕೆಂಡ್ ಡೇಯಿಂದ ಅದು ಮತ್ತೆ ನಿಮಗೆ 2K ಮೇಲೆ ಬಂದಿದ್ದದು. ಆಮೇಲೆ ಪ್ರೋಸೆಸ್ ತುಂಬ ದೊಡ್ಡದಿದೆ. ನಿಮಗೆ ಕೆಲವೊಂದು ಕಡೆ ಮಾತ್ರ ಇವು ಡೈರೆಕ್ಟ್ ಅಪ್ಲೋಡ್ ಆಗುತ್ತೆ, ಅಲ್ಲಿಂದ ಇವ್ರು ಕೋಡ್ ಕೊಡ್ತಾರೆ, ಪ್ಲೇ ಆಗುತ್ತೆ. ಕೆಲವು ಕಡೆ ಅಲ್ಲಿಂದ ಹಾರ್ಡ್ ಡಿಸ್ಕ್ ಹೋಗುತ್ತೆ, ಫಿಸಿಕಲಿ ಹಾರ್ಡ್ ಡಿಸ್ಕ್ ಹೋಗುತ್ತೆ. ಗುಲ್ಬರ್ಗದಲ್ಲಿ ಒಂದು ಥಿಯೇಟರ್ಗೆ ಹಾರ್ಡ್ ಡಿಸ್ಕ್ ಹೋಗಬೇಕು. ಚೆನ್ನೈಯಿಂದ ಬೆಂಗಳೂರಿಗೆ ಹಾರ್ಡ್ ಡಿಸ್ಕ್ ಬರುತ್ತೆ ಬೈ ರೋಡ್, ಬೆಂಗಳೂರಿಂದ ಗುಲ್ಬರ್ಗ ಟ್ರಾವೆಲ್ ಆಗುತ್ತೆ ಬೈ ರೋಡ್. ಸೊ ಅವ್ನಿಗೂ ಟೈಮ್ ಇದೆ, ಅವ್ನಿಗೂ ಕೆಲಸ ಮಾಡಬೇಕು. ಸೊ ನಾವುಗಳು ಒಂಚೂರು ಅಲರ್ಟ್ ಆಗಿ ನಾವು ಒಂಚೂರು ಮುಂಚೆ ಮಾಡಬೇಕು ಅದನ್ನು. ಸೊ ಏನು ಅವ್ರನ್ನೇನು ನಾವು ಬ್ಲೇಮ್ ಮಾಡೋದು ಅಲ್ಲ, ನಾವು ಕವಲುದಾರಿಲ್ಲ. ಅದೇ ಒಂದು ಮೈ ಅಸೋಸಿಯೇಟ್ ವೆಂಟ್, ಸೆಕೆಂಡ್ ವಿ ಅಪ್ಲೋಡೆಡ್ ದ ಫಿಲ್ಮ್ ಆಲ್ಮೋಸ್ಟ್ ಒನ್ ವೀಕ್ ಬಿಫೋರ್. ಸೊ ನಮಗೂ ಟೈಮ್ ಇತ್ತು ಚೇಂಜಸ್ ಮಾಡಬೇಕು ಅಂದರು. So that you adapt, ಅಷ್ಟೇ. You adapt. But what's the drive to still? I agree. ಎಲ್ಲ ಇಂಡಸ್ಟ್ರಿಲೂ ತನ್ನದೇ ಆದ ಬ್ಯೂರೋಕ್ರಸಿ ಇದೆ, ತನ್ನದೇ ಆದ ಪ್ರಾಸೆಸಸ್, ವೆದರ್ ರಿಕ್ವೈರ್ಡ್ ಆರ್ ನಾಟ್ ಸೋ ಮಚ್ ಆಫ್ ಎನಿ ವ್ಯಾಲ್ಯೂ ಇದ್ದೇ ಇದೆ. ಹಾಗೆ ನೀವು ನೋಡಿಕೊಂಡು ಹೇ ದಿಸ್ ಇಸ್ ದಿ field that I have chosen, so I will have to thrive anta ನೋಡ್ತೀರಾ? I think there are two drives ನನ್ನ ಪ್ರಕಾರ. One is the creative drive where you want to tell your point of view. I think I want to, ನನಗೆ ಈ ಕಥೆ ಅಥವಾ ಈ ಎಮೋಷನ್ ಹೀಗೆ ಅನಿಸುತ್ತೆ ಅಥವಾ ಈ ಕ್ಯಾರೆಕ್ಟರ್ ಹಿಂಗೆ ಅನಿಸುತ್ತೆ. ಆ್ಯಂಡ್ ದಟ್ ಈಸ್ ವೈ ಯು ಬಿಕಮ್ ಅ ಆರ್ಟಿಸ್ಟ್, ಬಿಕಾಸ್ ಯು ವಾಂಟ್ ಟು ಶೇರ್ ಹೌ ಯು ಸಿ ಇಟ್. ಇನ್ನೊಂದು ಡ್ರೈವ್ ಇರೋದು ಬಿಕಾಸ್ ದಿಸ್ ಇಸ್ ದ ಬಿಸ್ನೆಸ್, ಯು ನೋ. ನಾವು ಐ ಡೋಂಟ್ ನೋ ವಿಚ್ ಒನ್ ಇಸ್ ಪ್ರಯಾರಿಟಿ ಟು ಹೂಮ್. ಇಟ್ ಯೂಶಲಿ ರೈಟರ್ ಡಿರೆಕ್ಟರ್ ಆದರೆ ದೇ ಕಮ್ ಫ್ರಮ್ ದಿಸ್ ಐಡಿಯಾ ಆಫ್ ಬಿಕಾಸ್ ಐ ವಾಂಟ್ ಟು ಮೇಕ್ ಮೈ ಪಾಯಿಂಟ್ ಆಫ್ ವ್ಯೂ ಸೀನ್ ಆರ್ ಹರ್ಡ್. ಆ್ಯಂಡ್ ಇದು ಅಂದರೆ ಯು ಕ್ರಿಯೇಟ್ ದೀಸ್ ಥಿಂಗ್ಸ್ ಆ್ಯಂಡ್ ದೆನ್ ಯು ವಾಂಟ್ ಟು ಶೋ ಇಟ್. ಸೊ ನನಗೆ ಇದಕ್ಕಿಂತ ಸಾರಿ ಟು ಇಂಟರಪ್ಟ್, ನನಗೆ ಇದಕ್ಕಿಂತ ಒಂದು ಒಳ್ಳೆ ಫೋರಮ್ ಸಿಗಲ್ಲ, ಹಾಗಾಗಿ ಕೇಳ್ಬಿಡ್ತೀನಿ. ಇಸ್ ಇಟ್ ವ್ಯಾಲಿಡ್ ಟು ಗೆಟ್ ಇನ್ ಟು ದಿ ಕ್ವೆಶ್ಚನ್ ಆಫ್ ವೈ ಇಸ್ ಇಟ್ ಇಂಪಾರ್ಟೆಂಟ್ ಫಾರ್ ಮೀ ಟು ಶೋ ಮೈ point of view? I mean, if I have to answer, I think it with age it changes to some people. I mean, Woody Allen still makes movies. He is 85. ಆಮೇಲೆ ನನ್ನ ಪ್ರಶ್ನೆ, I think you got it right, but ನನ್ನ ಪ್ರಶ್ನೆ ನಾನು ಯಾಕೆ ಕಥೆ ಹೇಳೋದು ಇಂಪಾರ್ಟೆಂಟ್ ನನಗೆ ಅನ್ನೋ ಪ್ರಶ್ನೆ ಬರುತ್ತಾ? Yeah. You are saying I make films because it is important for me to tell the story. ನನಗೆ ಬಂದಿದೆ, ನಾನು ಯಾಕೆ ಮಾಡ್ದೆ, ನಾನು ಬರ್ದಾದ್ಮೇಲೆ I get happy with that. Now I am starting to think why even make it up. So you know, ನಾನು ಒಂದು 10 ಜನಕ್ಕೆ ತೋರಿಸ್ಬಿಟ್ಟು we read it and we are like we discuss, and somewhere I have started because of probably the process. I mean, it's for me a decade of production and everything, and it kind of burns you. Production, distribution, marketing, it's not really, you know, it's not a cakewalk. So ನನ್ನ goal ಇದ್ದಿದ್ದು I wanted to write and direct something. ಅದು ಬರೀ 20% ಆದರೆ 80% is this journey. So then probably some, like I have gotten tired of that, you know. So for me, when I write, I feel I'm like that creative thing is done. The next process is to direct, which I might take, but this I'm almost like I'm done with it types, you know. So that is personal, but many find it more exciting. Sometimes you get a high, you andre 250 theater release madodu athwa you know, it's a high also. Correct. You do that and then you see it with the audience. Correct. So it's, I think it's very personal. Nanu kansu ellu kansu kaantare, but kelu kansna nans madkontare, but na maatra kansun torsodu idu nam kansu nodkolli anta helodu. So andre every ಆ ತೋರಿಸಬೇಕು ಅನ್ನೋದು ಯಾಕೆ ಅನ್ನೋದಕ್ಕೆ ಉತ್ತರವನ್ನು ಕಂಡುಕೊಂಡಿದ್ದೀರಾ? ಸುನಿ ಅವರು ಕಥೆನ ಬರ್ಕೊಂಡು ಅವ್ರ ಫ್ರೆಂಡ್ಸ್ಗೆ ಹೇಳ್ಬೋದಲ್ಲ, ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಥಿಯೇಟರ್ಗೆ ಬಂದು ತೋರಿಸಬೇಕು ಅಂತ. ಆಮೇಲೆ ತುಂಬಾ ಹೆಚ್ಚಿಗೆ ಜನನ ರೀಚ್ ಆಗ್ತೀವಿ ನಾವು. ಆಮೇಲೆ ನಾವು ನಮ್ಮ ಜಾಬ್ನ ಅಂದ್ರೆ ತುಂಬಾ ಇಷ್ಟಪಡ್ತೀವಿ. ಎವ್ರಿಡೇ ಹೊಸ ಲೊಕೇಶನ್ ಅಲ್ಲಿ ಶೂಟ್ ಮಾಡ್ತೀವಿ, ಸೇಮ್ ಆಫೀಸ್ಗೆ ಹೋಗಲ್ಲ. ಆಮೇಲೆ ರಿಲೀಸ್ ಡೇ ದಿವಸ ನಾನು ಈ ಸರಿ ಸಖತ್ಗೆ ಆಡಿಯನ್ಸ್ ರಿಯಾಕ್ಷನ್ ಅಂದರೆ ಯಾವ ಕಾಮಿಡಿ ಸೀನ್ ವರ್ಕ್ ಆಗ್ತಿಲ್ಲ ಗೊತ್ತಾಗ್ತಿರಲಿಲ್ಲ. ಸ್ಟುಡಿಯೋದಲ್ಲಿ ಒಬ್ಬ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಇದು ಸೂಪರ್ ಆಗಿದೆ ಅಂದರೆ ಸೌಂಡ್ ಡಿಸೈನ್ ಮಾಡೋನು, ಇಲ್ಲ ಇದು ವರ್ಕ್ ಆಗ್ತಿಲ್ಲ ನನಗೆ ಅನ್ನೋನು. ಸೊ ನಾನು ಚೇರ್ ಉಲ್ಟಾ ಹಾಕೊಂಡು ಕೂತಿದ್ದೆ, ಬರೀ ಆಡಿಯನ್ಸ್ನೇ ನೋಡ್ತಿದ್ದೆ ಈ ಸರಿ ಪೂರ್ತಿ, ಅವ್ರು ಎಲ್ಲಿ ನಾಗ್ತಾರೆ ಯಾವ ರೀತಿ ಅಂತ. ಸೊ ಅವು ನಮಗೆ ಕಿಕ್ ಕೊಡುತ್ತೆ. ಓಕೆ, ಇಲ್ಲಿ ವರ್ಕ್ ಆಗಿಲ್ವಾ, ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ನಾನು ಚೇಂಜ್ ಮಾಡ್ತೀನಿ, ನೆಕ್ಸ್ಟ್ ಸಿನಿಮಾಗೆ ರೆಡಿ ಆಗ್ತೀನಿ ನಾನು. ನನಗೆ ಇದಕ್ಕೆ ಸಿಕ್ಕ ಉತ್ತರ ಒಂದೇ, ನಮಗೆ ಕಿಕ್ ಕೊಡುತ್ತೆ, ಹೈ ಕೊಡುತ್ತೆ, ಇಟ್ ಗಿವ್ಸ್ ಅಸ್ ಅ ಹೈ. ಅದೊಂದೇ ಕಾರಣ. ಪ್ರಾಯಶಃ ನಾವು ಬದುಕಿನಲ್ಲಿ ಏನೇ ಮಾಡಿದ್ರು ಐ ಥಿಂಕ್ ಅಟ್ ದಿ ಎಂಡ್ ಆಫ್ ದಿ ಡೇ ಇಟ್ ಇಸ್ ಗಿವಿಂಗ್ ಅ ಸಮ್ ಹೈ, ಅದಕ್ಕಾಗಿನೇ ಮಾಡ್ತಾ ಇದ್ದೀವಿ ಅಂತ. ನಂಗೆ ಲೈಕ್ ಆ ವೈಯಿಂದಾನೇ ಐ ಸ್ಟಾರ್ಟೆಡ್ ದಿಸ್ ಜರ್ನಿ. ವೈ ಐ ವಾಂಟ್ ಟು ಟೆಲ್ ಅ ಸ್ಟೋರಿ, ವೈ ದಿಸ್ ಸ್ಟೋರಿ and of I mean why films and then why this story. It's a two-layered question. More so nimage Infosys al kelsa maadi ond 6 varsha kelsa madidmele ee drive yaak barutte andu probably adhe ondu reason irbodu illa cinema idella na side ge itbittu just personal experience, right? ಐ ಆಮ್ ಅ ಪ್ರಾಡಕ್ಟ್ ಆಫ್ ಸಿನಿಮಾ, ರೈಟ್? ನಾವೆಲ್ಲ ಸಿನಿಮಾ ನೋಡ್ಕೊಂಡು ಬೆಳೆದಿದ್ದು, ನಮ್ಮ ಜೀವನ ಯಾವ್ಯಾವ ರೀತಿ ರೂಪಿಸ್ಕೊಂಡಿದ್ದೀವೋ ಯಾವುದೋ ಸಿನಿಮಾಗಳಿಂದಾನೆ, ಅಥವಾ ಕಥೆ ಬುಕ್ಗಳು, ಕಥೆಗಳು ಬೇಸಿಕ್ಲಿ, ರೈಟ್? ಸಿನಿಮಾ ಹ್ಯಾಸ್ ಮೂವ್ಡ್ ಮೀ ಸೋ ಮಚ್. ಸೊ ಆ್ಯಂಡ್ ನಾನು ಇನ್ಫೋಸಿಸಲ್ಲಿ ಇರಬೇಕಾದ್ರೆ ಅಥವಾ ಬೇರೆ ಯಾವುದೇ ಡಿಸ್ಕಷನಲ್ಲಿ ಸಿನಿಮಾ ಬಿಟ್ಟು ಬೇರೆ ಏನು ಮಾತಾಡ್ತಿರೋ ಐ ಗೆಟ್ ಬೋರ್ಡ್. ಬಟ್ ಇವಾಗ ಸಿನಿಮಾ ಬಗ್ಗೆನೂ ತುಂಬ ಮಾತಾಡಿದ್ರೆ ಬೋರ್ ಆಗುತ್ತೆ. ಏನೋ ಒಂದು ಆ್ಯಕ್ಟರ್ ಜೊತೆ ವರ್ಕ್ ಮಾಡೋದು ನಂಗೆ ಸಖತ್ ಇಷ್ಟ. ಶೂಟಿಂಗ್ ದಿವಸ ಏನೋ ಮ್ಯಾಜಿಕ್ ಆಗುತ್ತೆ ಆ ಮೊಮೆಂಟಲ್ಲಿ. ನೀವು ಬರ್ಕೊಂಡಿದ್ದೀರಾ, ನೀವು ಬರೆದಿದ್ದನ್ನು ಆ ಪ್ರಪಂಚನ ನೀವೊಂದು ಕ್ರಿಯೇಟ್ ಮಾಡ್ತೀರಲ್ಲ. ಸೊ ಆ ಡೀಟೇಲ್ಸ್ ಮೇಲೆ ವರ್ಕ್ ಮಾಡೋದು, ಆ್ಯಕ್ಟರ್ಸ್ ಕ್ಯಾಮ್ರಾದಲ್ಲಿ ಅವ್ರನ್ನ ನೋಡಿದಾಗ ಅವ್ರು ಏನೋ ಕೊಡ್ತಾರೆ, ಅದು ನಿಮಗೆ ಆ ಮೊಮೆಂಟ್ಸೇ ನನಗೆ ಅಲ್ಟಿಮೇಟ್ಲಿ ಅಷ್ಟೇ. ಆಮೇಲೆ ಎಲ್ಲ ಒಟ್ಟು ಕೂತ್ಕೊಂಡಾಗ ಲೈಕ್ ಎಡಿಟ್ ಟೇಬಲ್ ಎಲ್ಲ ಒಟ್ಟು ಕೂತ್ಕೋತು, ಮೂವಿ ಈಸ್ ರೆಡಿ ಆ್ಯಂಡ್ ವೆನ್ ಯು ಸಿಟ್ ಆ್ಯಂಡ್ ವಾಚ್ ಇಟ್, ಅದೊಂಥರ ಹಾಯ್. ಅಲ್ಲಿಗೆ ಮುಗಿದೋಯ್ತು ನಂದು ಜರ್ನಿ ನನ್ನ ಕಥೆ ಜೊತೆಲಿ. ಅದಾದಮೇಲೆ ಪವನ್ ಹೇಳ್ದಂಗೆ ಬೇರೆ ಎಲ್ಲ ಶುರು ಆಗುತ್ತೆ. ಅದು ಇಟ್ಸ್ ವೆರಿ ಟೈರಿಂಗ್, ಬಟ್ ಬಿಕಾಸ್ ನಾವು ಒಂದಷ್ಟು ಈ ಥರ ಕತೆ ಬರ್ತಾ ಬರ್ತಾ ಮೇ ಬಿ ಪ್ರಾಸೆಸ್ ಎಲ್ಲ ಈಸಿ ಹಾಕ್ಕೊಂಡು ಹೋಗುತ್ತೆ. ಮೇ ಬಿ ವಿ ವಿಲ್ ರೀಚ್ ಅ ಪಾಯಿಂಟ್ ವೇರ್ ಈವನ್ ದ್ಯಾಟ್ ವಿಲ್ ಬಿಕಮ್ ಸೀಮ್ಲೆಸ್ ಅನ್ನೋ ಒಂದು ಹೋಪಲ್ಲಿ ಈಗ ಮಾಡಲೇಬೇಕು. ಬೇರೆ ಇನ್ಯಾರೂ ಮಾಡಲ್ಲ ನನ್ನ ಸಿನಿಮಾ ನಾನು ಮಾಡಿಲ್ಲ ಅಂದರೆ, ಸೊ ನಾನು ಮಾಡಲೇಬೇಕು ಅಂತ ಆ ಮೊಮೆಂಟ್ವರೆಗೂ ಅದೆಲ್ಲ ಯೋಚನೆ ಮಾಡಿದಿರಾ. Every moment when we are like right now we are preparing next cinema ge casting maartta idivi and things that happen there are moments. So ashte jeevana alwa, in mikkidella business duddu adella nodkolona. But I can sleep well in the night and I wake up with big smile that okay, now I am meeting this person, we have to do that. That's all that matters. Nange kaliyod ishta, kaliyod nashel irod ishta, ಆ ನಶೆಯಲ್ಲಿ ಬದುಕೋದು ಇಷ್ಟ. ಅದಕ್ಕೆ ಇದು ಕಂಪ್ಲೀಟ್ ಸ್ಯಾಟಿಸ್ಫೈ ಮಾಡ್ತಾಯಿದೆ. ಟಯರ್ಡ್ ಆಗುತ್ತೆ, ಎಸ್ಪೆಷಲಿ ಒಂದು ಸಿನಿಮಾ ಮಾಡೋದಕ್ಕಿಂತ ಹೆಚ್ಚಾಗಿ ಅದರದ್ದು ನೆಕ್ಸ್ಟ್ ಇದೆಯಲ್ಲ ಬಿಸ್ನೆಸ್ ಅಂತ, ತುಂಬ ಟಯರ್ಡ್ ಆಗುತ್ತೆ, ಸಾಕು ಅನಿಸುತ್ತೆ, ಇನ್ನಿದು ಬೇಡ ಅನಿಸುತ್ತೆ. ಈಗ ಹೇಗೆ ಅಂತಂದರೆ ರಾತ್ರಿ ಎಲ್ಲ ಕುಡಿದವ್ರಿಗೆ ಬೆಳಗ್ಗೆ ತಲೆ ಹಿಡಿದ್ಬಿಟ್ಟು ಯಪ್ಪ ಇದು ಮುಂದೆ ಕುಡಿಬಾರ್ದು ಅಂತ ಹೇಳಿದವ್ರು ಸಂಜೆ 3 ಗಂಟೆಗೆ ಓಪನ್ ಹೆಂಗೆ ಮಾಡ್ತಾರೋ ಹಂಗೆ ನಮಗೆ ಟಯರ್ಡಾಗಿ ಎಲ್ಲ ಇದು ಬೇಡಪ್ಪ ಸಾಕು ಅಂತ ಅನಿಸ್ಬಿಟ್ಟು ಅದಾದಮೇಲೆ ಒಂದು ಗ್ಯಾಪ್ ಆದಮೇಲೆ ಏನೋ ಓದ್ತಾ ಇರ್ತೀವಿ, ಏನೋ ಒಂದು ಸ್ಟ್ರೈಕ್ ಆಗುತ್ತೆ, ಓ ಇದನ್ನ ಸಿನಿಮಾ ಮಾಡಬೇಕು ಅಂತ ಆ ಬದುಕಿದೆಯಲ್ಲ ಅದು ಬೇರೆ ಎಲ್ಲೂ ನಮ್ಮ ಅಂದರೆ ನಾನು ಬೇರೆ ಬೇರೆ ಕೆಲಸ ಮಾಡ್ಕೊಂಬಂದಿದ್ದೀನಿ. ಜರ್ನಲಿಸಮ್ಗೆ ಹೋಗಿ ಅಲ್ಲೂ ಮಣ್ಣೊತ್ತಿ ಎಲ್ಲ ಕೆಲಸ ಮಾಡಿಕೊಂಡು ಈ ಅನ್ಲಿಮಿಟೆಡ್ ಸ್ಟ್ರೆಸ್ ಇದೆಯಲ್ಲ ಅದು ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಏನೋ ಒಂದು ಜೋಶಲ್ಲಿ ಎದ್ದೇಳ್ತೀವಲ್ಲ ಅದಷ್ಟೇ ಸತ್ಯ. ವಿಮೆನ್ ಟೆಲ್ಲಿಂಗ್ ವಿಮೆನ್ ಸ್ಟೋರೀಸ್ ಇದು ಎಷ್ಟು ಮುಖ್ಯ, ಯಾಕೆ ಮುಖ್ಯ, ಇಲ್ಲಿ ರೆಪ್ರೆಸೆಂಟೇಷನ್ ಸರಿಯಾಗಿಲ್ವಾ ಮೇಲ್ ಡೈರೆಕ್ಟರ್ಸ್ ರೈಟರ್ಸ್ ಮಾಡುವಾಗ? ಐ ವುಡ್ ಲೈಕ್ ಫಾರ್ ದೆಮ್ ಟು ಆನ್ಸರ್ ಡೆಫಿನೆಟ್ಲಿ, ಬಿಕಾಸ್ ನಾನು ಹೇಳಿದ್ರೆ ಇಟ್ ವಿಲ್ ಬಿ ಲೈಕ್ ಬ್ಲೋಯಿಂಗ್ ಮೈ ಓನ್ ಟ್ರಂಪೆಟ್. ನೀವು ದಯವಿಟ್ಟು ಇಫ್ ಯು ಕ್ಯಾನ್ ಎಲಾಬ್ರೇಟ್ ಆನ್ ಎಲ್ಲೆಲ್ಲಿ ರೆಪ್ರೆಸೆಂಟ್ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದು, ದಟ್ ಮೇ ಆಲ್ಸೋ ಹೆಲ್ಪ್ ನೋಡೋರ್ಗಾಗಲಿ ಅಥವಾ ಇಲ್ಲಿರೋ ನಮ್ಮ ಫ್ರೆಂಡ್ಸ್ಗಾಗಲಿ. ಎಲ್ಲೆಲ್ಲಿ ಅಂತ ಎಲ್ಲೆಲ್ಲಿಂದ ಶುರು ಮಾಡೋದು? Perception. Now society, patriarchal mindset, so it's an evolutionary thing, right? Just 1% evolutionarily, subconsciously now, however, we have been with other women, other man, you know, like it's ellinda shuru madodu yochane martha idini nanu kashta. Women telling women stories, nanige ಒಂದು ಎಕ್ಸಾಂಪಲ್ ಕೊಡ್ತೀನಿ. ಜನಗಳು ರೇಪ್ ಬಗ್ಗೆ ಸಿನಿಮಾ ತೆಗಿತಾರೆ, ಕನ್ನಡದಲ್ಲೂ ತೆಗೆದಿದ್ದಾರೆ, ಬೇರೆ ಕಡೆ ನೋಡಿದ್ದೀನಿ. ಫೋರ್ಸ್ಡ್ ಆ್ಯಕ್ಟ್ ಏನಿರುತ್ತೆ ಅದು ಹೌ ಡಸ್ ಅ ವುಮೆನ್ ಫೀಲ್, ಹೌ ವುಡ್ ಅ ಮ್ಯಾನ್ ನೋ, ರೈಟ್? ಯು ವಿಲ್ ನೆವರ್ ನೋ ದಟ್ ಮೊಮೆಂಟ್ ಆಫ್ ಯು ಆರ್ ಬಿ ಇನ್ವೇಡಿಂಗ್ ಮೈ ಅಟ್ಮೋಸ್ಟ್ ಪ್ರೈವಸಿ, ನೋಬಡಿ ವುಡ್ ನೋ. ಅದನ್ನು ಅವರ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ ಮೇಲೆ, ಅವರ ಜೀವನ ನೋಡಿದ ಬೇಸ್ ಮೇಲೆ ದೇ ವಿಲ್ ಪ್ರೊಜೆಕ್ಟ್ ಅ ಸ್ಟೋರಿ ಆ್ಯಂಡ್ ದೇ ವಿಲ್ ಆಲ್ವೇಸ್ ಕಮ್ ಅಪ್ ವಿತ್ ಅ ಸೊಲ್ಯೂಷನ್, ಅ ಮ್ಯಾನ್ ಸೊಲ್ಯೂಷನ್, ಲೈಕ್ ಮ್ಯಾನ್ ಪರ್ಸ್ಪೆಕ್ಟಿವಲ್ಲಿ. ಫೈನ್, ಆಲ್ ದಟ್ ಈಸ್ ಫೈನ್, ಕತೆ ಚೆನ್ನಾಗಿ ಹೇಳಿದ್ರೆ ಐ ವಿಲ್ ವಾಚ್ ಇಟ್. ಬಟ್ ಆ ಮೊಮೆಂಟ್ ಟು ಮೊಮೆಂಟ್ ವಾಟ್ ಒನ್ ಅ ಗರ್ಲ್ ಗೋಸ್ ಥ್ರೂ, ನೋಬಡಿ ವುಡ್ ನೋ. ಲೈಕ್ ವೈಸ್ ಐ ವುಡಂಟ್ ನೋ ಅ ಮ್ಯಾನ್ ಹೌ ಹೀ ಈಸ್ ಪ್ರಾಸೆಸಿಂಗ್ ಥಿಂಗ್ಸ್, ರೈಟ್? ಐ ವುಡ್ ಓನ್ಲಿ ನೋ ನಮ್ಮ ಇಂಟರ್ಯಾಕ್ಷನಲ್ಲಿ ನಾನೇನು ಪರ್ಸೀವ್ ಮಾಡಿದ್ದೀನಿ ನಿಮ್ಮನ್ನು, ದಟ್ಸ್ ಆಲ್ ಐ ನೋ ಆಫ್ ಯು ಆಸ್ ಅ ಹ್ಯೂಮನ್ ಬೀಯಿಂಗ್, ರೈಟ್? ಆಸ್ ಅ ಮ್ಯಾನ್ ರಾದರ್, ಆಸ್ ಅ ಹ್ಯೂಮನ್ ಬೀಯಿಂಗ್ ಐ ವುಡ್ ನೋ ಫ್ಯೂ ಮೋರ್ ಶೇಡ್ಸ್, ಅಲ್ವಾ? ಸೊ ವೆನ್ ಯು ಸೀನ್ಸ್ ಬರೆಯುವಾಗ, ಮೊಮೆಂಟ್ಸ್ನ ಬರೆಯುವಾಗ ಅವಳ ಮೈಂಡಲ್ಲಿ ಏನು ನಡೀತಾ ಇದೆ ಅದು ಓನ್ಲಿ ಅ ವುಮೆನ್ ವುಡ್ ನೋ. ಬಟ್ ವುಮೆನ್ ಅಂತ ಹೇಳಿದ್ರು ಕೂಡ ಅದು ಜನರಲೈಸ್ ಮಾಡಿದ ಹಾಗೆ ಅಲ್ವಾ? ಖಂಡಿತ. ರೂಪಾ ಮೇ ಬಿ ಡಿಫರೆಂಟ್ ಫ್ರಮ್ ಎನಿ ಅದರ್ ವುಮೆನ್ ಅಲ್ವಾ? ಶ್ಯೂರ್ಲಿ. Likewise, any man is different than another man too. Nan activist alla, I am very clear of it, right? I am an artist, and nan kathelu nan yavade reetho nan yavade sambhashanel kuda nan activism barala, because as intrinsically nan activist alla. I just like I live, you know you all live aa tara nandu. So nanu web series madide Other Love Story anta. It's an LGBT, like two girls falling in love with each other. ನಾನು ಅದು ಕಥೆ ಬರೆದಾಗ ನನ್ನ ಹತ್ರ ಒಂದು 10,000 ರೂಪಾಯಿ ಅಷ್ಟೇ ಇತ್ತು. ಥಿಯೇಟ್ರಲ್ಲಿ ಯಾಕೆ ಮಾಡಿಲ್ಲ ಅಂತ ತುಂಬ ಜನ, ಯಾಕೆ ರಿಲೀಸ್ ಮಾಡಿಲ್ಲ? ಐ ಮೀನ್ ಜಸ್ಟ್ ಸಿ, ನಾರ್ಮಲ್ ನಾವೆಲ್ಲ ಮಾಡೋ ಎಷ್ಟೆಲ್ಲ ಅನುಭವಿಸ್ಬೇಕು, ಆ ಕಥೆನ ಇಟ್ಕೊಂಡು ನನಗೆ ಚಾನ್ಸೇ ಇರಲಿಲ್ಲ. ಸೊ ಆ್ಯಂಡ್ ನಾನು ಯಾರು ನೋಡ್ತಾ ಇದ್ದಾರೆ, ಡೈರೆಕ್ಟ್ ಆಡಿಯನ್ಸ್ ಹತ್ರ ಹೋಗ್ಬೇಕು. ನಾನು ಮದ್ದಲ್ಲಿರೋರೆಲ್ಲ ತೆಗಿಬೇಕು ಅನ್ನೋ ಕಾರಣದಿಂದ ಯೂಟ್ಯೂಬಲ್ಲಿ ರಿಲೀಸ್ ಮಾಡೋಣ ಅಂತ ನಮ್ಮ ಪ್ರೊಡ್ಯೂಸರು ನಾನು ವಿ ಹ್ಯಾಡ್ ಅ ಫೈಟ್. OTT, ವಿ ಹ್ಯಾಡ್ ಸಮ್ ಆಫರ್ಸ್ ಫ್ರಮ್ US, ಇಲ್ಲ ಯೂಟ್ಯೂಬಲ್ಲಿ, ಬಿಕಾಸ್ ಅದ್ರದ್ದು ರೀಚ್, ಏನೋ ಫ್ರೀಯಾಗಿ ಸಿಗಬೇಕಾದ್ರೆ ಅದ್ರ ರೀಚು. ಬಟ್ ನಾನು ಗಂಟು ಮುಟ್ಟೆ ಮಾಡೋವರೆಗೂ ಯಾರೂ ನನ್ನ ಫಿಲ್ಮ್ ಮೇಕರ್ ಅಂತ ಕನ್ಸಿಡರ್ ಮಾಡಲಿಲ್ಲ. ಬಿಕಾಸ್ ಏನು ಮಾಡಿದ್ದೀರಾ, ಯೂಟ್ಯೂಬಲ್ಲಿ ವೀಡಿಯೋ ಮಾಡಿದ್ದೀರಾ ನೀವು, ರೈಟ್? ಪ್ರತಿ ಕಥೆ ಮಾಡುವಾಗ ಇಟ್ಸ್ ದ ಸೇಮ್ ಪ್ರಾಸೆಸ್, ರೈಟ್? ಒಂದು ಶಾರ್ಟ್ ಫಿಲ್ಮ್ ಮಾಡುವಾಗೂ ಇಫ್ ಯು ಆರ್ ಡೂಯಿಂಗ್ ಇಟ್ ವೆಲ್, ಇಟ್ಸ್ ದ ಸೇಮ್ ಪ್ರಾಸೆಸ್ ದಟ್ ಯು ಆರ್ ಫಾಲೋಯಿಂಗ್. ಸೊ ಆ ಥರ ಕಥೆಗಳಿದ್ದಾವೆ ಅಕ್ಕಪಕ್ಕ, ನಮ್ಮೆಲ್ಲರ ಜೀವನದಲ್ಲೂ ಕಥೆಗಳಿದ್ದಾವೆ. ಆ ಕಥೆಗಳನ್ನ ನಾವು ಹೇಳೋಣ, ಡಾಕ್ಯುಮೆಂಟ್ ಮಾಡಿ ಬಿಡೋಣ. ಯಾಕಂದರೆ 100 ವರ್ಷ ಆದಮೇಲೆ 2000s ಹವರ್ ಇಂಡಿಯನ್ ವುಮೆನ್ ಅಂತ ಯಾರೋ ಹಿಸ್ಟ್ರಿ ಚೆಕ್ ಮಾಡಿದಾಗ ಏನೂ ಸಿಗಲ್ಲ ನಮಗೆ, ಬಿಕಾಸ್ ಇಟ್ಸ್ ಆ ಕೈಂಡ್ ಆಫ್ ಈಗ ನಮಗೆ ಸಿಗ್ತಾ ಇಲ್ಲ. ಲಾಸ್ಟ್ ಮೊಘಲ್ ಟೈಮಲ್ಲಿ ವಿಮೆನ್ ಹೇಗಿದ್ದಾರೆ, ನಾನು ಆಮ್ ರೈಟಿಂಗ್ ಅ ಸ್ಟೋರಿ. ಬ್ರಿಟಿಷ್ ಟೈಮಲ್ಲಿ ವಿಮೆನ್ ಹೆಂಗಿದ್ರು ಡೇ ಟು ಡೇ ಲೈಫಲ್ಲಿ, ಮೇನ್ ಇವೆಂಟ್ಸ್ ಅಲ್ಲ, ಇಂಡಿಪೆಂಡೆನ್ಸ್ ಡೇ ಇದಾಯಿತು, ವಾರ್ ಆಯಿತು, ಅದೆಲ್ಲ ಡೇ ಟು ಡೇ ಲೈಫಲ್ಲಿ ಹೆಂಗಿದ್ರು, ದೇರ್ ಇಸ್ ನೋ ಡಾಕ್ಯುಮೆಂಟೇಷನ್. ಸೊ ಐ ವಾಂಟ್ ಟು ಡಾಕ್ಯುಮೆಂಟ್ ಇಟ್. ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್, ಬಿಕಾಸ್ ಹುಡುಗರದು ಮ್ಯಾನ್ ಆ್ಯಂಡ್ ವಿಮೆನ್ ಅವರಿಬ್ಬರು ಕಾಂಟ್ರಿಬ್ಯೂಷನ್ ಇದ್ರೇ ಸೊಸೈಟಿ ಆಗೋದು, ಅವರಿಬ್ಬರು ಕಾಂಟ್ರಿಬ್ಯೂಷನ್ ಇದ್ರೇ ಎವಲ್ಯೂಷನ್ ಆಗೋದು. ಸೊ ಒಂದೇ ಪಾರ್ಟ್ ಆಫ್ ಸ್ಟೋರಿ ಹೇಳ್ಕೊಂಡು ಬಂದಾಗ ಕಂಪ್ಲೀಟ್ಲಿ ಲಾಪ್ ಸೈಡೆಡ್. ಮತ್ತು ವುಮೆನ್ ಸ್ಟೋರಿನ ವುಮೆನ್ ಹೇಳಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ್ಯಕ್ಚುಲಿ ಆ ಸೆನ್ಸಿಟಿವ್ನ ಯಾರು ಅರ್ಥ ಮಾಡ್ಕೊಂಡು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ನಮ್ಮಲ್ಲೇ ವುಮೆನ್ ಡೈರೆಕ್ಟರ್ಸು ಮಾಡಿರೋ ಸಿನಿಮಾಗಳು ಅದು ಕಂಪ್ಲೀಟು, ಅಲ್ಲಿ ಅವ್ರ ಹೆಸರು ವುಮೆನ್ ಅಷ್ಟೇ ಹೊರತು, ಬಟ್ ಆ ಸಿನಿಮಾ ಎಲ್ಲ ಒಬ್ಬ ಗಂಡಸರು ಮಾಡಿದ್ರೆ ಹೆಂಗಿರುತ್ತೋ ಹಂಗೆ ಇರೋಂಥ ಎಕ್ಸಾಂಪಲ್ಸು ಸುಮಾರಿದ್ದಾವೆ. ಸೊ ಅಲ್ಲಿ ಏನು ಅಂತಾರೆ ಹೇಳ್ಬೇಕಾದ್ರೆ ಸೆನ್ಸಿಟಿವಿಟಿ ಇದೆಯಲ್ಲ. ಎಕ್ಸಾಂಪಲ್ ರೂಪಾರವ್ರು ಹೇಳ್ದಂಗೆ ಡಾಕ್ಯುಮೆಂಟ್ ಮಾಡೋದು, ಇವತ್ತಿನ ಕಾಲದ ಹೆಂಗಸ್ರ ಬಗ್ಗೆ ನಾವು ನೆಕ್ಸ್ಟ್ ಇನ್ನೊಂದು ಜನ್ರೇಷನ್ ತಿರುಗಿ ನೋಡಿದಾಗ 2000 ಬಟ್ ಅದು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾ ಅನ್ನೋದೊಂದು, ಅರ್ಥ ಮಾಡ್ಕೊಳ್ಳೋಕೆ ನಾವು ಒಬ್ಬ ಮೇಲ್, ನಾ ಪದವನ್ನು ಯೂಸ್ ಮಾಡೋಕ್ಕೆ ಇಷ್ಟಪಡೋದು, ಬಟ್ ಒಬ್ಬ ಮೇಲ್ ರೈಟರು ಒಂದು ಫಿಮೇಲ್ ಎಮೋಷನ್ನ ಅರ್ಥ ಮಾಡ್ಕೊಳ್ಳೋಕೆ ಎಷ್ಟು ಯಾವ ಲೆಂತ್ಗೆ ಹೋಗ್ತಾರಾ? ಆದರೆ ಟ್ರೈ ಮಾಡಿದ್ರೆ ಒಂದಷ್ಟಾದರೂ ಸಿಗುತ್ತೆ. ಕರೆಕ್ಟು. ಯಾಕಂತಂದರೆ ನಾವು ಈಗ ಒಂದು ಹೆಣ್ಣನ್ನ ಪೂರ್ತಿಯಾಗಂತೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ನಮ್ಮ ತಾಯಿ ನಮ್ಮ ಜೊತೆ, ನನಗೆ 38 ವರ್ಷ, 38 years, ನಮ್ಮ ತಾಯಿನ ನಾನು ಇವತ್ತಿಗೂ ಪೂರ್ತಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಅವ್ರ ಡೇ ಟು ಡೇ ಅವ್ರದ್ದು ರಿಯಾಕ್ಷನ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವು 100% ಅವ್ರನ್ನ ಅರ್ಥ ಮಾಡ್ಕೊಳ್ತೇವೆ. ಬಟ್ ಎಲ್ಲೋ ಒಂದು ಕಡೆ ಒಂದು ಸೆನ್ಸಿಟಿವ್ ಇರುತ್ತೆ, ಅವ್ರಿಗೆ ನಾವು ರೆಸ್ಪಾಂಡ್ ಮಾಡೋ ರೀತಿ ಆಗ್ಬೋದು, ಅವ್ರ ಜೊತೆ ಮಾತಾಡೋ ರೀತಿ ಆಗ್ಬೋದು, ಸ್ಪಂದಿಸೋ ರೀತಿ ಆಗ್ಬೋದು, ಎಲ್ಲೋ ಒಂದು ಕಡೆ ನಮ್ಮ ನಾನೊಬ್ಬ ಹುಡುಗ ಗಂಡು, ನಾನು ಏನೋ ದೊಡ್ಡದಾಗಿ ಏನೋ ಮಾಡಿ ಗುಡ್ಡೆ ಹಾಕಿದ್ದೀನಿ ಅನ್ನೋದೆಲ್ಲ ಬಿಟ್ಟು ಒಬ್ಬ ನಾರ್ಮಲ್, ತೀರಾ ಒಬ್ಬ ಕಾಮನ್ನಾಗಿ ಆ ಪೊಸಿಷನ್ಗೆ ಟ್ರೈ ಮಾಡೋಕ್ಕಾದ್ರೂ ಪ್ರಯತ್ನ ಮಾಡೋದು ಅಟ್ಲೀಸ್ಟ್ ಟ್ರೈ ಮಾಡೋ ಪ್ರೊಸೀಜರ್ ಆದರೂ ಸಿನಿಮಾ ಆಗ್ಬೋದು ಅಂತ. ಈಗ ನಾತಿ ಚರಮಿ ಮಾಡೋವಾಗ ನನಗೆ 100% ಏನೋ ವುಮೆನ್ದು ಸೆನ್ಸಿಟಿವಿಟಿ ಅರ್ಥ ಆಗಿದೆ ಅಂತ ನಾನು ಹೇಳಲ್ಲ. ಬಟ್ ನನ್ನ ಸರೌಂಡಿಂಗ್ ಪೀಪಲ್ ನಾನು ನೋಡಿರೋ ಅಂತ ನನ್ನ ಚೈಲ್ಡ್ಹುಡ್ಡಿಂದ ನೋಡ್ಕೊಂಬಂದಿರೋದು, ನನ್ನ ಮುಂದೆ ಮಾತಾಡೋಕ್ಕೆ ನಮ್ಮ ತಾಯಿ ನಮ್ಮ ಅಕ್ಕಂದರು ಹಿಂದೇಟಾಕಿ ಅವರು ನೀನು ಹೊರಗಡೆ ಹೋಗು ಅಂತ ಹೇಳೋ ಒಂದು ಆ್ಯಕ್ಟ್ ಆಗ್ಬೋದು, ಇಲ್ಲ ಅವರು ನನ್ನ ಆ ಕಡೆ ಎಲ್ಲ ಕೂತ್ಬಿಟ್ಟು ಇಲ್ಲಿ ಸಿಂಬಾಲಿಕ್ಕಾಗಿ ಮಾತಾಡೋದು, ಇವೆಲ್ಲ ನನಗೆ ಅದು ಡ್ರೈವ್ ಮಾಡಿದ್ದು ಏನು ನಾತಿಚಾರ ಮಾಡೋವಾಗ. ಆ ಒಂದು ಮಾತಾಡೋ ವಿಷಯ ಮನೆಯಲ್ಲಿ ಅಷ್ಟಿರೋ ಕಷ್ಟ ಇರೋವಾಗ ನಾಟ್ ಈವೆನ್ ಅವರ ಪ್ರಾಬ್ಲಮ್ಸ್ನ ನಮ್ಮಮ್ಮ ನಮ್ಮ ಅಕ್ಕಂದರು ನಮ್ಮ ಅಪ್ಪನ ಹತ್ರನೂ ಹೇಳೋ ಅಷ್ಟು ಇದಿರಲಿಲ್ಲ, ಅಷ್ಟು ಓಪನ್ ಇಲ್ಲ ನಮ್ಮ ಫ್ಯಾಮಿಲಿ ಸೊಸೈಟಿ. ಸೊ ಆ ಥರ ಇದ್ದಾಗ ಒಂದು ಸೊಸೈಟಿ ಒಳಗಡೆ ಏನೆಲ್ಲ ಆಗ್ಬೋದು ಅನ್ನೋ ಒಂದು ಟ್ರೈ ಅಷ್ಟೇ. ಅದು ನಾನು 100% ಅದರಲ್ಲಿ ಸಕ್ಸಸ್ ಆಗಿದ್ದೀನಿ ಅಂತ ನಾನು ಹೇಳೋಲ್ಲ, ಬಟ್ ಅದನ್ನು ಟ್ರೈ ಮಾಡೋಕ್ಕಾದ್ರೂ ನನ್ನ ಗಂಡು ಅನ್ನೋ ಮೈಂಡ್ ಸೆಟ್ಟಿಂದ ಹೊರಗಡೆ ಬರೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನನ್ನ ಅದು ಟ್ರೈ ಆಗ್ತಾ ಇರುತ್ತೆ, ಟ್ರೈ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಅದು 100% ಎಕ್ಸಾಕ್ಟಾಗಿ ನಾವು ಯಾಕಂದರೆ ಗಂಡಸನ್ನು ಅರ್ಥ ಮಾಡೋದು ಕಷ್ಟ ಇದೆ, ಯಾಕಂದರೆ ಗಂಡಸರು ಎಷ್ಟು ಜನ ಅಳ್ತಾರೆ ಅನ್ನೋದನ್ನ ಸಿನಿಮಾ ತೋರಲ್ಲಿ ಎಷ್ಟೋ ಸಿನಿಮಾ ತೋರಿಸೋದೇ ಇಲ್ಲ. ಕರೆಕ್ಟ್. ಅವರು ಅಳೋ ಸೆನ್ಸಿಟಿವ್ ಕೀಳು, ಅದು ಗಂಡಸ್ತನ ಅಲ್ಲ. ಈಗ ಗಂಡಸರು ಮ್ಯಾಕ್ಸಿಮಮ್ ಎಲ್ಲ ಅವ್ರಿಗೆ ಯಾರೋ ಸತ್ತ ಅವ್ರಿಗೆ ಬೇಕಾಗಿರೋ ತೀರೋದ್ರೆ ಅಳ್ತಾರೆ, ಇಲ್ಲ ಏನೋ ಒಂದು ಇದಾದರೆ ಅದನ್ನ ಬಿಟ್ಟು ಅಳೋ ಅಂತ ನನ್ನ ಲೈಫಲ್ಲಿ ಸಿಕ್ಕಾಪಟ್ಟೆ ಆಗ್ತಿದ್ದೀವಿ. ವೆನ್ ಯು ಆರ್ ಹ್ಯಾವಿಂಗ್ ಫನ್ ಟೈಮ್ ಫ್ಲೈಸ್ ಅಂತಾರೆ. ಸೊ ನನ್ನ ಪರಿಸ್ಥಿತಿ ಈಗ ಹಾಗೆ ಆಗಿದೆ, ಸಮಯ ಹೋದದ್ದೇ ಗೊತ್ತಾಗಲಿಲ್ಲ ಆ್ಯಂಡ್ ವಿ ಹ್ಯಾವ್ ಟು ರ್ಯಾಪ್ ಅಪ್ ಅನ್ನೋ ಒಂದು ಅನಿವಾರ್ಯ. ಹಾಗಾಗಿ ಒಂದು ಫೈನಲ್ ಪ್ರಶ್ನೆ ಎಲ್ರಿಗೂ, ಅದರ ಮೂಲಕ ವಿ ವಿಲ್ ರ್ಯಾಪ್ ಅಪ್. ಇನ್ನೊಂದು 2-3 ವರ್ಷದಲ್ಲಿ ವಿ ಆರ್ ಎಂಟ್ರಿಂಗ್ 2022, ಒಂದು 2025 ಒಳಗಡೆ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಆಗಬೇಕಾದ ಆದರೆ ಒಳ್ಳೆಯದು ಅನ್ನೋ ಒಂದು ಬದಲಾವಣೆ ಎಲ್ಲರಿಂದ ಇನ್ನೊಂಚೂರು ನಮ್ಮಲ್ಲಿ ರೈಟರ್ಸ್ ಜಾಸ್ತಿ ಆಗಬೇಕು, ಡೈರೆಕ್ಟರ್ಸ್ ಅಲ್ಲ, ರೈಟರ್ಸ್ ಜಾಸ್ತಿ ಆಗಬೇಕು, ರೈಟರ್ಸ್ಗೆ ರೆಸ್ಪೆಕ್ಟ್ ಜಾಸ್ತಿ ಆಗಬೇಕು, ಅವ್ರಿಗೆ ರೆಮ್ಯುನರೇಷನ್ ಜಾಸ್ತಿ ಆಗಬೇಕು. ಇದೊಂದು ಮೇಜರ್ ಇದೆ. ಮೊದಲೆಲ್ಲ ಪುಟ್ಟಣ್ಣವರಾಗಿರಲಿ ಅವರೆಲ್ಲರೂ ಅಷ್ಟು ಸಿನಿಮಾಗಳು ಮಾಡೋರು ಯಾಕೆ ಅಂತಂದರೆ ಅವರೊಂದು ಕಾದಂಬರಿ ರೆಡಿ ಒಂದು ತೊಗೊಂಬಂದಿರೋರು, ಅದನ್ನೊಬ್ಬರು ರೈಟರ್ ಆರ್ ಚಿ ಉದಯಶಂಕರ್ ಅವರು ಇನ್ನೊಬ್ಬರು ಅವರು ಬರ್ಕೊಡೋರು. ಆಮೇಲೆ ನನ್ನ ಕೈಗೆ ಸ್ಕ್ರಿಪ್ಟ್ ಬಂದರೆ 3ನೇ ಥಾಟ್, ಅದು ರೈಟ್ರ್ ಬರ್ದಿರೋ ಅವನು ಬುಕ್ ಬರ್ದಿರೋ ಒಂದು ಥಾಟು, ರೈಟರ್ ಕೈಗೆ ಹೋದ್ಮೇಲೆ 2ನೇ ಥಾಟು, ನನ್ನ ಕೈಗೆ ಬರೋಷ್ಟು 3ನೇ ಥಾಟ್ ಅದು. ಸೊ 3 ಜನ ಡೈರೆಕ್ಟರ್ಸ್ ಇನ್ವಾಲ್ವ್ ಮಾಡಿದಾಗ ಒಂದು ಅದ್ಭುತವಾದ ಒಂದು ಪ್ರಾಡಕ್ಟ್ ಬರುತ್ತೆ. ಇವತ್ತು ನಾವೆಲ್ಲ ಇಲ್ಲಿ ಆಲ್ಮೋಸ್ಟ್ ಏನು ಮಾಡಿದ್ದೀವಿ, ನಾವೇ ಬರಿಬೇಕು, ನಾವೇ ಮಾಡ್ಕೊತಿದ್ದೀವಿ. ನಾವೇನು ಮಾಡ್ತೀವಿ, 2 ವರ್ಷ ತಗೋತೀವಿ, ಯಾಕೆಂದರೆ ನಮಗೂ ಏನದು ಹಿಂಗೆ ಗೂಗಲ್ ಹೊಡೆದ್ರೆ ಬರಲ್ವಲ್ಲ. ಕರೆಕ್ಟ್. 2 ಸಿನಿಮಾ ಮಾಡೋಕ್ಕೆ, ಇಲ್ಲ ಬದುಕು ನೋಡಿ ಸಿನಿಮಾ ಮಾಡಬೇಕು, ಇಲ್ಲ ಸಿನಿಮಾ ನೋಡಿ ಸಿನಿಮಾ ಮಾಡಬೇಕು, 2 ಆಪ್ಷನ್ ಇರೋದು ನಮಗೂ. ಸೊ ಏನು ಅದು ಟೈಮು ಪ್ರೋಸೆಸ್ ಎಲ್ಲ ಹೋಗ್ತಿರುತ್ತೆ. ಆಮೇಲೆ ನಮ್ಮ ಲಿಮಿಟೇಷನ್ಗೆ ಅದು ಸ್ಕ್ರಿಪ್ಟ್ ನಡೀತಾ ಇರುತ್ತೆ. ಇವಾಗ ಒಂಚೂರು ರೈಟರ್ಸ್ ಯಾರೋ ಕರ್ಕೊಂಬ, ಅವನೇನೋ ಕರ್ಕೊಂಬ, ಇನ್ನೊಂದು ಮಾಡ್ಕೊ, ಈ ಡಿಸ್ಕಷನ್ಸ್ ಎಲ್ಲ ನಡೀತಾ ಇದೆ. ನಮಗೆ ರೈಟರ್ಸ್ ಬೇಕು ಅಂತಂದ್ರೂ ಹುಡುಕೋದು ಸಿಗ್ತಾ ಇಲ್ಲ. ಅಥವಾ ಅದು ಹೆಂಗಾಗುತ್ತೆ ಅಂತಂದರೆ, ಏ ರೈಟ್ ಹೊರಗಡೆ ಜನ ಹೇಳ್ತಾರೆ ರೈಟರ್ಸ್ ಇದ್ದಾರೆ ನೀವು ಕರ್ಕೋತಿಲ್ಲ. ನನಗೆ ಎಲ್ಲಿ ಗೊತ್ತಿರುತ್ತೆ, ನಾನೇನು ಹೋಗಾತ ಈ ರೋಡ್ ನಂಬರು ಈ ಗಲಿ ನಂಬರ್ ರೈಟ್ರ್ ಇದ್ದಾನೆ ಇವನ್ನ ಕರ್ಕೊಂಬ ಅಂತ ನನಗೇನು ಗೊತ್ತಾಗುತ್ತೆ. ಸೊ ಬೇಸಿಕಲಿ ವಿ ನೀಡ್ ಮೋರ್ ರೈಟರ್ಸ್ ಅಂತ ನನ್ನ ಫೀಲಿಂಗ್. ಬಟ್ ರೈಟರ್ಸ್ನ ಹುಟ್ಟಾಕೋಕೆ ಒಂದು ವ್ಯವಸ್ಥೆ ಇಲ್ಲ ಇನ್ನೂ ಅಲ್ವಾ? ಶಾರ್ಟ್ ಫಿಲ್ಮ್ಸು ಅದರೆಲ್ಲ ಮಾಡಿದಾಗ ಯು ಕ್ಯಾನ್ ಫೈಂಡ್ ಔಟ್ ಹೂ ಇಸ್ ಅ ಗುಡ್ ರೈಟರ್. ಬಟ್ ಇವ್ರು ಹೇಳಿದ ಪಾಯಿಂಟ್ ಒಂದೇನು ಅಂದರೆ, ಇನ್ ಟರ್ಮ್ಸ್ ಆಫ್ ಪೇಮೆಂಟ್ ನೀವು ವ್ಯಾಲ್ಯೂ ಅಂತ ಹೆಂಗೆ ಒಬ್ಬರಿಗೆ ಕೊಡೋಕ್ಕೆ ಸಾಧ್ಯ ಅಂದರೆ ಇಸ್ ಥ್ರೂ ಮನಿ. ಅವ್ರಿಗೆ ನೀವು ಗೌರವ ಕೊಡ್ಬೋದು, ಅದೆಲ್ಲ ಮತ್ತೊಂದು, ಅದೆಲ್ಲ ಸೆಕೆಂಡ್ರಿ. ಬಟ್ ಅವ್ರ ಜೀವನ ನಡೆಸ್ಬೇಕಲ್ಲ. ನಾನು ಸಿನಿಮಾಗೆ ರೈಟಿಂಗ್ ಮಾಡಿ ನಾನೊಂದು ಜೀವನ ನಡೆಸಬೇಕು ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ, ತುಂಬ ಜನ ಬೇರೆ ಬೇರೆ ಸೆಕ್ಟ್ರಲ್ಲಿ ಇರೋರು, ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರೋರು ಇರ್ಬೋದು, ಐ ಟಿಲಿ ಕೆಲಸ ಮಾಡ್ತಾ ಇರೋರು ಇರ್ಬೋದು, ಒಳ್ಳೆ ರೈಟರ್ಸ್ ಇದ್ದಾರೆ, ಬಿಟ್ಟು ಬರ್ತಾರೆ. ದೇ ನೀಡ್ ಟು ನೋ ದ್ಯಾಟ್ ಇಲ್ಲಿ ಒಂದು ಜೀವನ ನಡೆಸ್ಬೋದು ಅಂತ. ಸೊ ಹೌ ಪ್ರೊಡ್ಯೂಸರ್ಸ್ ವ್ಯಾಲ್ಯೂ ರೈಟರ್ಸ್ ಶುಡ್ ಚೇಂಜ್ ಡ್ರಾಸ್ಟಿಕ್ಲಿ. ಆ್ಯಂಡ್ ಇಲ್ಲಿ ಹೆಂಗೆ ಅಂದರೆ, ಇವಾಗ ಡೈರೆಕ್ಟ್ರು ಕತೆ ಜೊತೆ ಬರ್ತಾರೆ ಅಂದರೆ ಅಷ್ಟೇ, ಇಟ್ಸ್ ಅಂಡರ್ಸ್ಟುಡ್. ರೈಟರ್ ಡೈರೆಕ್ಟರ್ ಅಂತ ನೀವು ಎಂಟ್ರ್ ಆಗ್ತೀರಾ ಅಂದರೆ ಒಂದು ಪ್ರೊಡಕ್ಷನ್ಗೆ, ದಟ್ ಈಸ್ ಸಮಥಿಂಗ್ ದಟ್ ಯು ಆರ್ ಸಪೋಸ್ ಟು ಡು. ನಿಮ್ಮ ಹತ್ರ ಕತೆ ಇದೆ, ನೀವು ಬಂದಿದ್ದೀರಾ ಥರ. ಅಂದರೆ ಆ ಕತೆಗೆ ಸಪ್ರೇಟ್ ವ್ಯಾಲ್ಯೂ ಇಲ್ಲ. ಆ ಕತೆಗೆ ಸಪ್ರೇಟ್ ವ್ಯಾಲ್ಯೂ ಯಾವಾಗ ಹುಟ್ಟುತ್ತೆ, ಕತೆಗಾರಂಗೆ ಆವಾಗ ಜಾಸ್ತಿ ವ್ಯಾಲ್ಯೂ ಹುಟ್ಟಕ್ಕೆ ಶುರುವಾಗುತ್ತೆ. ಐ ಥಿಂಕ್ ದಟ್ ಈಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ವಿಚ್ ವಿಲ್ ಹೆಲ್ಪ್ ಮೋರ್ ಪೀಪಲ್ ಕಮ್ ಔಟ್ ವಿತ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್. ಆಮೇಲೆ ನನಗೆ ಇನ್ನೊಂದು ಈಗ ಅನಿಸಿದ್ದೇನು ಅಂದರೆ, ಈ ಡೈರೆಕ್ಟ್ರೇ ರೈಟರು ಆಗಬೇಕು ಅನ್ನೋ ಪ್ರೆಷರಿಂದ ಪಾಪ ಡೈರೆಕ್ಟರ್ಗೆ ತನ್ನ ಕ್ರಾಫ್ಟನ್ನು ಫೋನ್ ಮಾಡ್ಕೊಳ್ಳೋಕ್ಕೆ ಸಮಯವಿಲ್ಲ. ಎಕ್ಸಾಕ್ಟ್ಲಿ. ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ರೈಟಿಂಗ್, ಎಡಿಟಿಂಗೂ. ನೀವೊಂದು ಸಿನಿಮಾಗೆ ಎಡಿಟಿಂಗಿಗೆ ಏನು ನೀವು ರೆನ್ಯುಮರೇಷನ್ ಕೊಡ್ತೀರಾ ನಮ್ಮ ಇಂಡಸ್ಟ್ರೀಲಿ ವರ್ಸಸ್ ತಮಿಳು, ತೆಲುಗು, ಮಲಯಾಳಂ ಈಸ್ ವೆರಿ ಲೋ. ಇಫ್ ಯು ಆ್ಯಕ್ಚುಲಿ ಲುಕ್ ಎಟ್ ದಿ ಎಡಿಟಿಂಗ್ ಕ್ವಾಲಿಟಿ ಆಫ್ ಎಡಿಟರ್ಸ್ ಫ್ರಮ್ ಅದರ್ ಇಂಡಸ್ಟ್ರೀಸ್, ದ ಕ್ವಾಲಿಟಿ ಆಫ್ ಎಡಿಟಿಂಗ್ ಇಸ್ ವೆರಿ ಹೈ. ಪ್ರೈಮರಿಲಿ ಬಿಕಾಸ್ ಅಲ್ಲಿ ಆ ಜಾಗಕ್ಕೆ ಒಂದು ಫಸ್ಟ್ ಆಫ್ ಆಲ್ ರೆಸ್ಪೆಕ್ಟ್ ಇದೆ, ಅಷ್ಟೇ ತಕ್ಕಂಗೆ ರೆನ್ಯುಮರೇಷನ್ ಕೊಡ್ತಾರೆ. ಅಂದರೆ ಇಟ್ಸ್ ನಾಟ್ ದಟ್ ಇಲ್ಲಿ ಬಜೆಟ್ಸ್ ಇಲ್ಲ ಅಂತಲ್ಲ. ಏನಾಗುತ್ತೆ ಅಂದರೆ ಎಡಿಟರ್ಸ್ ವಿಲ್ ಬಿಕಮ್ ಡಿರೆಕ್ಟರ್ಸ್. because that is the most respectable job, that is the most money making opportunity that is available. So his skill set might actually be good at editing, but he is shifting to direction because that is where the maximum spotlight is. So those kind of things I think hopefully will improve. But I think the bigger problem is distribution and sales. When you address that, if I am a producer, I'll say I don't naniyan writer ag duddu kodabeku antilla, but where will I earn that from? But that is why they do the cost cutting. They'll come back saying you show me a venue to earn that, because today we are measuring on ishtu hakadre idikke television ishtidiyante idashidiyante. So you're and also there is probably if you then engage a star, he takes like a huge chunk of that budget. So again Agatha, you have to first fix this system. Say that as a producer that okay, I know that if I make a film, I have an avenue which I can go to. For example, Namdral television channels are all not even a locally based company. So I mean, we have seen how the decisions get made. There is not a decision made based on the value of the product that comes out. It's based on many other things, how good you are with someone, what other things you are offering. So I figure that if I'm a producer, I'm fighting a different war. Forget ill cost cutting shuru agbidutte completely. I think if we fix nanage ansid neevu en 3 years al change andre, for the longest time I felt that we should be very independent on distribution, so that addu fix adaga then everything else becomes a lot easier anta. Adu innu simple agi naan heladadre star ilildenu nan cinema hako bandwala barutte, ಅದೊಂಚೂರು ಪ್ರೊಡ್ಯೂಸರ್ ಇನ್ವೆಸ್ಟ್ ಮಾಡೋರಿಗೆ ಲಾಭನೂ ಬರುತ್ತೆ ಅನ್ನೋ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆದರೆ ಬಾಕಿ ಎಲ್ಲ ಸೆಟ್ ಆಗುತ್ತೆ ಅನ್ನೋದು. ಅಂದರೆ ಈಗ ಒಂದು ಸ್ಟಾರ್ ಇಟ್ಕೊಂಡ್ರೇ ನನ್ನ ಸಿನಿಮಾ ಸೇಲ್ ಆಗೋದು ಅನ್ನೋ ಅನಿವಾರ್ಯತೆ ಇರುವಾಗ ಚಿಕ್ಕ ಸಿನಿಮಾಗಳಿಗೆ ಇನ್ವೆಸ್ಟರ್ ಸಿಗಲ್ಲ, ಮತ್ತು ಅವರು ಧೈರ್ಯವಾಗಿ ಎಲ್ಲರಿಗೂ ಪೇಮೆಂಟ್ ಕೊಡೋಕ್ಕಾಗಲ್ಲ. ಅದು ಡೈರೆಕ್ಟರ್ ಆಗ್ಬೋದು, ರೈಟರ್ ಆಗ್ಬೋದು, ಎಡಿಟರ್ ಆಗ್ಬೋದು, ಯಾರದೇ ಆಗಲಿ ಪೇಮೆಂಟ್ ಕಟ್ ಮಾಡೋದು ಯಾವಾಗ ಅಂತಂದ್ರೆ ಪ್ರೊಡ್ಯೂಸರು, ಅವ್ರಿಗೆ ಅಲ್ಲಿ ರಿಟರ್ನ್ ಗ್ಯಾರಂಟಿ ಇರೋಲ್ಲ. ಇರೋದ್ರಲ್ಲಿ ಏನೋ ಒಂದು ಚೂರು ಬಟ್ ಈ ಪ್ರಾಬ್ಲಮ್ ನಾವು ನೋಡ್ತಾ ಎಲ್ಲ ಕಡೆ, ನೀವು ವೆಸ್ಟರ್ನ್ ಎಲ್ಲೇ ಹೋದರೂ, ಇರಾನಿಯನ್ ಎನಿ ಲ್ಯಾಂಗ್ವೇಜ್ ಫಿಲ್ಮ್ ಇನ್ಕ್ಲೂಡಿಂಗ್ ಹಾಲಿವುಡ್ ಎಲ್ಲ ಹೋದರೂ ದಿಸ್ ಎಕ್ಸಿಸ್ಟ್. ದೆರ್ ವಿಲ್ ಬಿ ಅ ಮಾರ್ವೆಲ್, ದೆರ್ ವಿಲ್ ಬಿ ಒನ್ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್. ದಿಸ್ ಇಸ್ ಐ ಥಿಂಕ್ ದ ಜರ್ನಿ ಆಫ್ ಸಿನಿಮಾ. ಅಲ್ಲ ಬಟ್ ದ ಥಿಂಗ್ ಈಸ್ ಅದನ್ನು ಫಿಕ್ಸ್ ಮಾಡೋಕ್ಕಾಗಲ್ಲ. ದಿಸ್ ಪ್ರಾಬ್ಲಮ್ ಕೆನಾಟ್ ಬಿ ಫಿಕ್ಸ್ಡ್. ಸ್ಮಾಲ್ ಫಿಲ್ಮ್ ವಿಲ್ ಆಲ್ವೇಸ್ ಸ್ಟ್ರಗಲ್ ವರ್ಸಸ್ ದ ಬಿಗ್ ಫಿಲ್ಮ್. ದಟ್ ಈಸ್ ದ ನೇಚರ್. ಅದು ಕಾಡಲ್ಲಿ ಸಿಂಹ ಒಂದು ದೊಡ್ಡ ಮಾಂಸ ತಿನ್ನತ್ತೆ ಅಂದರೆ ನರಿ ಅಷ್ಟೇ ಸಣ್ಣ ಮಾಂಸನೇ ತಿನ್ನೋಕ್ಕೆ ಸಾಧ್ಯ. ದಟ್ ಈಸ್ ಹೌ ಇಟ್ ಈಸ್. ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್ ಕಮ್ ಆ್ಯಂಡ್ ಸೇ ಇಟ್ ಶುಡ್ ಬಿ ಅನ್ ಈವನ್ ಪ್ಲೇಸ್. ಅದು ಐ ಥಿಂಕ್ ಇಟ್ ವಿಲ್ ಡಿಸ್ರಪ್ಟ್ ದ ಮಾರ್ಕೆಟ್. ರೈಟರ್ಸ್ ಆರ್ ದೇರ್ ಕ್ವೈಟ್ ಅ ಲಾಟ್ ಆಫ್ ದೆಮ್, ಬಟ್ ಅವರಿಗೆ ಅವ್ರ ಥರ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಲೈಕ್ ಗಂಟು ಮುಟ್ಟೆ ಆದಮೇಲೆ ಐ ಆಮ್ ಇಂಟ್ರಾಕ್ಟಿಂಗ್ ವಿತ್ 8 ಡಿಫ್ರೆಂಟ್ ರೈಟರ್ಸ್ ರೈಟ್ ನಾವು ಹೂ ಆರ್ ಆಲ್ ಇನ್ ದ ಪ್ರಾಸೆಸ್. I'm just working with them, see enaru like workshop madkondu. But cinema common ag noorta irorge cinema andre yenella ide, yenella skill set bekagutte adella tumba jana gotte illa. And like navella because we are part of it, we are saying specific ag editing writer atara ella common agi madam cinema agi madam acting kodi madam chance kodi madam madam direct agbeku madam erade avrigella kaanodu. ಸಿನಿಮಾಲಿ ಏನೆಲ್ಲ ಇದೆ ಎಲ್ಲನೂ ಎಷ್ಟು ಇಂಪಾರ್ಟೆಂಟು ಅದೆಲ್ಲ ಇಲ್ದಿರೋ ಬಿಗ್ ಸಿನಿಮಾ ಒಂದು ಸಿನಿಮಾ ಆಗೋದೇ ಇಲ್ಲ ಅಂತ ಅವೇರ್ನೆಸ್ ಕೂಡ ಇಲ್ಲ. ಆ್ಯಂಡ್ ಅವೇರ್ನೆಸ್ ಈಸ್ ಅ ಮೇನ್ ಥಿಂಗ್, ಬಿಕಾಸ್ ಯಾವುದೋ ಒಂದು ಫೋರಮಲ್ಲಿ ದೇ ವರ್ ಟಾಕಿಂಗ್ ಅಬೌಟ್ ಹೇಗೆ ಲೈಕ್ ಓ ಟಿ ಟಿಲಿ ರಿಲೀಸ್ ಅದನ್ನು ಸಿನಿಮಾ ಸಮಥಿಂಗ್ ಆನ್ ದ ಲೈನ್ಸ್ ಆಫ್ ಪೈರೇಟ್, ಲೈಕ್ ಟೆಲಿಗ್ರಾಮಲ್ಲಿ ಬಂದುಬಿಡುತ್ತೆ ನಾನು ನೋಡ್ಕೊತೀನಿ ಅಂತ. ಅದು ಅದು ತಪ್ಪು ಅಂತ ಕೂಡ ಯೋಚನೆ ಮಾಡೋದಿಲ್ಲ ಸುಮಾರು ಜನ. ಆ ಡಿಸ್ಕಷನ್ ನನಗೆ ಹೇಳಿದ್ರು, ಮೇಡಮ್ ಯೂಟ್ಯೂಬಲ್ಲಿ ಇದ್ರೆ ಲಿಂಕ್ ಕಳಿಸ್ಬಿಡಿ ನೋಡ್ತೀನಿ. ಓ ಟಿ ಟಿಗೆ ಸಬ್ಸ್ಕ್ರಿಪ್ಷನ್ ತೊಗೊಂಡು ನಾನು ಅಲ್ಲಿ ನೋಡಬೇಕು, ಆ ಥರ ಅವೇರ್ನೆಸ್ ಕೂಡ ಇಲ್ಲ. ಸೊ ಇಟ್ಸ್ ಅ ಮೆನಿ ಲೇಯರ್ ಆಫ್ ವರ್ಕ್. ಸೊ ನೆಕ್ಸ್ಟ್ 2-3 ಇಯರ್ಸಲ್ಲಿ ಮೇ ಬಿ ಜನಗಳು ಓ ಟಿ ಟಿಗೆ ಸಬ್ಸ್ಕ್ರಿಪ್ಷನ್ ತೊಗೊಂಡು ನಮ್ಗೆ ಅಲ್ಲಿ ಸಿನಿಮಾ ಕ್ವಾಲಿಟಿ ಸಿನಿಮಾ ಸಿಗುತ್ತೆ, ಅಲ್ಲಿ ನೋಡಬೇಕು ಅನ್ನೋ ಅವೇರ್ನೆಸ್ ಬೆಳಿಬೇಕು. ಸಿನಿಮಾ ಅಂದರೆ ಈ ಥರ ಏನೇನೇನೇನೋ ಇದೆ, ಇದಕ್ಕೆಲ್ಲನೂ ವ್ಯಾಲ್ಯೂ ಸಿಗುತ್ತೆ ಹೋದರೆ. ನನ್ನ ಸ್ಕಿಲ್ ಸೆಟ್ ಏನು ಮ್ಯಾಚ್ ಆಗುತ್ತೆ ಅದನ್ನು ಅವ್ರು ಒಂದು ಎಕ್ಸ್ಪ್ಲೋರೇಷನ್ ಮಾಡ್ಕೊಳ್ಬೇಕು. ಸರ್ ಇವ್ರ ಬಿಟ್ ಪಾಯಿಂಟ್ಸ್ಗಳು ಅಂದರೆ ಈ ಸಣ್ಣ ಪ್ರಮಾಣದ ಥಿಯೇಟರ್ಸ್ಗಳು ಹೆಚ್ಚಿಗೆ ಆಗಬೇಕು, ಎಸ್ಪೆಷಲಿ ಇನ್ ಬಾರ್ಡರ್ ವೇಸ್. ನಾವು ಯೂಶ್ವಲಿ ಮಂಡ್ಯ, ಶಿವಮೊಗ್ಗ, ಹುಬ್ಳಿ ಒಂದು ಥಿಯೇಟ್ರ್ ವಿಸಿಟ್ಸ್ ಹೊಡಿತೀವಿ, ಯಾಕಂದರೆ ಜನ ಜಾಸ್ತಿ ಹೋಗ್ತಾರೆ ಅಂತ. ಬಟ್ ಈ ಕುಷ್ಟಗಿ ಅಥವಾ ಕೋಲಾರ ಬಾರ್ಡರ್ ಇರ್ಬೋದು, ಚಿಕ್ಕಬಳ್ಳಾಪುರ, ಅವ್ರನ್ನ ನಾವು ರೀಚ್ ಆಗ್ತಿಲ್ಲ, ಅವರು ನಮ್ಮಿಂದ ಹಾಗೆ ದೂರ ಆಗ್ತಾ ಇದ್ದಾರೆ. ಅವ್ರಿಗೆ ಥಿಯೇಟರ್ ಬರಬೇಕು. ಈಗ ಫಾರ್ ಎಕ್ಸಾಂಪಲ್ ಶೃಂಗೇರಿ ತಾಲೂಕುಗಳಲ್ಲಿ ಥಿಯೇಟರ್ಗಳಿಲ್ಲ. ಅವ್ರು ಬರಬೇಕು ಅಂದರೆ ತೀರ್ಥಹಳ್ಳಿ ಬರಬೇಕು, ಇಲ್ಲ ಚಿಕ್ಕಮಗಳೂರು ಬರಬೇಕು. ಅವರು ಒನ್ ಡೇ ಎತ್ತಿಡಬೇಕು, ಒಂದು ಸಿನಿಮಾ ನೋಡಬೇಕಂದ್ರೆ ಅವ್ರು ಎತ್ತಿಡೋಕ್ಕಾಗ್ತಿಲ್ಲ ಈಗ. ಸೊ ಶೃಂಗೇರಿಗೆ ನಾವು ಥಿಯೇಟರ್ ಕೊಡೋಕ್ಕಾಗ್ತಿಲ್ಲ. ಸೊ ಆ ಸಣ್ಣ ಪ್ರಮಾಣದ ಥಿಯೇಟರ್ಗಳು ಹೆಚ್ಚಿಗೆ ಆದರೆ ಮೇ ಬಿ ನಾವು ಮೋರ್ ನಂಬರ್ ಆಫ್ ಪೀಪಲ್ನ. ಅದೊಂದು ಟ್ರೈ ಆಯಿತು ಜನತಾ ಸಿನಿಮಾ ಅಂತ ಹೇಳ್ಬಿಟ್ಟು ಗೌರ್ಮೆಂಟು 200 ಸೀಟು ಅವ್ರು ದುಡ್ಡು ಕೊಡ್ತೀವಿ, ಯಾರು ಸ್ಪೇಸ್ ಇದೆಯೋ ಬಂದ್ಬಿಟ್ಟು ಅವ್ರು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋದು ಜೆ ವಿ ತರ ಅದು ಓನ್ಲಿ ಫಾರ್ ಕನ್ನಡ ಸಿನಿಮಾ ಅಂತ. ಸೊ ಬಂದರು, ಬಟ್ ಅವ್ರು ಬಂದಿದ್ದೇನೆ ಆ ಒಂದು ಇದನ್ನು ತೆಗೀರಿ ಅಂತ. ಏನು ಅಂತಂದರೆ ಬರೀ ಕನ್ನಡ ಸಿನಿಮಾನ ತೆಗೀರಿ, ನಾವು ಇನ್ವೆಸ್ಟ್ ಮಾಡ್ತೀವಿ, ಇನ್ನೊಂಚೂರು ದೊಡ್ಡದಾಗಿ ಮಾಡಿಬಿಟ್ಟು ಈ ಕೊಲಾಬ್ರೇಟ್ ಮಾಡ್ಕೊಳ್ಳೋಣ, ಅದರ್ ಲ್ಯಾಂಗ್ವೇಜು ಸಿನಿಮಾ ಇಂಡಸ್ಟ್ರಿ ಬೆಳೆಯುತ್ತೆ ಅಂತಂದರು. ಆ್ಯಕ್ಚುಲಿ ವಿಶ್ವಕುಮಾರ್ ಅವರು ವಾರ್ತಾ ಇಲಾಖೆ ಡೈರೆಕ್ಟರ್ ಆಗಿದ್ದಾಗ ಅದು ಜನತಾ ಸಿನಿಮಾ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಫಂಡ್ ಮಾಡ್ತೀವಿ, 200 ಸೀಟದು ಚಿಕ್ಕ ಚಿಕ್ಕ ಥಿಯೇಟರ್ಗಳು ಕಟ್ಟೋದಕ್ಕೆ ನೀವು ಯಾರ್ಯಾರು ಬನ್ನಿ, ನಾವು ಫಂಡ್ ಮಾಡ್ತೀವಿ, ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಈ ಇಷ್ಟು ಪರ್ಸೆಂಟೇಜ್ ಅಂತ ಗೌರ್ಮೆಂಟಿಗೆ ಹೋಗುತ್ತೆ, ಉಳಿದಿದ್ದು ನಿಮ್ಮ ಮೇಂಟೆನೆನ್ಸ್ ಅಂತ ಇಟ್ಕೊಳ್ಳೋದು. ಸೊ ಕಂಪ್ಲೀಟ್ ಫಂಡಿಂಗು ಗೌರ್ಮೆಂಟ್ದು. ಬಟ್ ಅದು ಅರೆ ಅದು ಕನ್ನಡ ಸಿನಿಮಾ ಮಾತ್ರ ಹಾಕೋದಕ್ಕೇನೋ ಒಂದು ಕ್ಲಾಸ್ ತೆಗೀರಿ ಅಂತ ಹೇಳಿದ್ದಕ್ಕೆ ಅದು ಅಲ್ಲೇ ನಿಂತೋಯ್ತದೆ. ವೆರಿ ಅನ್ಫಾರ್ಚುನೇಟ್ ಆ್ಯಕ್ಚುಲಿ. ಅದು ಕನ್ನಡ ಸಿನಿಮಾಗೆ ಮಾತ್ರ ಇರಬೇಕು, ಬಿಕಾಸ್ ದಿಸ್ ಇಸ್ ದಿ ಓನ್ಲಿ ಇಂಡಸ್ಟ್ರಿ ವೇರ್ ವಿ ಕಂಪೀಟ್ ವಿತ್ 5 languages ಆ್ಯಂಡ್ ವಿ ಶುಡ್ ನಾಟ್ ಸೇ ತೆಲುಗು ಫಿಲ್ಮ್ ರಿಲೀಸ್ ಆಗಬಾರ್ದು, ತಮಿಳ್ ಫಿಲ್ಮ್ ರಿಲೀಸ್ ಆಗಬಾರ್ದು ಅಂತಲ್ಲ, ಬಟ್ ಅಟ್ಲೀಸ್ಟ್ ಕನ್ನಡ ಸಿನಿಮಾ ತೋರಿಸೋ ಸ್ಥಳಗಳೇನಿದೆ, ಥಿಯೇಟರ್ಸ್ ಏನಿದೆ ಅದನ್ನು ಹೆಚ್ಚಿಗೆ ಮಾಡ್ಬೋದಲ್ಲ ಈ ಥರ ಇನಿಷಿಯೇಟಿವ್ಸ್ ಮಾಡಿ. ಅಂದರೆ ಅದು ದಟ್ ವೆರಿ ಆಫನ್ ಪೀಪಲ್ಸೇ ಕನ್ನಡ ಇಂಡಸ್ಟ್ರಿಯವರು ಕನ್ನಡನ ಉಳಿಸ್ತಾ ಇಲ್ಲ ಅಂತ. ಕನ್ನಡ ಉಳಿಸೋದು ಸಿನಿಮಾ ಅವ್ರದ್ದಲ್ಲ ಆ್ಯಕ್ಚುಲಿ ಕೆಲಸ, ನಮ್ಮದು ಮನೋರಂಜನೆ ಕೆಲಸ ಆ್ಯಕ್ಚುಲಿ. ಭಾಷೆ ಮೇಲೆ ಅಭಿಮಾನ ಇರೋದಕ್ಕೆ ನಾವೆಲ್ಲ ಕನ್ನಡ ಸಿನಿಮಾ ಮಾಡ್ತಾಯಿದ್ದೀವಿ. ಭಾಷೆ ಮೇಲೆ ಅಭಿಮಾನ ಬೆಳೆಸಬೇಕು, ಭಾಷೆ ಮೇಲೆ ಪ್ರೀತಿ ಹುಟ್ಟಿಸೋದು ಎಜುಕೇಷನ್ ಸಿಸ್ಟಮ್ದು ಆ್ಯಕ್ಚುಲಿ. ಸಿಸ್ಟಮಿಕ್ ಆಗಿ ಆಗಬೇಕು. ಇಟ್ ಈಸ್ ಅ ಗೌರ್ಮೆಂಟ್ ಜಾಬ್. ಅದನ್ನು ನೀವು ಯು ಕೆನಾಟ್ ಔಟ್ಸೋರ್ಸ್ ಇಟ್ ಟು ಫಿಲ್ಮ್ ಮೇಕರ್ಸ್ ಅನ್ಸೆ ನೀವು ಕನ್ನಡನ ಕರೆಕ್ಟಾಗಿ ಉಪಯೋಗಿಸಿಲ್ಲ ಸಿನಿಮಾಲಿ ಅಂತ. ದಟ್ ಐ ಫೀಲ್ ಇಸ್ ಗೋಯಿಂಗ್ ಬೈ ವಾಟ್ ಪವನ್ ಸೆಡ್, ಸಾಫ್ಟ್ ಟಾರ್ಗೆಟ್ಸ್ ಎಲ್ಲದಕ್ಕೂ ಇವರೇ ಕಂಪ್ಲೀಟ್ಲಿ. ಐ ಥಿಂಕ್ ಇಟ್ ಇಸ್ ಬೇಸಿಕಲಿ ಔಟ್ಸೋರ್ಸಿಂಗ್ ಆಫ್ ದೇರ್ ರೆಸ್ಪಾನ್ಸಿಬಿಲಿಟಿ. ಫಾರ್ ದಿ ಫಸ್ಟ್ ಟೈಮ್ ನನಗೆ ಗೊತ್ತಿರೋ ಪ್ರಕಾರ ಅಟ್ಲೀಸ್ಟ್ ಫಿಲ್ಮ್ ಕಂಪೇರಿಯನ್ ಸೌತಲ್ಲಿ ಕನ್ನಡ ಡೈರೆಕ್ಟರ್ಸ್ ರೌಂಡ್ ಟೇಬಲ್ ಅಂತ ಒಂದು ನಡೆಸಿದ್ದು. ಐ ಆಮ್ ಸೋ ಹ್ಯಾಪಿ ಟು ಹ್ಯಾವ್ ಇನ್ವೈಟೆಡ್ ಆಲ್ ಆಫ್ ಯು. ನೀವೆಲ್ಲರೂ ಬಂದು ಭಾಗವಹಿಸೋದಕ್ಕೆ ಧನ್ಯವಾದಗಳು, ಸಮಯಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಥ್ಯಾಂಕ್ ಯು.